ನಮ್ಮನ್ನು ನಾವು ಆತನ ಸನ್ನಿಧಿಯಲ್ಲಿ ಸಿದ್ಧಪಡಿಸಿಕೊಳ್ಳೋಣ. ದೇವರನ್ನು ಆರಾಧಿಸುವ ಹಾಗೆ ನಾವು ಆತನ ಸಾನ್ನಿಧ್ಯದಲ್ಲಿ ನಮ್ಮ ಶಿರಗಳನ್ನು ಬಾಗಿಸಿ ಆತನ ಪ್ರಸನ್ನತೆಯನ್ನು ನಾವು ಬೇಡುವವರಾಗಿರೋಣ. ದೇವರು ಆತ್ಮ ಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣಿಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ನಮ್ಮ ಈ ಆರಾಧನೆಯ ಆರಂಭವು ತಂದೆ ಕುಮಾರ ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಆಗಲಿ, ಆಮೇನ್. ಈ ವಿಶೇಷವಾದ ಆರಾಧನೆಯನ್ನು, ಆಗಮನ ಕಾಲದ ಆರಾಧನೆಯನ್ನು ಮತ್ತು ಸತ್ಯವೇದ ಭಾನುವಾರವನ್ನು ನಾವು ಆಚರಿಸುವಾಗ ಸಭೆಯ ಯವನಸ್ಥರು ತಮ್ಮ ಕ್ರಿಸ್ಮಸ್ ಫೆಲೋಶಿಪ್ ಈ ದಿವಸ ಅವರು ಆಚರಿಸಲಿದ್ದಾರೆ. ಆದ್ದರಿಂದ ನಾನು ಅವರನ್ನು ಸಭೆಯವರೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸುವವನಾಗಿದ್ದೇನೆ ಮತ್ತು ಈ ದಿವಸದ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ನಾನು ಕೇಳಿಕೊಳ್ಳುತ್ತೇನೆ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಈ ಯುವಜನರ ಕ್ರಿಸ್ಮಸ್ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಹಾಡುವ ಸಂಗೀತಗಳಲ್ಲಿ 246ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 246. ಸುಕಾಲವೇ ಸುಕಾಲವೇ ಆನಂದ ದೇವರಾಧನೆ, ಪ್ರಪಂಚ ಚಿಂತೆ ಬಿಡುವೆ, ಕೃಪಾಸನಾನ ಸೇರುವೆ.
ಹಾಗೆ ಹುದುವಾದ ದೇವರಾಧನಾ ಕ್ರಮ ಪುಸ್ತಕ 88ನೇ ಪುಟದಿಂದ ಮುಂದಕ್ಕೆ ಸಾಗೋಣ. ಪುಟ 88, ಆರಾಧನೆಗೆ ಕರೆ. ಪರಲೋಕವು ಉಲ್ಲಾಸಿಸಲಿ, ಭೂಮಿಯು ಹರ್ಷಗೊಳ್ಳಲಿ, ಸಮುದ್ರವು ಬೋರ್ಗರೆಯಲಿ ಮತ್ತು ಅದರಲ್ಲಿರುವುದೆಲ್ಲವೂ ಸಂತೋಷಿಸಲಿ. ಹೊಲಗದ್ದೆಗಳು ಅದರಲ್ಲಿರುವುದೆಲ್ಲವೂ ಸಂಭ್ರಮಿಸಲಿ. ಮರಗಳು ಕರ್ತನ ಮುಂದೆ ಸಂತೋಷದಿಂದ ಹಾಡಲಿ, ಯಾಕೆಂದರೆ ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನರಿಗೆ ತನ್ನ ಸತ್ಯಕ್ಕನುಸಾರವಾಗಿಯೂ ಆತನು ನ್ಯಾಯ ತೀರಿಸಲು ಬರುತ್ತಿಹನು. ದೇವರ ಕಾರ್ಯಗಳು ನಮ್ಮನ್ನು ಆವರಿಸಿಹವು. ದೇವರ ಪ್ರೀತಿಯು ಗೋಚರವಾಗಿರುವುದು. ದೇವರ ವಾಕ್ಯವು ಕರೆಯುತ್ತಿಹುದು. ಪ್ರತಿಕ್ರಿಯಿಸುವೆವು ನಾವು ನಿರೀಕ್ಷೆಯುವುದು. ಪವಿತ್ರಾತ್ಮನ ಗಾಳಿಯು ಬೀಸುತ್ತಿಹುದು. ಪ್ರತಿಕ್ರಿಯಿಸುವೆವು ನಾವು ಸಂತೋಷ. ಸಭೆಯು ದಯಮಾಡಿ ಕುಳಿತುಕೊಳ್ಳು ಅಂತ ಕೇಳಿಕೊಳ್ಳುತ್ತೆ. ಸೃಷ್ಟಿಕರ್ತನು, ವಿಮೋಚಕನು, ಆಧಾರಿಕನು ಆದ ದೇವರೇ, ನಮ್ಮ ಬಳಿ ಬಾ, ನಮ್ಮೊಂದಿಗಿರು. ಸ್ಫೂರ್ತಿಯ ಗಾಳಿಯಾಗಿ ಬಾ, ಶುದ್ಧಿಸುವ ಬೆಂಕಿಯಾಗಿ ಬಾ, ಮುದಗೊಳಿಸುವ ಇಬ್ಬನಿಯಾಗಿ ಬಾ. ತ್ರಯೇಕ ದೇವರೇ ಬಾ, ವೈವಿಧ್ಯಮಯ ಸಂಪ್ರದಾಯ ಸಂಸ್ಕೃತಿ ಜನಾಂಗ ಪರಂಪರೆ ಅನುಭವ ಬೋಧನೆಗಳ ಹಿನ್ನೆಲೆಯಿಂದ ಬಂದ ನಿನ್ನ ಜನರನ್ನು ಐಕ್ಯಗೊಳಿಸು. ತ್ರಯೇಕ ದೇವರೇ ಬಾ, ವಿಕಲಾಂಗಿಗಳು, ದಲಿತರು, ಸ್ತ್ರೀಯರು, ಪುರುಷರು, ಮಕ್ಕಳು, ಯುವ ಪೀಳಿಗೆ ಮತ್ತು ವೃದ್ಧರಾದಿ ಸಮಾಜ ದಂಚಿಗೆ ತಳ್ಳಲ್ಪಟ್ಟ ನಿನ್ನ ಜನರನ್ನು ಐಕ್ಯಗೊಳಿಸು. ತ್ರಯೇಕ ದೇವರೇ ಬಾ, ನಾವು ಒಂದಾಗಿ ನಿನ್ನ ಚಿತ್ತವನ್ನು ಗ್ರಹಿಸುವಂತೆಯೂ ಸಭೆಯಾಗಿ ನಿನ್ನ ಕರೆಗೆ ಒಗ್ಗೂಡುವಂತೆಯೂ ನಿನ್ನ ಜನರನ್ನು ಐಕ್ಯಗೊಳಿಸು. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ಷಣಕಾಲ ನಾವು ಮೌನವಾಗಿರೋಣ. ನಮ್ಮ ಸೃಷ್ಟಿಕರ್ತನಾದ ತಂದೆಯಾದ ದೇವರಿಗೆ ವಿರುದ್ಧವಾಗಿಯೂ, ನಮ್ಮ ಜೊತೆ ಮಾನವರಿಗೆ ವಿರುದ್ಧವಾಗಿಯೂ, ಕಳೆದ ಎಲ್ಲಾ ದಿವಸಗಳಲ್ಲಿ ನಾವು ಮಾಡಿದಂಥ ಎಲ್ಲಾ ಪಾಪಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ಕರ್ತನಾದ ಯೇಸುವು ನಮ್ಮ ಬಲಹೀನತೆಯ ಬಗ್ಗೆ ಅನುತಾಪವುಳ್ಳವನಾಗಿದ್ದಾನೆ ಎಂಬುದನ್ನು ಜ್ಞಾಪಿಸಿಕೊಳ್ಳಿರಿ. ಯಾಕೆಂದರೆ ಆತನು ಕೂಡ ನಮ್ಮಂತೆಯೇ ಶೋಧನೆಗೆ ಒಳಗಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಧೈರ್ಯಗೊಂಡು ಆತನ ಕೃಪಾಸನದ ಬಳಿಗೆ ಬರೋಣ. ಆ ಮೂಲಕ ಕರುಣೆಯನ್ನು ಕೃಪೆಯನ್ನು ಕಂಡುಕೊಂಡು ನಮ್ಮ ಅಗತ್ಯತೆಯಲ್ಲಿ ಆತನಿಂದ ಸಹಾಯವನ್ನು ಪಡೆಯೋಣ. ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡುವ ಹಾಗೆ 94ನೇ ಪುಟದಲ್ಲಿರುವ ಮೊದಲನೆಯ ಪಾಪದ ಅರಿಕೆಯನ್ನು ನಾವೆಲ್ಲರೂ ಒಮ್ಮನಸ್ಸಿನಿಂದ ದೇವರ ಮುಂದೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನ್ನಿಂದ ಮತ್ತು ನಮ್ಮನರೇವರಿಂದ ನಾವು ಭಯದಿಂದಲೂ ನಾಚಿಕೆಯಿಂದಲೂ ಗರ್ವದಿಂದಲೂ ದೂರ ಹೋಗಿದ್ದೇವೆ. ತುಳಿಯಲ್ಪಟ್ಟವರ, ಬಲಹೀನರ ಮತ್ತು ನಿಶಕ್ತರಲ್ಲಿ ನಿನ್ನ ಮುಖವನ್ನು ದರ್ಶಿಸುವ ಅವಕಾಶಗಳನ್ನು ನಿರ್ಲಕ್ಷಿಸುತ್ತೇವೆ. ನೀನು ಒದಗಿಸಿದ ಅವಕಾಶಗಳಿಗೆ ಪ್ರತಿಯಾಗಿ ಕಾರ್ಯವೇ ಸಿಗುವಲ್ಲಿ ಸೋತಿದ್ದೇವೆ. ನಮ್ಮ ಸ್ವಂತ ಪರಿಪೂರ್ಣತೆಗಾಗಿಯೂ, ಇಡೀ ವಿಶ್ವದ ಜೀವಕ್ಕಾಗಿಯೂ ನೀನು ನೇಮಿಸಿದ ಬಿಡುಗಡೆಯ ಸದಾವಕಾಶವನ್ನು ನಾವು ತಳ್ಳಿದವರಾಗಿ ನಿನ್ನ ಆಹ್ವಾನಿಸುವ ಸಾನ್ನಿಧ್ಯದಿಂದ ನಾವೇ ದೂರ ಹೋಗಿದ್ದೇವೆ. ದೇವ, ನಿನ್ನಿಂದ ಕ್ಷಮೆಯನ್ನು ಸ್ವಸ್ಥತೆಯನ್ನು ಯಾಚಿಸುತ್ತೇವೆ. ನಿನಗಾಗಿ ಈ ಲೋಕದಲ್ಲಿ ನಮ್ಮನ್ನು ನಾವು ತೆರೆದುಕೊಳ್ಳಲು ಮತ್ತು ಈ ಜಗತ್ತಿಗಾಗಿ ನಿನ್ನಲ್ಲಿ ತೆರೆದುಕೊಳ್ಳಲು ನಿನ್ನ ಆತ್ಮನನ್ನು ಅನುಗ್ರಹಿಸು. ಈ ಪ್ರಾರ್ಥನೆಯನ್ನು ನಮ್ಮ ಆದರ್ಶವು, ಸ್ನೇಹಿತನು, ರಕ್ಷಕನೂ ಆದ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ.
ಆಮೆನ್. ಸ್ತುತಿ. ಯುವಜನರು ಬಂದು ನಡೆಸಿಕೊಡುವಂತೆ ಕೇಳಿಕೊಳ್ಳುತ್ತೇನೆ. ಕೃತಜ್ಞತಾ ಸ್ತುತಿ. ಬನ್ನಿರಿ, ಸಂತೋಷದಿಂದ ದೇವರನ್ನು ಸ್ತುತಿಸುವ ಕೃತಜ್ಞತಾ ಸ್ತುತಿಯೊಡನೆ ಕರ್ತನ ಸನ್ನಿಧಿಗೆ ಬರುವ ಒಳ್ಳೆಯದು, ಮನೋಹರವು, ಸುಂದರವೂ ಆಗಿರುವ ಜಗತ್ತಿಗಾಗಿಯೂ ಅದರಲ್ಲಿನ ದೃಶ್ಯ ಭವ್ಯತೆಗಾಗಿಯೂ ಕರ್ತನೇ ನಿನಗೆ ಉಪಕಾರ. ಮಾನವ ಜೀವನಕ್ಕಾಗಿಯೂ ಅದರಲ್ಲಿ ನಾವು ಹಂಚಿಕೊಳ್ಳುವ ಎಲ್ಲ ಆನಂದ, ಕಾರ್ಪಾಣ್ಯ ಮತ್ತು ನಿರೀಕ್ಷೆಗಾಗಿ ಅದು ತರುವ ಎಲ್ಲ ಸ್ಫೂರ್ತಿ, ಪಂಥಾಹ್ವಾನ ಮತ್ತು ಪ್ರೋತ್ಸಾಹಗಳಿಗಾಗಿ ಕರ್ತನೇ ನಿನಗೆ ಉಪಕಾರ. ನಮ್ಮ ಎಲ್ಲ ಕುಟುಂಬಗಳಿಗಾಗಿಯೂ ಅದರಲ್ಲಿ ನಾವು ಹಂಚಿ ಅನುಭವಿಸುವ ಪ್ರೀತಿಯ ಪಾವಿತ್ರತೆಗಾಗಿಯೂ, ಪರಸ್ಪರ ಕ್ಷಮಾಪಣೆಗಾಗಿಯೂ, ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳುವುದಕ್ಕಾಗಿಯೂ ಕರ್ತನೇ ನಿನಗೆ ಉಪಕಾರ. ನಮ್ಮ ಮಕ್ಕಳಿಗಾಗಿ, ಅವರ ಶಕ್ತಿ, ಕುತೂಹಲ ಮತ್ತು ಮುಗ್ಧತೆಗಾಗಿಯೂ, ಯುವ ಜನರಲ್ಲಿರುವ ಆಕಾಂಕ್ಷೆಗಳಿಗಾಗಿಯೂ, ಜ್ಞಾನ ಮತ್ತು ಸ್ವತಂತ್ರದ ಹುಡುಕುವಿಕೆಗಾಗಿಯೂ, ವೃದ್ಧದ ಅನುಭವಮೃತದ ಜ್ಞಾನಕ್ಕಾಗಿ ಮತ್ತು ಪ್ರಬುದ್ಧತೆಗಾಗಿಯೂ ನಮಗೆ ನೀನಿತ್ತ ಆರೋಗ್ಯ ಮತ್ತು ಪರಿಪಾಲನೆಗಾಗಿ, ನಮ್ಮ ಕೆಲಸ ಮತ್ತು ಸಂತೃಪ್ತಿಗಾಗಿ, ನಮ್ಮೊಡನೆ ಸಂಭಾಷಿಸಿ, ಯೋಚಿಸಿ, ಸ್ಪಂದಿಸಿ, ನಮ್ಮೊಂದಿಗೆ ಜೊತೆ ಸಾಗುವ ಸ್ನೇಹಿತರಿಗಾಗಿ, ಅಗತ್ಯವಿರುವಾಗಲೂ, ಸಂಶಯದಿಂದ ತುಂಬಿರುವಾಗಲೂ, ದುಃಖ ದುಗುಡುಗಳಿಂದ ಮುಳುಗಿದಾಗಲೂ, ನೀನು ಕೈತೆರೆದು ನೀಡಿದ ಸಹಾಯಕ್ಕಾಗಿ, ಅದು ತರುವ ಸ್ವಸ್ಥತೆ ಮತ್ತು ಸಂಪೂರ್ಣತೆಗಾಗಿ, ನಾವು ಕರೆಯಲ್ಪಟ್ಟ ಸಭೆಗಾಗಿಯೂ, ನಿನ್ನ ವಾಕ್ಯ ಮತ್ತು ಸಂಸ್ಕಾರದಿಂದ ದೊರೆತ ಶುಭ ಸಂದೇಶಕ್ಕಾಗಿಯೂ, ಕರ್ತನೊಂದಿಗಿನ ನಮ್ಮ ಜೀವನಕ್ಕಾಗಿಯೂ, ನಮಗೆ ಕೈವರ್ತಿಸಲ್ಪಟ್ಟ ನಿಯೋಗಕ್ಕಾಗಿಯೂ ಕರ್ತನೇ ನಿನಗೆ ಉಪಕಾರವನ್ನು ಸಲ್ಲಿಸುತ್ತೇವೆ. ನಿತ್ಯನಾದ ದೇವರೇ, ಸರ್ವ ಸೃಷ್ಟಿ ಕರ್ತನೇ, ಎಲ್ಲ ಒಳ್ಳೆದರ ಮೂಲನೇ, ನಮ್ಮ ವಾಸಸ್ಥಾನವಾಗಿರುವ ಭೂಮಿಗಾಗಿ ಮತ್ತು ದಾನವಿತ್ತ ಜೀವನಕ್ಕಾಗಿ ನಿನಗೆ ಕೃತಜ್ಞರಾಗಿದ್ದೇವೆ. ನಿನ್ನ ಎಲ್ಲ ಕರುಣೆಗಳಿಗಾಗಿಯೂ, ನಮ್ಮನ್ನು ಉಂಟು ಮಾಡಿದ ನಿನ್ನ ಒಳ್ಳೆತನಕ್ಕಾಗಿಯೂ, ನಮ್ಮನ್ನು ಪರಿಪಾಲಿಸುವ ನಿನ್ನ ಕೃಪೆಗಾಗಿಯೂ, ನಮ್ಮನ್ನು ತಿದ್ದುವ ನಿನ್ನ ಶಿಸ್ತಿಗಾಗಿಯೂ, ನಮ್ಮನ್ನು ತಾಳಿಕೊಳ್ಳುವಂತ ಸಹನೆಗಾಗಿಯೂ, ನಮ್ಮನ್ನು ವಿಮೋಚಿಸುವ ನಿನ್ನ ಪ್ರೀತಿಗಾಗಿಯೂ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿನ್ನನ್ನು ಪ್ರೀತಿಸಲು, ನಿನ್ನ ಎಲ್ಲಾ ಕೊಡುಗೆಗಳಿಗಾಗಿ ನಿನಗೆ ಕೃತಜ್ಞರಾಗಿರಲು, ನಿನ್ನ ಸೇವೆಗೈದು ನಿನ್ನ ಚಿತ್ತದಲ್ಲಿ ಆನಂದಿಸಲು ನಮಗೆ ಸಹಾಯ ಮಾಡೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ, ಆಮೇನ್. ಈ ಆರಾಧನೆಗೆ ನೇಮಕವಾಗಿರುವ ವೇದ ವಾಕ್ಯವು ಓದಲ್ಪಡುವುದು. ಮೊದಲಿಗೆ ಹಳೆ ಉಡಂಬಡಿಕೆಯ ವೇದ ಪಾರಾಯಣ. ಆಗಮನ ಕಾಲದ ಯವನಸ್ಥರ ಕ್ರಿಸ್ತ ಜನನ ಆಚರಣೆಯ ಆರಾಧನೆಗಾಗಿ ಆರಿಸಿಕೊಂಡಿರುವ ಮೊದಲನೆಯ ವೇದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಒಂದನೇ ಅರಸುಗಳ ಪುಸ್ತಕ ಅಧ್ಯಾಯ 19 ಪೂರ್ತಿಯಾಗಿ. ಫಾರ್ ದಿಸ್ ಸಂಡೇ ಯೂತ್ ಕ್ರಿಸ್ಮಸ್ ವರ್ಷಿಪ್ ಸರ್ವಿಸ್ ದ ಫಸ್ಟ್ ಬೈಬಲ್ ರೀಡಿಂಗ್ ಹ್ಯಾಸ್ ಬಿನ್ ಟೇಕನ್ ಫ್ರಾಮ್ ಓಲ್ಡ್ ಟೆಸ್ಟ್ಮೆಂಟ್ ಫಸ್ಟ್ ಕಿಂಗ್ ಚಾಪ್ಟರ್ 19 ಎಂಟೈರ್ಲಿ. ಒಂದನೇ ಅರಸುಗಳ ಪುಸ್ತಕ ಅಧ್ಯಾಯ 19 ಪೂರ್ತಿಯಾಗಿ. ದೇವರ ವಾಕ್ಯವನ್ನು ಕೇಳೋಣ.
ದೇವರು ಹೊರೇಬಿನಲ್ಲಿ ಎಲಿಯನಿಗೆ ಕಾಣಿಸಿಕೊಂಡಿದ್ದು ಎಲೀಷನು ಅವನ ಸೇವಕನಾದದ್ದು. ಏಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದನ್ನು, ಅವನು ಮಾಡಿದ ಬೇರೆ ಎಲ್ಲ ಕಾರ್ಯಗಳನ್ನು ಆಹಾಬನು ಇಜಬೇಲಳಿಗೆ ತಿಳಿಸಿದಾಗ ಆಕೆಯು ಏಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದದ ಬೇರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ತರುವಾಯ ತನ್ನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತಲೂ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ, ಎದ್ದು ಊಟ ಮಾಡು ಎಂದು ಹೇಳಿದನು. ಏಲಿಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಯಹೋವನ ದೂತನು ಎರಡನೆಯ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಎಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೊರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ಆಗ ಅವನಿಗೆ ಯಹೋವನಿಂದ, ಎಲಿಯನೇ, ನೀನು ಇಲ್ಲೇನು ಮಾಡುತ್ತಿ ಎಂಬ ವಾಣಿಯು ಕೇಳಿಸಿತು. ಅವನು ಅದಕ್ಕೆ, ಸೇನಾಧೀಶ್ವರನಾದ ದೇವರೇ, ಯಹೋವನೇ, ಇಸ್ರಾಯೇಲ್ಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ, ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನು, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಆಗ ತಿರುಗಿ, ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯಹೋವನ ಮುಂದೆ ನಿಲ್ಲು ಎಂಬ ವಾಣಿಯಾಯಿತು. ಆಹಾ, ಯಹೋವನು ಅಲ್ಲಿ ಹಾದು ಹೋದನು. ಆತನ ಮುಂದೆ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂತೆ ದೊಡ್ಡ ಬಿರುಗಾಳಿಯು ಬೀಸಿತ್ತು. ಯಹೋವನು ಅದರಲ್ಲಿ ಇರಲಿಲ್ಲ. ತರುವಾಯ ಭೂಕಂಪವಾಯಿತು, ಅದರಲ್ಲಿಯೂ ಆತನಿರಲಿಲ್ಲ. ಭೂಕಂಪವಾದ ನಂತರ ಸಿಡಿಲುಂಟಾಯಿತು, ಅದರಲ್ಲಿಯೂ ಯಹೋವನಿರಲಿಲ್ಲ. ಕಡೆಗೆ ಮಂದಮಾರುತ ಶಬ್ದ. ಅದನ್ನು ಕೇಳಿದ ಕೂಡಲೇ ಏಲಿಯನು ತನ್ನ ಕಂಬಳಿಯಿಂದ ಮೊರೆಯನ್ನು ಮಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ಆಗ ಏಲಿಯನೇ, ನೀನು ಇಲ್ಲೇನು ಮಾಡುತ್ತಿ ಎಂಬ ವಾಣಿಯು ಕೇಳಿಸಿತ್ತು. ಅದಕ್ಕೆ ಅವನು, ಸೇನಾಧೀಶ್ವರನಾದ ಯಹೋವನೇ, ಇಸ್ರಾಯೇಲ್ಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ, ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನು, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಆಗ ಯಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು, ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಹಜಾಯೇಲನನ್ನು ಅರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ನಿಮ್ಷಿಯ ಮಗನಾದ ಯಾಹೋವನು ಇಸ್ರಾಯೇಲ್ಯರ ಅರಸನನ್ನಾಗಿಯೂ ಆಬೇಲ್ ಮಹೋಲದ್ದುವನು ಶಾಪಾಟನ ಮಗನು ಆದ ಎಲೀಷನನ್ನು ನಿನಗೆ ಬದಲಾಗಿ ಪ್ರವಾದಿನನ್ನಾಗಿ ಅಭಿಷೇಕಿಸು. ಹಜಾಯೇಲನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಯೇಹುವು ಕೊಲ್ಲುವನು, ಇವನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಎಲೀಷನು ಕೊಲ್ಲುವನು. ಆದರೆ ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆಯೂ ಅದನ್ನು ಮುದಿಡಿಯದೆಯೂ ಇರುವ 7,000 ಮಂದಿ ಇಸ್ರಾಯೇಲ್ಯರನ್ನು ಉಳಿಸುವೆನು ಎಂದು ಹೇಳಿದನು. ಏಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಪಾಟನ ಮಗನಾದ ಎಲೀಷನನ್ನು ಕಂಡನು. ಅವನು ಹೋಲುವನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಏಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಏಲಿಯನಿಗೆ, ನನ್ನ ತಂದೆ ತಾಯಿಗಳನ್ನು
ಮುದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ, ಅನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು. ಅದಕ್ಕೆ ಏಲಿಯನು, ಹೋಗು, ನಾನು ನಿನಗೆ ಮಾಡಿದ್ದೇನು ಎಂದು ಉತ್ತರ ಕೊಟ್ಟನು. ಎಲೀಷನು ಹಿಂದಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಮಾಂಸವನ್ನು ರೊಟ್ಟಿಯ ಕಟ್ಟಿಗೆಯಿಂದ ಜೋಡಿಸಿ ಜನರಿಗೆ ಔತಣ ಮಾಡಿಸಿದನು. ಅನಂತರ ಅವನು ಎದ್ದು ಏಲಿಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು ಎಂಬುದೇ. ದೇವರೇ, ನಿನಗೆ ಸ್ತೋತ್ರವಾಗಲಿ. ಪತ್ರಿಕಾ ವೇದ ಭಾಗವು ಓದಲ್ಪಡುವುದು. ದಿನದ ಆರಾಧನೆಗಾಗಿ ಎರಡನೇ ಪಾರಾಯಣಕ್ಕಾಗಿ ಆರಿಸಿಕೊಂಡ ವಾಕ್ಯ ಭಾಗವು ಪತ್ರಿಕಾ ಭಾಗದಿಂದ ಯೋಹಾನನು ಬರೆದ ಪ್ರಕಟಣೆ ಅಧ್ಯಾಯ 10 ವಚನಗಳು 1-11 ಪೂರ್ತಿಯಾಗಿ. ಪ್ರಕಟಣೆಗಳು ಅಧ್ಯಾಯ 10 ವಚನಗಳು 1-11 ಪೂರ್ತಿಯಾಗಿ. ದೇವರ ವಾಕ್ಯವಿದು. ಬಲಿಷ್ಠನಾದ ದೇವದೂತನು ಕೈಯಲ್ಲಿ ಚಿಕ್ಕ ಸುರುಳಿಯನ್ನು ಹಿಡಿದುಕೊಂಡು ಇನ್ನು ಸಾವಕಾಶವಿಲ್ಲದೆ ದೇವರ ಗೂಢ ಸಂಕಲ್ಪವು ನೆರವೇರುವುದೆಂದು ಪ್ರಕಟಿಸಿದ್ದು. ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು. ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಅವನ ಕೈಯಲ್ಲಿ ಬಿಚ್ಚಿದ್ದ ಒಂದು ಚಿಕ್ಕ ಸುರುಳಿ ಇತ್ತು. ಅವನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆಯೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನೋಡಿದಾಗ ನಾನು ಬರೆಯಬೇಕೆಂದಿದ್ದೆನು. ಆದರೆ ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು. ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆಯಿಟ್ಟು ಇನ್ನು ಸಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ಅನಂತರ ಪರಲೋಕದಿಂದ ನನಗೆ ಕೇಳಿಸಿದ್ದ ಶಬ್ದವು ತಿರುಗಿ ನನ್ನೊಂದಿಗೆ ಮಾತಾಡಿ, ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಆ ಬಿಚ್ಚಿದ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು. ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು, ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು, ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು ಎಂದು ಹೇಳಿದನು. ಆಗ ನಾನು ಆ ಚಿಕ್ಕ ಸುರುಳಿಯನ್ನು ಆ ದೂತನ ಕೈಯಿಂದ ತೆಗೆದುಕೊಂಡು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಅದನ್ನು ತಿಂದ ಮೇಲೆ ನನ್ನ ಹೊಟ್ಟೆಯು ಕಹಿಯಾಯಿತು. ಆಮೇಲೆ ಇನ್ನು ಅನೇಕವಾಗಿರುವ ಪ್ರಜೆ, ಜನ, ಭಾಷೆ, ರಾಜ ಇವರ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ನನಗೆ ತಿಳಿಸಲ್ಪಟ್ಟಿತು ಎಂಬುವಂಥದ್ದು. ವಿಶೇಷವಾದ ಯುವಜನರ ಕ್ರಿಸ್ಮಸ್ ಆರಾಧನೆಯಲ್ಲಿ ಸಭೆಯ ಯುವಜನರು ಈಗ ಒಂದು ಸ್ಕಿಟ್ ಇದನ್ನು ಪ್ರದರ್ಶಿಸಲಿರುವವರು. ನಾನು ಅವರನ್ನು ಸಭೆಯಲ್ಲರ ಪರವಾಗಿ ಆಹ್ವಾನಿಸುತ್ತೇನೆ, ಮುಂದೆ ಬಂದು ತಮ್ಮ ಸ್ಕಿಟ್ ಅನ್ನು ಪ್ರದರ್ಶಿಸುವಂತೆ ಕೇಳಿಕೊಳ್ತೇನೆ. Thank you.
ಹಳ್ಳಿ ಸಾಹುಕಾರನ ಹಣದ ವ್ಯಾಮೋಹದಿಂದ ಮನ ಪರಿವರ್ತನೆಗೊಂಡ ಪರಿಯನ್ನು ಈ ಕಿರುನಾಟಕದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ದೃಶ್ಯ ಒಂದು, ಸಾಹುಕಾರನ ಮನೆ. ಎಲ್ಲಿ ಹೋಯ್ತು ನೋಡ ಕೀಗೊಂಚಲು? ನೀವು ನೋಡಿದ್ರಾ? ನೀವು ನೋಡಿದ್ರಾ ಪುಟ್ರಾಜರ? ನೀವು ನೋಡಿದ್ರಾ? ನಿಮ್ಮ ಹತ್ರನೇ ಇರತ್ ನೋಡಿ, ಎಲ್ಲ ಕೀಗೊಂಚಲು ನಿಮ್ಮ ಹತ್ರನೇ ಇರತ್ತೆ. ನಂದೊಂದು ಮಿಸ್ ಆಗಿ ಹೋಗಿರ್ಬೋದು ನೋಡಿ ಇಲ್ವಾ? ನನ್ನ ಹೆಂಡತಿ ಏನಾರ ತಗೊಂಡೋಗಿರ್ಬೋದಾ? ಅವಳಿಗೆಲ್ಲ ಅಷ್ಟೇನು ಬೇರೆ ಇಲ್ಲ ಬಿಡಿ, ಅವಳ ತಗೊಂಡೋಗ ಸಾಧ್ಯನೇ ಇಲ್ಲ. ನನ್ನ ಮಗ ಏನಾರ ತಗೊಂಡೋಗಿರ್ಬೋದಾ? ಅವನ್ ಪೋಲಿರಿ, ಅವನೋ ಅವನ್ ಫ್ರೆಂಡ್ಸೋ ದೇವ್ರೇ ಬಲ್ಲ. ಯಾವ್ದೋ ರಾತ್ರಿ ಬಂದ್ಬಿಟ್ಟು ನನ್ ಕೀ ಗೊಂಚಲು ಕಚ್ಕೊಂಡು ಹೋಗಿರ್ತಾ ನಂಗೆ ಗೊತ್ತೇ ಆಗಿರಲ್ಲ. ಓ, ಇನ್ನೊಂದು ವಿಷಯ, ನಿನ್ನೆ ರಾತ್ರಿ ಮಾತ್ರ ನನ್ನ ಹೆಂಡತಿ ಮಾಡ್ರ ಪಾಯಸ ಕುಡ್ದು ಮದ ಏರಿ ನಿದ್ರೆ ಮಾಡಿದ್ದು. ಇವತ್ ಮಧ್ಯಾಹ್ನ ಎಚ್ಚರಿಕೆ ಆಯ್ತು ನನಗೆ. ಆ ನಿದ್ರೆಯಲ್ಲಿ ನನ್ನನ್ನು ಎತ್ಕೊಂಡು ಹೋದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ನನ್ನ ಸಣ್ಣ ಕೀ ಗೊಂಚಲೇನ್ ಬ್ಯಾರಿ. ಓಹೋ, ಪಾಯಸದ ಆಟ ಬಹಳ ಜೋರ ಐತೆ. ಈ ಅಂಡತಿಯ ತನ್ನ ಕೈಗೊಂಚಲನ್ನು ಮುಟ್ಟಿದರು ಎದೆ ಬಡ್ಕೊಳ್ಳುತ್ತ. ಈ ಮನುಷ್ಯನಿಗೆ ಕೈಗೊಂಚಲು ಪುಸವಾಯಿಸಿದ್ದು ಗೊತ್ತೇ ಆಗಲಿಲ್ಲ. ಸಣ್ಣು ಕೇಳಿಸ್ಕೊಂಡ್ಬಿಟ್ರೆ ಯಜಮಾನ್ರೆ ಹೊರಗಿಂದ ಬಂದಿರೋ ವಾಪಸ್ ಒಳಗೆ ಹೋಗ್ತಿದ್ಯಾ? ಇಲ್ಲ ಯಜಮಾನ್ರೆ, ನಾನು ಸಂತೆಗೆ ಅಂತ ಹೊರಟಿದ್ದೆ. ಆದ್ರೆ ಆ ಸಂತೆ ಚೀಟಿಯನ್ನು ಮಗನಲ್ಲೇ ಮರ್ತಿದ್ದೆ. ಲೇ ಸಣ್ಣು, ನನ್ ಕೀ ಗೊಂಚಲು ಕಳೆದೋಗ್ಯತ್ಕೊಣ, ಎಲ್ಲರ ನೋಡಿದ್ಯಾ? ಇಲ್ಲ ಯಜಮಾನ್ರೆ, ನಾನು ನೋಡಿಲ್ಲ. ಹೋಗ್ಲಿ, ಆ ಚೀಟಿ ಅರ ನನ್ನ ಹತ್ರ ತೊಂಬ. ಆ ಚೀಟಿಯಲ್ಲಿ ಎಷ್ಟು ಬರ್ದೈತಲ್ಲ ಎಲ್ಸ್ ಎಷ್ಟು ಅಷ್ಟು ಸಾಮಾನು ತರಬೇಡ, ಅದ್ರಲ್ಲಿ ನಾನು ಮಾರ್ಕ್ ಮಾಡ್ಕೊಡ್ತೀನಿ ಅಷ್ಟು ತೊಂಬ. ದುಡ್ಡು ಜಾಸ್ತಿ ಖರ್ಚು ಮಾಡಿಸ್ಬೇಡ ನೀನು. ಸರಿ ನಡಿ. ಆಯ್ತು ಯಜಮಾನ್ರೆ. ಚೀಪುಣ ಸಾಹುಕಾರ ಹೆಂಡತಿ ಎಲ್ ಮರ್ಯ ವೀಣಾ. ಏಯ್ ವೀಣಾ, ಶುರುವಾಯ್ತು ಬೆಳಗ್ ಬೆಳಗ್ಗೆನೆ ಇವ್ರದು. ಏನ್ರಿ ಉಚ್ಚರಿಸಿದ್ಯಾ? ಯಾಕೆ ತಿಂಕಿರಿಸ್ತಾ ಇದ್ದೀರಾ? ಹೌದು ವೀಣಾ ಚಿನ್ನರಿ, ಇದಕ್ಕೇನ್ ಕಮ್ಮಿ ಇಲ್ಲ ಬಿಡಿ. ನನ್ನ ಕೀ ಗೊಂಚಲನಾರ ನೋಡಿದೇನೆ? ನಾನ್ ಅದನ್ನಾಗ ತಗೊಳ್ಳಿ, ಅದ್ ಮುಟ್ಟಿರೋ ಸಾಕು. ಎದೆ ಬಿಡಿದ ನಿಂತದಂಗ್ ಮಾಡ್ತಿರಲ್ಲ ನೀವೊಬ್ರು. ನನಗ್ ನೆನಪ್ ಬರ್ತಿಲ್ಲಪ್ಪ, ನನ್ ಮಗ ಏನಾರ ತಗೊಂಡೋಗಿರ್ಬೋದಾ? ಸಾಕ್ ನಿಲ್ಸ್ರಿ, ಮಗನ್ ಮೇಲೆ ಏನಕ್ಕೆ ಅಪ್ಪೋದೆಲ್ಲ ಆಗ್ತೀರಾ? ಸುಮ್ ಸುಮ್ನೆ ಅವನ್ನೆಲ್ಲ ಮೇಲೆ ಸಂಶಯ ಎಲ್ಲ ಪಡ್ಬೇಡಿ. ಅಲ್ಲಪ್ಪ, ಫ್ರೆಂಡ್ಸ್ ಜೊತೆಗೆ ಏನಾರ ಸೇರ್ಕೊಂಡು ಏನಾರ ಕತ್ಕೊಂಡು ಹೋಗಿರ್ಬೋದು. ಸಾಕ್ ನಿಲ್ಸ್ರಿ, ನಾನ್ ಹೇಳೋಕ್ ಸಾವುಕಾರ ಹೆಂಡತಿ ಅಷ್ಟೇ. ಇರೋದ್ನೆಲ್ಲ ಖರ್ಗಿಸಿರೆ ಒಂದ್ ನಕ್ಲೆಸ್ ಬಂಗಾರ ಕೊಡ್ಸಿ ಅಂದ್ರೆ ಹಣ ಹಣ ಅಂತೇಳಿ ಎದೆ ಪಡ್ಕೊಂತೀರಲ್ಲ. ಅಲ್ಲಪ್ಪ, ಮೈ ತುಂಬ ಎಂತ ಒಳ್ಳೆ ಬಂಗಾರ ಅಂತ ಒಳ್ಳೆ ಸೀರೆ ಇಟ್ಕೊಂಡು ಯಾರ ಮೆಚ್ಬೇಕಂತಿದೆ? ನಿನ್ನ ಮೆಚ್ಚಿಲ್ವಾ? ಕಳ್ರ ಕಾಟ ಎಲ್ವೋ ಭಯ ಅಲ್ವಾ ನಿನಗೆ? ಸಾಕ್ ನಿಲ್ಸ್ರಿ, ಏನೋ ಒಂದ್ ಹೇಳಿ ನಾ ಮಾಚ್ ನಿಲ್ಸ್ತೀರಾ? ಅದು ಬಿಡ್ರಿ, ಬೆಳಗ್ಗೆ ಫಾದರ್ ಲಾರೆನ್ಸ್ ಅವ್ರು ಬಂದಿದ್ರು. ಏನಂತೆ ಅವ್ರ ಕತೆ? ಅವ್ರಿಗೆ ನಮ್ ಬಡ ಮಕ್ಳಿಗೆ ಮತ್ತೆ ಹಾಗೂ ಬಡವರಿಗೆ ಆಸ್ಪತ್ರೆ ಮತ್ತೆ ಶಾಲೆಯನ್ನು ಕಟ್ಸಕ್ಕೆ ಡೊನೇಷನ್ ಕೇಳಕ್ ಬಂದಿದ್ರು. ಒಂದ್ 50-100 ರೂಪಾಯಿ ಕೊಟ್ಟು ಕಳ್ಸ್ಬೇಕಿತ್ತು. ಹೇಳಕ್ ಸಾಹುಕಾರ ಅಷ್ಟೇ, ನೀವು ಏನ್ 50-100? 50-100 ಭಿಕ್ಷೆಗೆ ಹಾಕಿದ್ರು ಕಡಿಮೆ ಇಲ್ಲ. ನೀವೇನಾದ್ರು ಒಂದ್ 5 ಲಕ್ಷ ಡೊನೇಷನ್ ಅವಾಗಾದ್ರೂ ಸಾಹುಕಾರ ವ್ಯಾಲ್ಯೂ ಇರುತ್ತೆ. 5 ಲಕ್ಷ ರೂಪಾಯಿನ ಕೇಳ್ರಿ, 5 ಲಕ್ಷದಲ್ಲಿ ಎಷ್ಟು ಸೊನ್ನೆ ಐತಂತ ಗೊತ್ತಾ ನಿನಗೆ? 5 ಸೊನ್ನೆ ಅಷ್ಟೇ ಅಲ್ವಾ? ಅದನ್ ದುಡಿಯಕ್ ಎಷ್ಟ್ ಕಷ್ಟ ಅಂತ ಗೊತ್ತಾ ನಿನಗೆ? ನೋಡ್ರಿ, ಜೀವನದಲ್ಲಿ ದುಡ್ಡಿದ್ರೇನೆ ಎಲ್ಲರಿಗೆ ಮರ್ಯಾದೆ, ಇಲ್ಲಾದ್ರೆ ನಾಯಿಪಾಡಾಗ ಹೋಗ್ತೀವಿ, ಚೀತು ಅಂತ ಹೋಗಿತಾರ ಜನ. ನಿನಗೆ ಅವೆಲ್ಲ ಬುದ್ಧಿ ಇಲ್ಲ, ಆಯ್ತಾ? ಸರಿ ನಡಿ, ನಿನ್ ಕೆಲ್ಸ ನೋಡ್ಕೊ, ಇವಳಿ ಹೋಗಿ ಹೋಗಿ ನಾನ್ ಕೇಳಿದ್ನಲ್ಲ. ಅಯ್ಯೋ, ನಮ್ಮಪ್ಪ ಒಳ್ಳೆ ಕಡೆ ಸಂಬಂಧ ಆದ್ರೂ ನೋಡಿ ಮದ್ವೆ ಮಾಡ್ಬೇಕಿತ್ತು. ಹೋಗಿ ಹೋಗಿ ಜಿಪುಣನ್ ಮದ್ವೆ ಮಾಡಿದ್ದಾರೆ ನನ್ ಕರ್ಮಗುರು. ಪೆಟ್ಟಿಗೆಯಲ್ಲಿರುವ ಹಣವೇ ಜೀವವಾಗಿರುವ ಈ ಸಾಹುಕಾರನಿಗೆ ಈಗ ತನ್ನ ಪೆಟ್ಟಿಗೆ ಕೀ ಗೊಂಚಲೆ ಕಳೆದು ಹೋಗಿದೆ. ಇದರಿಂದ ತನ್ನ ಜೀವವೇ ನಿಂತು ಹೋದಂತಾಗಿದೆ. ಹಾಗಾದರೆ ಸಾಹುಕಾರನ ಪೆಟ್ಟಿಗೆಯ ಕೀ ಗೊಂಚಲನ್ನು ಯಾರು ತೆಗೆದುಕೊಂಡಿರಬಹುದು? ಇದನ್ನು ನಾವು ಮುಂದಿನ ದೃಶ್ಯದಲ್ಲಿ ನೋಡೋಣ.
ಫಾದರ್ ಜರಾಡ್ ಹೇಗಿದೆಯಪ್ಪ ಪ್ರೈಸ್ ಲಾರ್ಡ್ ಫಾದರ್ ಈ ಜಗತ್ನಲ್ಲಿ ಹಣ ಇಲ್ಲದೆ ಬದುಕಕ್ಕೆ ಆಗಲ್ವಾ ತುಂಬಾ ಕಠಿಣವಾದ ಪ್ರಶ್ನೆ ಕೇಳಿದೆ ಮಗು ನೀನು ಏನಂದ್ರೆ ಹಣ ಇರಬೇಕು ಎಷ್ಟಿರಬೇಕು ಅಷ್ಟಿರಬೇಕು ಎಲ್ಲಿ ಇರಬೇಕು ಅಲ್ಲಿರ್ಬೇಕು ಹಣನ ನಾವು ಆಳ್ಬೇಕು ಹೊರತು ಹಣ ನಮ್ಮನ್ನ ಯಾವತ್ತೂ ಆಳಕ್ ಬಿಡಬಾರ್ದು ಆಗ ಮಾತ್ರ ನೆಮ್ಮದಿಯಿಂದ ಬಾಳಕ್ ಸಾಧ್ಯ ಇಲ್ಲವಾದ್ರೆ ಸಂಪೂರ್ಣವಾಗಿ ನಾಶ ಆಗ್ಬಿಡ್ತೀವಿ ನಮ್ಮ ಅಪ್ಪನ ಹತ್ರ ಡೊನೇಷನ್ ಕೇಳಿದ್ರೆ ಅವ್ರು ಕೊಡಕ್ ತಯಾರೇ ಇಲ್ಲ ಅದಕ್ಕೆ ನಾವು ಅವ್ರದ ಕೀಗೊಚ್ಚಿಲ್ಲನ ಲಪ್ಟೈ ಸೆಕೊಂಡ್ ಬಂದಿದ್ದೀನಿ ಫಾದರ್ ನೀವು ನನಗೆ ಹೇಳಿ ಎಷ್ಟು ಹಣ ಕೊಡ್ತೀರೋ ನಾನು ನಿಮ್ಗೆ ಕೊಡ್ತೀನಿ ಅಯ್ಯೋ ಮಗು ನೀನು ತಪ್ಪು ಕೆಲಸ ಮಾಡಿದ್ಯಪ್ಪ ನೋಡು ಏನಿಲ್ಲ ಇವಾಗ ಒಂದು ಕೆಲಸ ಮಾಡಿದ ತಕ್ಷಣ ಆಯ್ತಾ ಕೀಗೊಂಚಿನ ತಕ್ಕೊಂಡು ನೀವು ಅಪ್ಪ ಕೊಟ್ಬಿಡು ಆಯ್ತಾ ಅವ್ರು ಅವ್ರಿಗೆ ಒಂದಿನ ಒಂದಿನ ದೇವರು ಅವ್ರ ಇದ್ರಲ್ಲಿ ಮನಪರಿವರ್ತನೆ ಮಾಡ್ತಾರೆ ಅವಾಗ ಅವ್ರಿಗೆ ಹಣ ಮೇಲಿರೋ ವ್ಯಾಮೋಹ ಕಡಿಮೆ ಆಗುತ್ತದಲ್ಲ ನೀವು ಯಾಕೆ ಫಾದರ್ ಹೇಳ್ತಿದ್ದೀರಾ ನೀವು ಇದನ್ನ ಉಪಯೋಗಿಸ್ತಿರೋ ಒಳ್ಳೆ ಕಾರ್ಯಕ್ಕೆ ತಾನೇ ಅದು ಸರಿ ಮಗು ಆದ್ರೆ ಅಪ್ಪ ಮಾಡಿಟ್ಟಿರೋ ಅಷ್ಟೊಂದು ಕೋಟ್ಯಾಂತರ ಆಸ್ತಿಗೆ ನೀನ್ ತಾನೇ ವಾರಸದಾರರು ಅದರ ಸುಖ ಅನುಭವಿಸು ಯಾಕೆ ಅಷ್ಟೊಂದು ಕಷ್ಟಪಡಕ್ ಹೋಗ್ತೀಯಾ ಹಣ ಸುಖ ತರತಂತೆ ಯಾರು ಹೇಳಿದ್ರು ಫಾದರ್ ಹಣ ಇರುವವರಿಗೆ ಕ್ಷಣ ಹೊತ್ತು ನಿದ್ದೆ ಬರೋದಿಲ್ಲ ಜೀವ ಹೊಂದಿದ್ರೆ ನಾವು ಹೇಗಾದ್ರೂ ಬದುಕ್ಬೋದಲ್ಲ ಮಗು ನೀನ್ ಹೇಳ್ತಾ ಇರೋ ಸರಿ ಬಾ ಕೂತ್ಕೋ ನಿಂಗೆ ಹೇಳ್ಕೊಡ್ತೀನಿ ಬಾ ಕೂತ್ಕೋ ಬಾ ಏನಂದ್ರೆ ಇವಾಗ ತಂದೆ ಅಪ್ಪನೇ ಹೇಳದೆ ನೀನ್ ಯಾವ ಕಾರ್ಯ ಒಳಕ್ಕೂ ಹೋಗ್ಬಾರ್ದು ಆಯ್ತಾ ತಕ್ಷಣವೇ ಈ ಗೊಂಚನ ಹೋಗ್ಬಿಟ್ಟು ನಿನ್ ತಂದೆ ಕೊಟ್ಬಿಡು ಆಗಲಿ ಫಾದರ್ ನೀವು ಹೇಳಿದಂತೆ ಮಾಡ್ತೇನೆ ದೇವ್ರ ನಿಂಗೆ ಒಳ್ಳೇದಾಗ್ಲಿ ಮಗು ಸರಿನಾ ಆಯ್ತು ಈ ದೃಶ್ಯದ ಮೂಲಕ ನಮಗೆ ತಿಳಿದು ಬಂದ ಹಾಗೆ ಸಾಹುಕಾರನ ಮನೆಯ ಕೀಗೊಂಚಲನ್ನು ತನ್ನ ಮಗನೇ ತೆಗೆದುಕೊಂಡಿದ್ದಾನೆ ಈ ವಿಷಯವನ್ನು ಕೇಳುವ ಸಾಹುಕಾರನ ಪ್ರತಿಕ್ರಿಯೆ ಹೇಗಿರಬಹುದು ಮತ್ತು ಮುಂದೆ ಏನಾಗಬಹುದು ಸಾಹುಕಾರನ ಮನೆ ಪರಿವರ್ತನೆ ಯಾವ ರೀತಿ ಆಗಬಹುದು ಇದನ್ನು ನಾವು ಈ ದೃಶ್ಯದಲ್ಲಿ ನೋಡೋಣ ನಮ್ ಸಾಹುಕಾರರು ಎರಡು ದಿನ ಆಯ್ತು ರೀ ಊಟ ಮಾಡಿ ಅವ್ರು ಊಟ ಮಾಡ್ಲಿಲ್ಲ ಅಂದ್ರೆ ಅಷ್ಟೇ ನನ್ಗನ ಹಾಕತ್ತಾಗ ಅಯ್ಯೋ ಅವರು ಕೈಗೊಂಚಲು ಕಳ್ಕೊಂಡ್ಬಿಟ್ಟಿದಾರಂತೆ ಅದು ಇರ್ಲಿ ಕಳ್ದೋಗ್ಲಿ ಹುಡ್ಕನ ಅವರು ಹುಡ್ಕೋದ್ರಲ್ಲೇ ಫುಲ್ಲು ಟೆನ್ಷನ್ ಆಗಿದಾರೆ ರೀ ನನಗಂತೂ ಊಟ ಹಾಕಿಲ್ಲ ಅದಿರ್ಲಿ ಆಮೇಲೆ ಅವ್ರು ಊಟನೇ ಮಾಡಿಲ್ಲ ಅದಕ್ಕೋಸ್ಕರ ಕಾಯ್ತಾ ಇದಾರೆ ಕೀಗೊಂಚಲು ಯಾರ ಕೈಗೆ ಸಿಗುತ್ತೆ ನೋಡೋಣ ಓ ಚಿಕ್ಕ ಸಾವುಕಾರ ಬನ್ನಿ ಅಪ್ಪ ಎಲ್ಲಿದ್ದಾರೆ ಅಪ್ಪ ಒಳಗೆ ಇದ್ದಾರೆ ಚಿಕ್ಕ ಸಾವುಕಾರ ಎರಡು ದಿನ ಆಯ್ತು ಊಟನೆ ಮಾಡಿಲ್ಲ ನನ್ಗೂ ಊಟ ಹಣ ಮನುಷ್ಯನನ್ನ ಎಷ್ಟು ಕೆಡಿಸದಂತ ನಿಮ್ಗೆ ಈಗ ಗೊತ್ತಾಗ್ತಿದೆ ಸರಿ ನೀನು ಹೋಗು ಆಯ್ತು ಸಾವುಕಾರ ಅಪ್ಪ ಎಲ್ಲಿದ್ದೀರಾ ಅಪ್ಪ ನಾನು ಇಲ್ಲಿದ್ದೀನಿ ನನ್ ಕೀಗೊಂಚಲು ನೀನಾರ ಕತ್ಕೊಂಡು ಹೋಗಿದೆಯಾ ಹೇಳೋರು ಹೌದಪ್ಪ ಇದೆ ತಗೊಳ್ಳಿ ಇದಕ್ಕೋಸ್ಕರ ಎರಡು ರಾತ್ರಿ ನಿದ್ರೆ ಇಲ್ದಂಗೆ ಊಟ ಇಲ್ದಲೆ ಎಷ್ಟು ಟೆನ್ಷನ್ ಇಂದ ಓಡಾಡ್ತಿದ್ದೆ ಗೊತ್ತಾ ಕೇಳಿ ನೋಡು ಅಷ್ಟು ಬುದ್ಧಿ ಇಲ್ವ ನಿನಗೆ ಯಾಕೆ ಕತ್ಕೊಂಡೋದೆ ಇದು ಕಳ್ದೋಗ್ಬಿಟ್ಟಿದ್ರೆ ಅಷ್ಟೇ ಆಮೇಲೆ ನಾವು ರೋಡಿಗೆ ಬರ್ತಿದ್ವಿ ಬುದ್ಧಿ ಇಲ್ವ ನಿನಗೆ ಅಪ್ಪ ಹಣ ಹಣ ಅಂತ ಯಾಕೆ ಹೇಳ್ತಿರ್ತೀರಾ ಯಾವಾಗ್ಲೂ ನೀವು ರಾತ್ರಿ ಮಲಗಿದ್ರೆ ಸರಿಯಾಗಿ ನಿದ್ದೆ ಹೋಗ್ಬಾರದಿಲ್ಲ ನೀವು ಸಾಯಂಕಾಲ ಆರಾಮ್ ಮಾಡಿದ್ರೆ ಸರಿಯಾಗಿ ಆರಾಮನು ಮಾಡೋದಿಲ್ಲ ಯಾವಾಗ್ಲೂ ಹಣ ಹಣನೇ ಅಂತ ಯಾಕೆ ಹೇಳ್ತಿರ್ತೀರಾ ನೀವು ಮಗನೇ ನಿನಗೂ ಹಣದ ಬೆಲೆ ಗೊತ್ತಿಲ್ವಾ ಈ ಮನೇಲಿ ಯಾರಿಗೂ ಗೊತ್ತಿಲ್ವಾ ನೋಡಪ್ಪ ನಿಂಗೂ ಮತ್ತೆ ಹೇಳ್ತೀನಿ ಹಣ ಇಲ್ದಲ್ಲೇ ಈ ಜೀವನನೇ ವ್ಯರ್ಥ ಆಯ್ತಾ ನಿನಗೆ ಅವೆಲ್ಲ ಬುದ್ಧಿ ಇಲ್ಲ ಹಣ ಬೇಕು ನಿಜ ಆದ್ರೆ ಹಣ ಯಾವ್ದಾದ್ರು ಕಟ್ಟಿಪೇಟಿಗೆಯಲ್ಲಿ ಇಟ್ಟರೆ ಅದರಿಂದೇನೋ ಲಾಭ ಆಗುತ್ತಾ ಅದರಿಂದ ಹಣ ಜಾಸ್ತಿ ಆಗುತ್ತಾ ಅಪ್ಪ ನೋಡಿ ಫಾದರ್ ಲಾರೆನ್ಸ್ ಅವರು ಬಡವರಿಗೆ ಆಸ್ಪತ್ರೆನ ಕಟ್ಕೊಡ್ತಿದ್ದಾರೆ ನೀವು ಅವ್ರಿಗೆ ಸ್ವಲ್ಪ ಡೊನೇಷನ್ ಕೊಟ್ರೆ ಅವ್ರಿಗೆ ಸಹಾಯ ಆಗುತ್ತೆ ಬಡವ್ರಿಗೆ ಸಹಾಯ ಆಗುತ್ತೆ ಅಲ್ಲಪ್ಪ ಬಡವ್ರಿಗೆ ಕೊಡ್ಕೊಂತ ಕೊಡ್ಕೊಂತ ಕೂತ್ಕೊಂಡ್ಬಿಟ್ರೆ ನಾನ್ ಬಡೋನಾದಾಗ ನನಗೆ ಯಾರು ಕೊಡ್ತಾರ ಆಮೇಲೆ ನಿನಗೆ ನೋಡು ಕೇಳಿಸ್ಕೊ ಮಗನಿ ನೀನಿನ್ನ ಚಿಕ್ಕ ಹುಡುಗ ನೀನ್ ಯಾವಾಗ ದೊಡ್ಡೋನಾಗ್ತಿಯಲ್ಲ ನೀನಾಗಿ ಯಾವಾಗ ದುಡಿತಿಯಲ್ಲ ನಿನಗೆ ಅರ್ಥ ಆಗತ್ತ ಅವಾಗ ಆಯ್ತಾ ಇಷ್ಟೆಲ್ಲ ಕೋಟೆ ಅಂತ ಆಸ್ತಿ ನಾನು ಮಾಡ್ಕೊಟ್ರದ್ ನಿನಗೋಸ್ಕರನೇ ನೀನೇ ಹೆಂಗ ಅನ್ಬಿಟ್ರೆ ನೀನ್ ದೊಡ್ಡನಾಗ್ತೀನಿ ನಿನ್ ಗೊತ್ತಾಗತ್ ಬಿಡ ಅಲ್ಲಿ ತಂಗ ಸುಮ್ಮನೆ ಅಪ್ಪ ಯೇಸು ಹೇಳಿದಂತೆ ಸಾಮ್ಯದಲ್ಲಿ ಐಶ್ವರ್ಯವಂತನ ಬಗ್ಗೆ ಲೂಕನ ಸುವಾರ್ತೆ 12ನೇ ಅಧ್ಯಾಯ ವಚನಗಳು 19ರಲ್ಲಿ ಹೀಗೆ ಹೇಳಲಾಗಿದೆ ಜೀವವೇ ನಿನಗೆ ಅನೇಕ ಸರಕುಗಳನ್ನು ನೀಡುವುದು ತಿನ್ನು ಕುಡಿ ಮಲಗು ವಿಶ್ರಮಿಸಿಕೋ ಸುಖ ಪಡು ಎಂದು ಹೇಳಿದಾಗ ಆಗ ಯೇಸು ನಗುತ್ತಾ ಬುದ್ಧಿಹೀನನೇ ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು ಆಗ ನೀನು ಸಿದ್ಧಪಡಿಸಿಟ್ಟಿರುವುದು ಯಾರಿಗಾಗಿ ಎಂದು ಹೇಳುವುದು ನಾವು ಕೇಳುತ್ತೇವೆ ಹೌದು ಮಗನೇ
ನೀನ್ ಹೇಳಿರೋದ್ ನಿಜ. ಇಷ್ಟು ವರ್ಷದಿಂದ ಹಣದ ಆಸೆಯಲ್ಲಿ ನಾನು ಮುಳುಗಿ ಹೋಗಿದ್ದೆ. ಇದೊಂದ್ ಚಿಕ್ಕ ಗೊಂಚಲು ಕಳೆದೋಗಿದ್ದಕ್ಕೆ ಎರಡು ರಾತ್ರಿ ನಿದ್ದೆ ಇಲ್ದಂಗ ಆಗೋಗ್ಬಿಟ್ಟಿದ್ದೆ. ಈ ಹೊತ್ತಲ್ಲಿ ದೇವರು ನನ್ನ ಮಗ ಮೂಲಕ ನನಗೆ ದಾರಿ ತೋರಿಸಿದ. ಸಾರಿ ಮಗನೇ. ಓ, ಯಾರೋ ಬಂದ್ರು ಅನ್ಸುತ್ತೆ. ಓ, ಫಾದರ್ ಲಾರೆನ್ಸ್ ಬನ್ನಿ. ಹೇಗಿದ್ಯಾಪ್ಪ ಸಣ್ಣು? ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್ ಫಾದರ್ ಲಾರೆನ್ಸ್, ನಾನು ಚೆನ್ನಾಗಿದ್ದೀನಿ. ಯಜಮಾನ್ರಿ ಇದಾರ? ಒಳಗೆ ಇದಾರೆ ಫಾದರ್ ಲಾರೆನ್ಸ್, ಬನ್ನಿ ಕೂತ್ಕೊಳ್ಳಿ. ಸರಿ. ಪ್ರೈಸ್ ಲಾರ್ಡ್ ಫಾದರ್. ಯಜಮಾನ್ರಿ ನಮಸ್ಕಾರ. ಪ್ರೈಸ್ ಲಾರ್ಡ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಹೇಳಿ ಯಜಮಾನ್ರಿ. ಏನಿಲ್ಲ, ಬೆಳಿಗ್ಗೆ ನಿಮ್ ಮನೆ ಕಡೆ ಬಂದಿದ್ದೆ, ನೀವಿರ್ಲಿಲ್ಲ, ಅಮ್ಮವ್ರು ಹೇಳಿದ್ರು ನೀವೆಲ್ಲ ಹೊರಗೆ ಹೋಗಿದ್ದೀರಾ ಪೇಟೆಗೆ. ಅದೇನಿಲ್ಲ, ನಮ್ಮ ಊರಿಗೆ ಬಡ ಮಕ್ಕಳಿಗೆ ಶಾಲೆ ಮತ್ತೆ ಒಂದು ಆಸ್ಪತ್ರೆ ಕಟ್ಟಣ ಅಂತ ಯೋಚಿಸ್ತಾ ಇದ್ದೀವಿ. ನಿಮ್ಮಿಂದ ಹಣ ಸಹಾಯ ಏನಾದ್ರೂ ಆಗ್ಬೋದಾ ಅಂತ ಯೋಚಿಸ್ತಾ ಇದ್ದೆ. ನೀವು ಏನು ಚಿಂತೆ ಮಾಡ್ಬಿಡಿ, ನೀವು ಕಟ್ತಿರಂತ ಶಾಲೆ ಮತ್ತೆ ಬಡವರಿಗೆ ಕಟ್ತಿರಂತ ಆಸ್ಪತ್ರೆಗೆ ದುಡ್ಡು ನಾನು ಕೊಡ್ತೇನೆ. ಯಾಕಂದ್ರೆ ಈ ಹೊತ್ತಲ್ಲಿ ದೇವರು ನನ್ನ ಮಗ ಮೂಲಕ ನನ್ನ ಕಣ್ ತೆರೆಸಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ನೋಡಿ ಯಜಮಾನ್ರೆ, ದೇವರು ನಿಮ್ಮಲ್ಲಿ ಇಟ್ಟಿರೋ ಪ್ರೀತಿಯಿಂದ ನಿಮ್ಮ ಮಗನಿಂದ ನಿಮ್ಮ ಕಣ್ಣು ತೆರೆಯಂತ ಆಯ್ತು. ನಿಮ್ಮ ಮನದಲ್ಲಿರುವ ಹಣಕ್ಕೆ ಮೋಹವು ಕಡಿಮೆ ಆಯ್ತು. ಈ ದಿನ ಈ ಮನೆಗೆ ರಕ್ಷಣೆ ಆಗಿದೆ. ಕೊನೆಗೂ ಅಟ್ಲೀಸ್ಟ್ ಒಂದಾರ ಒಳ್ಳೆ ಕೆಲಸ ಮಾಡಿದ್ದೇನೆ. ನಮ್ಮಲ್ಲಿರುವ ಕೆಟ್ಟಗಳನ್ನು ಬಿಟ್ಟು ಒಳ್ಳೆಯವರಾಗಿ ಇತರರಿಗೆ ಒಳ್ಳೆಯವರಾಗುವುದಕ್ಕೆ ನಮ್ಮನ್ನು ತೊಡಗಿಸಿಕೊಳ್ಳೋಣ. ನಮ್ಮಲ್ಲಿರುವ ತಲಾಂತುಗಳನ್ನು ಮುಚ್ಚಿಡದೆ ದೇವರಿಗೋಸ್ಕರ ಹಾಗೂ ಬಡವರಿಗೋಸ್ಕರ ಕೊಡೋಣ. ಪಾತ್ರದ ಪರಿಚಯ. ಸಾಹುಕಾನ ಪಾತ್ರದಲ್ಲಿ ಅರ್ನೆಸ್ಟ್, ಸಾಹುಕಾನ ಹೆಂಡತಿಯ ಪಾತ್ರದಲ್ಲಿ ಲೀನಾ, ಸಾಹುಕಾನ ಮಗನ ಪಾತ್ರದಲ್ಲಿ ಜೊನಾಥನ್, ಮನೆ ಕೆಲಸದವನ ಪಾತ್ರದಲ್ಲಿ ರಂಜನ್ ದಾಸ್, ಪಾದರಿ ಲಾರೆನ್ಸ್ ಪಾತ್ರದಲ್ಲಿ ಆರನ್ ಜೆಫ್ರಿ. ಧನ್ಯವಾದಗಳು. ಉತ್ತಮವಾದಂತಹ ಈ ಸ್ಕಿಟ್ಗಾಗಿ ನಾವು ಯವನಸ್ಥರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈಗ ಸುವಾರ್ಥ ವೇದ ಭಾಗ ಓದಲ್ಪಡುವುದು ಸಭೆಯವರು ಎದ್ದು ನಿಂತುಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ. ಸುವಾರ್ಥ ವೇದ ಭಾಗಕ್ಕಾಗಿ ಸಭೆಯವರು ಎದ್ದು ನಿಂತುಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ. ಈ ವಿಶೇಷವಾದ ಯುವಜನರ ಕ್ರಿಸ್ತ ಜಯಂತಿ ಹಬ್ಬದ ಪ್ರಯುಕ್ತ ಆಯ್ದುಕೊಂಡಿರುವ ಸುವಾರ್ಥ ವೇದ ಪಾರಾಯಣವು ಶ್ರೀ ಲೂಕನು ಬರೆದ ಸುವಾರ್ತೆ ಮೊದಲನೆಯ ಅಧ್ಯಾಯ ವಚನಗಳು 39-45. ಫಾರ್ ದಿಸ್ ಯೂತ್ ಕ್ರಿಸ್ಮಸ್ ಸರ್ವಿಸ್ ದಿ ಗಾಸ್ಪಿಲ್ ರೀಡಿಂಗ್ ಇಸ್ ಟೇಕನ್ ಫ್ರಮ್ ಸೆಂಟ್ ಲೂಕ್ ಚಾಪ್ಟರ್ 1 ವರ್ಸಸ್ ಫ್ರಮ್ 39-45. ಶ್ರೀ ಲೂಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ 39-45. ಯೇಸುವಿನ ತಾಯಿಯಾದ ಮರಿಯಳು ಯೋಹಾನನ ತಾಯಿಗೆ ಭೇಟಿ ಕೊಟ್ಟದ್ದು ಮತ್ತು ದೇವರನ್ನು ಕೊಂಡಾಡಿದ್ದು. ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದೂರಿಗೆ ಹೋಗಿ ಜಕರಿಯನ ಮನೆಯನ್ನು ಸೇರಿ ಎಲಿಜಬೇತಳಿಗೆ ವಂದಿಸಿದಳು. ಎಲಿಜಬೇತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು ಮತ್ತು ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು, ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು? ಇಗೋ, ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು ಎಂಬುವುದೇ. ಕ್ರಿಸ್ತನಿಗೆ ಸ್ತೋತ್ರವಾಗಲಿ.
ಸಭೆಯವರು ದಯವಿಟ್ಟು ಕುಳಿತುಕೊಳ್ಳುವಂತೆ ಕೇಳಿಕೊಳ್ತೇನೆ. ಈ ದಿವಸದ ಆರಾಧನೆಯಲ್ಲಿ ನಾವು ದೇವರ ವಾಕ್ಯದ ಸಂದೇಶವನ್ನು ನಾವು ಆಲಿಸುವ ಹಾಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಆತ್ಮ ಸ್ವರೂಪನು ನಮ್ಮ ಮಧ್ಯೆ ನರಾವತಾರಿ ಎತ್ತಿ ವಾಕ್ಯವಾಗಿ ವಾಸಿಸಿದ ಯೇಸು ಸ್ವಾಮಿಯೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಘನಮಾನ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಪ್ರಪಂಚದ ಪರಿಸ್ಥಿತಿಗಳಲ್ಲಿ, ನಮ್ಮ ಹೋರಾಟಗಳಲ್ಲಿ ನಮಗೆ ಸ್ಫೂರ್ತಿಯನ್ನು ಉತ್ತೇಜನವನ್ನು ನೀಡುವಂಥದ್ದು ನಿನ್ನ ವಾಕ್ಯವೇ ಸ್ವಾಮಿ. ಆ ವಾಕ್ಯವನ್ನು ಕೇಳಿಸಿಕೊಳ್ಳಲು ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಮ್ಮ ಹೃದಯದ ಮನೋನೇತ್ರಗಳನ್ನು ನೀನು ತೆರೆ, ಆಗ ನಾವು ನಿನ್ನ ನುಡಿಗಳನ್ನು ಕೇಳಿಸಿಕೊಳ್ಳಲು ಶಕ್ತರಾಗುವೆವು. ಈ ಧ್ಯಾನದ ಸಮಯವೂ ಅದು ನಿನಗೆ ಸಮರ್ಪಕವಾಗಿರಲಿ. ಯೇಸುವಿನ ಹೆಸರಿನಲ್ಲಿ ಬಿಡಿದೆವು ನಮ್ಮ ತಂದೆಯೇ, ಆಮೆನ್. ವಿಶೇಷವಾದ ಆಗಮನದ ಭಾನುವಾರದ ಆರಾಧನೆಗಾಗಿ ಕೂಡಿ ಬಂದಿರುವ ನಿಮ್ಮೆಲ್ಲರಿಗೆ ನಾನು ಕ್ರಿಸ್ತೇಸುವಿನ ಪ್ರೀತಿಯುಳ್ಳ ನಾಮದಲ್ಲಿ ಸ್ವಾಗತಿಸಿ ವಂದಿಸುತ್ತೇನೆ. ಅಡ್ವೆಂಟ್ ಸೀಸನ್ನ ಈ ಭಾನುವಾರವನ್ನು ನಾವು ಬೈಬಲ್ ಸಂಡೇ ಸತ್ಯವೇದ ಭಾನುವಾರವಾಗಿ ಮತ್ತು ನಮ್ಮ ಸಭೆಯಲ್ಲಿ ಯುವಜನರ ಕ್ರಿಸ್ಮಸ್ ಆಗಿ ನಾವು ಆರಾಧಿಸ್ತಾ ಇದ್ದೇವೆ. ಈ ಆರಾಧನೆಯನ್ನು ಉತ್ತಮವಾದ ರೀತಿಯಲ್ಲಿ ನಡೆಸಿಕೊಡುತ್ತಿರುವ ಯುವಜನರಿಗೆ ನಾನು ಸಭೆಯವರೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಹಲವಾರು ವರ್ಷಗಳ ಹಿಂದೆ ನಾನು ಈ ಆಲಯದಲ್ಲಿ ಆರಾಧನೆಯನ್ನು ಮಾಡ್ತಾ ಇದ್ದೆ. ನಿಮ್ಮೆಲ್ಲರ ಜೊತೆ ಅನೇಕ ಪರಿಚಯ ಮುಖ ಪರಿಚಯಗಳುಂಟು. ವಿಲಂಡ್ ಆಕ್ಸೆಲ್ ಪ್ಲಾಂಟ್ನಲ್ಲಿ ನಾವು ಆರಾಧನೆ ಮಾಡುವಾಗಲೂ ನಾನು ಕೂಡ ಈ ಸಭೆಯ ಆರಾಧನೆಯಲ್ಲಿ ನಾನು ಭಾಗಿಯಾಗ್ತಾ ಇದ್ದೆ. ಹೊಸದಾಗಿ ಆಲಯ ಕಟ್ಟುವಾಗಲೂ ಕೂಡ ನಾನು ಈ ಆಲಯದಲ್ಲಿ ಆ ಸಮಯದಲ್ಲಿ ಬರ್ತಾ ಇದ್ದೆ. ದೇವರು ಈ ದಿವಸದಲ್ಲಿ ನಿಮ್ಮೊಡೆಗೆ ಆರಾಧನೆಯಲ್ಲಿ ಭಾಗವಹಿಸಲು, ದೇವರ ವಾಕ್ಯ ಸಂದೇಶವನ್ನು ನೀಡಲು ಈ ಕೊಟ್ಟಂತಹ ಕೃಪೆಯ ಅವಕಾಶಕ್ಕಾಗಿ ನಾನು ತಂದೆಯಾದ ದೇವರಿಗೆ ನಾನು ಘನಮಾನ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ.
ಮತ್ತು ಈ ಬೈಬಲ್ ಸಂಡೇ ಆರಾಧನೆಗೆ ನಮ್ಮನ್ನು ಆಹ್ವಾನಿಸಿರುವ ಸಭಾಪಾಲಕರಾದಂತಹ ಘನ ಶೈಲಶ್ರೀ ಸುರೇಶ್ ಅಮ್ಮನವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಸಭೆಯ ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರಿಗೂ ಸಭೆಯಾದ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಬೈಬಲ್ ಸೊಸೈಟಿ ಆಫ್ ಇಂಡಿಯಾದ ಪರವಾಗಿ ನಾನು ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಬೈಬಲ್ ಸೊಸೈಟಿಯಲ್ಲಿ ನಾನು ಪಬ್ಲಿಷಿಂಗ್ ಅಂಡ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿರ್ದೇಶಕನಾಗಿ ಕಳೆದ 6 ವರ್ಷಗಳಿಂದ ಕಾರ್ಯ ಸಲ್ಲಿಸುವ ಒಂದು ಕೃಪೆಯನ್ನು ದೇವರು ಅನುಗ್ರಹಿಸಿದ್ದಾನೆ. ಮತ್ತು ನಮ್ಮ ಬೆಂಗಳೂರು ಸಿಟಿ ಏರಿಯಾ ಕ್ಷೇತ್ರದಲ್ಲಿ ಸೆಕ್ರೆಟರಿಯಾಗಿ ಕೂಡ ಕಾರ್ಯ ನಿರ್ವಹಿಸುವ ಒಂದು ಜವಾಬ್ದಾರಿಯನ್ನು ದೇವರು ಅನುಗ್ರಹಿಸಿದ್ದಾನೆ. ಈ ದಿವಸದಲ್ಲಿ ನಾವು ಸತ್ಯವೇದ ಭಾನುವಾರ ಮತ್ತು ಯುವಜನರ ಕ್ರಿಸ್ಮಸ್ ನಾವು ಆಚರಿಸುವಾಗ ನಮ್ಮ ಮುಂದೆ ಇರುವಂತಹ ಥೀಮ್, ನಮ್ಮ ಕ್ರೈಸ್ತ ಆಲ್ಮನಾಕ್ ಕ್ಯಾಲೆಂಡರ್ ಪ್ರಕಾರ ನಮಗೆ ಕೊಟ್ಟಂತಹ ಥೀಮ್, ವರ್ಡ್ ಆಫ್ ಗಾಡ್ ಇನ್ಸ್ಪೈರ್ಡ್ ಟು ಇನ್ಸ್ಪೈರ್, ದೇವರ ವಾಕ್ಯ ಸ್ಫೂರ್ತಿ ನೀಡಲು ಪ್ರೇರಿತವಾದದ್ದು ಎಂಬ ಒಂದು ಥೀಮ್ ಅನ್ನು ನಮಗೆ ಕೊಡಲಾಗಿದೆ. ಈಗಾಗಲೇ ನಾವು ಅಡ್ವೆನ್ಸ್ ಸೀಸನ್, ಕ್ರಿಸ್ಮಸ್ ಸೀಸನ್ ಅನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಎಲ್ಲೆಡೆ ಸಂತೋಷ ಸಂಭ್ರಮದ ಒಂದು ವಾತಾವರಣ. ಕಳೆದ 18 ತಿಂಗಳು ಅಥವಾ 2 ವರ್ಷಗಳು ಸುಮಾರು ನಾವು ಅನೇಕ ವಿಧವಾದಂತಹ ಡಿಸ್ರಪ್ಷನ್ಸ್ ಇಂಟರಪ್ಷನ್ಸ್, ನಾವು ಪ್ಯಾಂಡಮಿಕ್ COVID-19 ಕೊರೋನಾ ವೈರಸ್ ನಿಮಿತ್ತವಾಗಿ ಇಡೀ ಪ್ರಪಂಚ ಈ ಡಿಸ್ರಪ್ಷನ್ಸ್ಗೆ ಒಳಗಾಗಿದೆ. ಈ ಒಂದು ಹೋರಾಟದ ಕಷ್ಟದ ಸಂಕಷ್ಟಗಳಲ್ಲಿ ನಾವು ಜೀವನ ಮಾಡುವಾಗ ನಮಗೆ ಉತ್ತೇಜನ ನೀಡುವಂಥದ್ದು ಯಾವುದು, ನಮ್ಮ ಜೀವಿತಕ್ಕೆ ಸ್ಫೂರ್ತಿ ನೀಡುವಂಥದ್ದು ಅಥವಾ ಮಾರ್ಗದರ್ಶನ ನೀಡುವಂಥದ್ದು ಯಾವುದು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಅದು ದೇವರ ವಾಕ್ಯ ಸತ್ಯವೇದವೇ. ಅದು ನಮ್ಮ ಜೀವಿತಕ್ಕೆ ಒಂದು ನಿರ್ದಿಷ್ಟ ಗುರಿಯನ್ನು, ನಿರ್ದಿಷ್ಟ ನಾವು ಎಲ್ಲಿಗೆ ಸೇರುತ್ತೇವೆ ಎನ್ನುವುದನ್ನು ನಮಗೆ ತಿಳಿಯಪಡಿಸುವುದು ದೇವರ ವಾಕ್ಯವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಆಗಮನ ಕಾಲದಲ್ಲಿ ನಾವು ಸಾಮಾನ್ಯವಾಗಿ ಈ ಲೋಕದಲ್ಲಿ ನರಾವತಾರ ಎತ್ತಿ ಮನುಷ್ಯನ ಮಧ್ಯದಲ್ಲಿ ವಾಸ ಮಾಡಿದ ವಾಕ್ಯವೆಂಬ ಯೇಸುವಿನ ಕುರಿತಾಗಿ ನಾವು ಧ್ಯಾನ ಮಾಡುತ್ತೇವೆ. ಆತನ ಜನನದ ಸುತ್ತಮುತ್ತ ನಡೆದಂತ ಘಟನೆಗಳು, ದೇವರ ಕೃಪೆ, ದೇವರ ವಾಗ್ದಾನಗಳು, ಆತನ ಭರವಸೆ ಯೇಸುವಿನಲ್ಲಿ ನೆರವೇರಿದ್ದನ್ನು ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ನಮ್ಮ ಒಂದು ಇಹಲೋಕದ ಜೀವಿತದಲ್ಲಿ ನಾವು ನೋಡುವಾಗ ವಾಕ್ಯವೆಂಬ ಯೇಸುವನ್ನು ದೇವರು ನಮಗೆ ಒಂದು ಗ್ರೇಟೆಸ್ಟ್ ಗಿಫ್ಟ್, ಕ್ರಿಸ್ಮಸ್ ಸೀಸನ್ ಅಲ್ಲಿ ನಾವು ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ತೇವೆ ಎಲ್ಲ ಒಂದು ಸಂತೋಷ ಸಡಗರದಲ್ಲಿ ನಾವು ನೋಡುವಾಗ ನಮಗೆ ಕೊಟ್ಟಂತ ಗ್ರೇಟೆಸ್ಟ್ ಗಿಫ್ಟ್ ಅದು ಯೇಸು ಕ್ರಿಸ್ತನೇ. ವಾಕ್ಯವೆಂಬ ಯೇಸು ಕ್ರಿಸ್ತನೆಂದು ಹೇಳುವಾಗ ದೇವರ ವಾಕ್ಯವು ನಮ್ಮೆಲ್ಲರ ಜೀವಿತಕ್ಕೆ ಕೊಟ್ಟಂತ ಬಹಳ ಅತ್ಯಮೂಲ್ಯ ಒಂದು ಉಡುಗೊರೆಯಾಗಿದೆ. ಸತ್ಯವೇದ ಈ ದಿವಸ ಪ್ರತಿಯೊಬ್ಬರ ಕೈಯಲ್ಲಿ ಇದೆ ಎಂಬುದಾಗಿ ನಾವು ನೋಡುವಾಗ ಆ ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಂತ ಈ ದೇವರ ವಾಕ್ಯ ಇಹಲೋಕದಲ್ಲಿಯೂ ನಮಗೆ ಉಡುಗೊರೆಯಾಗಿ ದೇವರು ನೀಡಿದ್ದಾನೆ. ಕೀರ್ತನೆಗಳ 119ನೇ ಕೀರ್ತನೆ 89ನೇ ವಚನದಲ್ಲಿ ನಾವು ನೋಡುವಾಗ ದಾವಿದನು ಬರೀತಾನೆ, ಯಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ನಿತ್ಯ ನಿರಂತರವು ಯುಗ ಯುಗಾಂತರಗಳಲ್ಲಿ ವಾಸಿಸುವಾತನಾದಂತಹ ದೇವರು ಆ ಪರಲೋಕದ ಸಾನ್ನಿಧ್ಯದಲ್ಲಿ ಆತನನ್ನು ಆರಾಧಿಸುವಂತಹ ದೇವದೂತರು ಆ ಮಧ್ಯದಲ್ಲಿ ಆ ದೇವರು ನುಡಿಯುವಂತಹ ವಾಕ್ಯಗಳು ಅದು ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಅಡ್ವೆಂಟ್ ಸೀಸನ್ ಎಂಬುದಾಗಿ ನೋಡುವಾಗ ನಮಗೆ ಅನೇಕ ಒಂದು ರೀತಿಯ ಇನ್ಸ್ಪಿರೇಷನ್ ನಾವು ಚಿಕ್ಕಂದಿನಿಂದ ಅನೇಕರು ಅನುಭವಿಸಿರಬಹುದು. ಕ್ರಿಸ್ಮಸ್ ಸೀಸನ್ ಬರ್ತಿದಾಗೆ ನಾವು ಜಿಂಬ್ರೀಸ್ ಹಾಡುಗಳನ್ನ ಕೇಳಬೇಕು, ಬೆಳಗ್ಗೆ ಎದ್ದ ತಕ್ಷಣ ಕ್ರಿಸ್ತ ಜಯಂತಿಯ ಕ್ಯಾರಲ್ಸ್ಗಳನ್ನು ನಾವು ಆಲಿಸಬೇಕು, ಅದರ ನಿಮಿತ್ತವಾದಂತಹ ವಾಕ್ಯಗಳನ್ನು ಧ್ಯಾನಿಸುವುದು, ಸಭೆಗಳಲ್ಲಿ ನಾವು ಹಾಡುವಂತ ಆ ಗೀತೆಗಳು ನಮಗೆ ಒಂದು ರೀತಿಯ ಉತ್ತೇಜನ. ಇಡೀ ವರ್ಷದ ನಮ್ಮ ಜೀವಿತದಲ್ಲಿ ನಮ್ಮ ಇಹಲೋಕದ ಹೋರಾಟಗಳಲ್ಲಿ, ಶೋಧನೆ ಸಂಕಷ್ಟಗಳಲ್ಲಿ ನಾವಿರುವಾಗ ಈ ಕ್ರಿಸ್ಮಸ್ ಸೀಸನ್ ನಾವು ಕುಟುಂಬವಾಗಿ, ಸ್ನೇಹಿತರಾಗಿ, ಸಭೆಯಾಗಿ ನಾವು ಪ್ರತಿ ಭಾನುವಾರವೂ ಅಥವಾ ಪ್ರತಿ ದಿವಸವೂ ನಮ್ಮ ಮನೆಗಳಲ್ಲಿ ಆ ಒಂದು ಹಬ್ಬದ ವಾತಾವರಣ, ಆ ಸೆಲೆಬ್ರೇಷನ್ ನಾವು ಮಾಡುವಾಗ ನಮಗೆ ಒಂದು ರೀತಿಯ ಸ್ಫೂರ್ತಿ, ಎಲ್ಲಾ ಸಂಕಷ್ಟಗಳನ್ನು ಎಲ್ಲಾ ನೋವುಗಳನ್ನು ಬಿಟ್ಟು ದೇವರ ಕೃಪೆ, ದೇವರ ಪ್ರೀತಿ, ಯೇಸು ಕ್ರಿಸ್ತನಲ್ಲಿ ಆತನ್ನು ತೋರಿಸಿದಂತ ಪ್ರೀತಿಯನ್ನು ನಾವು ಅನುಭವಿಸುವರಾಗಿ ಬಹಳ ಒಂದು ರೀತಿಯ ಉತ್ತೇಜನವಾಗಿ ಸ್ಫೂರ್ತಿಯಾಗಿ ನಾವು ನೋಡ್ತೇವೆ. ಯವನಸ್ಥರಲ್ಲಿಯೂ ಕೂಡ ಆ ಉತ್ಸಾಹವನ್ನು ನಾವು ಕಾಣಬಹುದು.
ಇಡೀ ವರ್ಷದಲ್ಲಿ ಅನೇಕ ರೀತಿಯ ಡಿಸ್ರಪ್ಷನ್ಸ್, ಅನೇಕ ರೀತಿಯ ಇಂಟ್ರಪ್ಷನ್ಸ್, ಈಗಲೂ ಕೂಡ ನಾವು ಕ್ರಿಸ್ಮಸ್ ಆರಾಧನೆ ಮಾಡುತ್ತೇವೋ ಇಲ್ಲವೋ ಅನ್ನೋದು ಒಂದು ಅನ್ಸರ್ಟನಿಟಿ, ಅನಿಶ್ಚಿತ ಪರಿಸ್ಥಿತಿ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅಲ್ಲಿ ಉಂಟು. ಆದರೂ ನಮಗೆ ಉತ್ಸಾಹ ಕಡಿಮೆ ಆಗಿಲ್ಲ, ಯಾಕೆಂದ್ರೆ ನಮ್ಮನ್ನು ಸ್ಫೂರ್ತಿಗೊಳಿಸುವುದು ಆ ದೇವರ ಕೃಪೆ, ಆ ದೇವರು ನಮ್ಮ ಮೇಲೆ ಇಟ್ಟಂತಹ ಪ್ರೀತಿ. ಈ ಒಂದು ವಾತಾವರಣದಲ್ಲಿ ಅಡ್ವೆಂಟ್ ಸೀಸನ್, ಈ ಕ್ರಿಸ್ಮಸ್ ಸೀಸನ್ ಅಲ್ಲಿ ಪ್ರತಿಯೊಬ್ಬರು ಬಹಳ ಸಂತೋಷದಿಂದ ನಾವು ಬಟ್ಟೆಗಳನ್ನು ತೆಗೆದುಕೊಳ್ಳಬಹುದು, ತಿಂಡಿಗಳನ್ನು ಮಾಡುವುದು, ಕುಟುಂಬ ಸ್ನೇಹಿತರ ಮನೆಗಳಿಗೆ ಹೋಗುವುದು, ನಮ್ಮ ಈ ಸೆಲೆಬ್ರೇಷನ್ ನಾವು ಮಾಡುವುದು ಬಹಳ ಒಂದು ರೀತಿಯ ನಡೆದುಕೊಂಡು ಬಂದಂತ ಒಂದು ಸಂಪ್ರದಾಯ. ಜೊತೆಗೆ ನಮಗೆ ಬಹಳ ಆಸಕ್ತಿ, ಕ್ರಿಸ್ಮಸ್ಗೆ ನಾವು ಇಡೀ ವರ್ಷ ಕಾಯ್ತಾ ಇರ್ತೇವೆ ಯಾವಾಗ ಡಿಸೆಂಬರ್ ಬರ್ತದೋ ಎಂಬುದಾಗಿ. ಈ ರೀತಿಯ ಒಂದು ಉತ್ಸಾಹದ ವಾತಾವರಣದಲ್ಲಿ ನಾವು ಈ ಅಡ್ವೆಂಟ್ ಸೀಸನ್ ಅಲ್ಲಿ ನಾವು ಮಾಡಬೇಕಾದಂತ ಬಹಳ ಪ್ರಾಮುಖ್ಯವಾದಂತ ಒಂದು ವಿಚಾರ, ಸೆಲೆಬ್ರೇಟ್ ಲೈಫ್ ವಿತ್ ದ ವರ್ಡ್ ಆಫ್ ಗಾಡ್. ನಮ್ಮ ಜೀವಿತವನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಆಚರಿಸುವುದು, ಸೆಲೆಬ್ರೇಷನ್ ಮಾಡುವುದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ವಾಕ್ಯವೆಂಬ ಯೇಸುವನ್ನು ಉಡುಗೊರೆಯಾಗಿ ಕೊಟ್ಟಂತ ದೇವರು ಆ ವಾಕ್ಯವನ್ನು ನಿರಂತರವಾಗಿ ನಮ್ಮಲ್ಲಿ ಸ್ಥಾಪಿಸಿದ್ದಾನೆ. ಸತ್ಯವೇದವನ್ನು ನಮ್ಮ ಕೈಗಳಲ್ಲಿ ಆತನು ನೀಡುವಾಗ ಆತನು ನಿಮ್ಮ ಜೀವಿತವನ್ನು ನೀವು ವಾಕ್ಯದ ಬೆಳಕಿನಲ್ಲಿ ಆಚರಿಸಿರಿ ಎಂಬ ಒಂದು ವಿಚಾರವನ್ನು ನಮಗೆ ಕೊಟ್ಟಿದ್ದಾನೆ. ಯಾಕೆಂದ್ರೆ ಈ ವಾಕ್ಯವು ಜೀವವುಳ್ಳ ದೇವರು ತಾನೇ ನುಡಿದಂತಹ ವಾಕ್ಯವಾಗಿದೆ. ಈ ಜೀವವುಳ್ಳ ವಾಕ್ಯ ಅದು ನಮ್ಮಲ್ಲಿ ಜೀವವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಜೊತೆಗೆ ಇದು ವ್ಯರ್ಥವಾದಂತಹ ಮಾತುಗಳಲ್ಲ, ಯಾವುದೋ ಒಂದು ಕಾಟಾಚಾರಕ್ಕಾಗಿ, ಯಾವುದೋ ಒಂದು ಇಹಲೋಕದ ವಿಚಾರಗಳಿಗಾಗಿ ನುಡಿದಂತ ವಾಕ್ಯಗಳಲ್ಲ, ಇದು ವ್ಯರ್ಥವಾಗದಂತ ಮಾತುಗಳು. ಯಾಕೆಂದ್ರೆ ದೇವರು ತಾನೇ ಪ್ರೇರೇಪಿಸಿದಂತ ಒಂದು ವಿಚಾರಗಳು. ಯವನಸ್ಥರಲ್ಲಿ ನಾವು ನೋಡುವಾಗ ಅವರಿಗೆ ಈ ಇಹಲೋಕದ ಅನೇಕ ಪರಿಸ್ಥಿತಿಗಳಲ್ಲಿ ದೇ ವಾಂಟ್ ಟು ಫೀಲ್, ಆ ಟಚ್ ಇರಬಹುದು ಅಥವಾ ಸ್ಮೆಲ್ ಇರಬಹುದು ಅಥವಾ ಏನೇ ಒಂದು ವಿಚಾರ ನೋಡುವಾಗ 4D ಮೂವಿಗಳಿರ್ಬೋದು ಅಥವಾ ಈ ಇಹಲೋಕದ ಯಾವುದೇ ಯಾವುದು ಅತ್ಯಾಧುನಿಕ ಡಿಜಿಟಲೈಸ್ಡ್ ಆಗಿದೆ ಅದನ್ನೆಲ್ಲ ಅನುಭವಿಸುವಂತ ಒಂದು ಆಸಕ್ತಿ ಯವನಸ್ಥರಲ್ಲಿ ಇರುವುದು ಬಹಳ ನಾವು ಗಮನಿಸ್ತಾ ಬಂದಿದ್ದೇವೆ. ನಮ್ಮ ದೇಶದ ಪಾಪ್ಯುಲೇಷನ್ ನೋಡುವಾಗ ಸುಮಾರು ಎಷ್ಟು ಪರ್ಸೆಂಟ್ ಅಂತೆ, 30%ಕ್ಕಿಂತ ಹೆಚ್ಚು ಪರ್ಸೆಂಟ್ ಯವನಸ್ಥರಿದ್ದಾರೆ ನಮ್ಮ ದೇಶದಲ್ಲಿ. ಅಂದ್ರೆ 2030ಕ್ಕೆ ನಾವು ಬರುವಾಗ ನಮ್ಮ ದೇಶ ಯಂಗೆಸ್ಟ್ ನೇಷನ್ ಇಂದ ವರ್ಲ್ಡ್ ಆಗ್ತದೆ ಎಂಬುದಾಗಿ ಸರ್ವೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಪ್ರತಿನಿತ್ಯ ಒಂದು ಬದಲಾಗುತ್ತಿರುವ ವಾತಾವರಣ, ಪ್ರಪಂಚದೆಲ್ಲೆಡೆ ಒಂದು ರೀತಿಯ ಡಿಸ್ರಪ್ಷನ್ಸ್ ಇಂಟ್ರಪ್ಷನ್ಸ್ ಆಗ್ತಾ ಇದೆ. ಅದು ಯಾವುದಕ್ಕೆ? ಪಾಸಿಟಿವ್ ಕಡೆಗೆ. ಯವನಸ್ಥರ ಒಂದು ದೃಷ್ಟಿಕೋನ ಅದು ಬೇರೆದಾಗಿರ್ತದೆ, ಅವರ ಪರ್ಸೆಪ್ಷನ್ಸ್, ಅವರ ಒಂದು ಆಲೋಚನೆ ಅದು ಬಹಳ ಇದಾಗಿರ್ತದೆ. ಆದ್ರೆ ನನ್ನ ಒಂದು ಎನ್ಕರೇಜ್ಮೆಂಟ್, ನೀವು ಇಡೀ ಸತ್ಯವೇದವನ್ನು ನೀವು ನಿಮ್ಮದೇ ಒಂದು ರೀತಿಯಲ್ಲಿ ನೀವು ಕಲ್ಪನೆ ಮಾಡಿಕೊಳ್ಳುವಾಗ, ಆಲೋಚನೆ ಮಾಡಿಕೊಳ್ಳುವಾಗ, ಸತ್ಯವೇದದಲ್ಲಿ ಬರೆದಿರುವಂತ ಎಲ್ಲಾ ಘಟನೆಗಳು ಅತ್ಯಾಧುನಿಕವಾಗಿ ನೀವು ಊಹೆಗೂ ಸಿಲುಕದ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. 2000 ವರ್ಷಗಳ ಹಿಂದೆ ಬರೆದಿರಬಹುದು ಅಥವಾ ಅದಕ್ಕಿಂತಲೂ ಹಿಂದೆ ದೇವರು ನುಡಿದಂತ ಮಾತುಗಳಾಗಿರಬಹುದು. ಆದರೆ ನೀವು ನಿಮ್ಮ ಜೀವಿತವನ್ನು ಈ ದಿವಸ ಸತ್ಯವೇದದ ಬೆಳಕಿನಲ್ಲಿ ನೀವು ನೋಡುವಾಗ ಅದು ಕಂಟೆಂಪರರಿ ಆಗಿ ನಿಮಗೆ ಕಾಣ್ತದೆ. ಅದು ಕೇವಲ 2000 ಹಿಂದೆ ಯಾರೋ ನುಡಿದಂತ ಮಾತುಗಳಲ್ಲ, ಬದಲಾಗಿ ಪ್ರತಿನಿತ್ಯ, ಪ್ರತಿ ದಿವಸ, ಪ್ರತಿ ಕ್ಷಣದಲ್ಲಿ ನಮ್ಮನ್ನು ಸ್ಫೂರ್ತಿಗೊಳಿಸುವ, ಉತ್ತೇಜನಗೊಳಿಸುವ ಒಂದು ವಾಕ್ಯವಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಯೆಶಾಯನ ಗ್ರಂಥದಲ್ಲಿ 55:11 ಬಹಳ ಸುಂದರವಾಗಿ ಹೇಳಲ್ಪಟ್ಟಿದೆ ಈ ವ್ಯರ್ಥವಾಗದ ಮಾತುಗಳ ಬಗ್ಗೆ. ಆತನು ಹೇಳ್ತಾನೆ, ಆತನ ಬಾಯಿಂದ ಹೊರಟ ಮಾತುಗಳು ಆತನ ಇಷ್ಟಾರ್ಥವನ್ನು ಕೈಗೂಡಿಸಿ ನೆರವೇರಿಸಿದ ಹೊರತು ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ಪ್ರತಿಯೊಬ್ಬನ ಜೀವಿತವನ್ನು ಅದು ದೃಢಗೊಳಿಸುತ್ತದೆ. ಪ್ರತಿಯೊಬ್ಬರ ಜೀವಿತ ಇದೇ ರೀತಿಯಲ್ಲಿ ಇರಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ನಾವು ಅನೇಕ ಬಾರಿ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಮ್ಮ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿಯೂ ಆತನ ಮಾತುಗಳು ನಮಗೆ ಎಚ್ಚರಿಕೆಯನ್ನು, ಆತನ ಮಾತುಗಳು ನಮಗೆ ಇನ್ಸ್ಪಿರೇಷನ್, ಉತ್ತೇಜನವನ್ನು, ಸ್ಫೂರ್ತಿಯನ್ನು ನೀಡುವಂತದ್ದಾಗಿದೆ. ಮಾನವರಿಗೆ ಸ್ಫೂರ್ತಿ, ಉತ್ತೇಜನ, ಸಾಂತ್ವನ, ದೇವರ ವಾಗ್ದಾನಗಳು, ಆಶೀರ್ವಾದಗಳು, ಭರವಸೆಗಳನ್ನು ತಿಳಿದುಕೊಳ್ತದೆ. ಯಾಕೆಂದ್ರೆ ಇದು ಮನುಷ್ಯರ ಕಲ್ಪನೆಯಲ್ಲ. ನಾವು ಮಾತನಾಡುವುದು ಅದು ಮನುಷ್ಯರ ಕಲ್ಪನೆಯಾಗಿ ಅನೇಕ ಬಾರಿ ಕಾಣಿಸ್ತದೆ. ನಾವು ವಾಕ್ಯವನ್ನು ಬಿಟ್ಟು ಬೇರೆದನ್ನು ನಾವು ಪ್ರಸಂಗ ಮಾಡಿದರೆ, ಬೋಧಿಸಿದರೆ ಅದು ಕೇವಲ ನಮ್ಮ ಒಂದು ಪರ್ಸನಲ್ ಒಪಿನಿಯನ್ ಆಗ್ತದೆ. ಆದರೆ ದೇವರ ವಾಕ್ಯದ ಆಧಾರದಲ್ಲಿ ಮಾತನಾಡುವ ಪ್ರತಿಯೊಂದು ಮಾತುಗಳು ಅದು ನಿಷ್ಫಲವಾಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ. ಜೊತೆಗೆ ಅದು ಮನುಷ್ಯರ ಕಲ್ಪನೆಯಲ್ಲ,
ಗಲಾತಿದವರ ಬರೆದ ಪತ್ರಿಕೆ 1:11-12 ನೋಡುವಾಗ ಇದು ಮನುಷ್ಯರ ಕಲ್ಪನೆಯಲ್ಲ, ಯೇಸು ಕ್ರಿಸ್ತನೇ ನನಗೆ ಪ್ರಕಟಿಸಿದನೆಂಬುದಾಗಿ ಪೌಲನು ಹೇಳ್ತಾನೆ. ಕ್ರಿಸ್ತ ನಂಬಿಕೆಯಲ್ಲಿ ಅತಿ ಹೆಚ್ಚು ಜನ ಈ ದಿವಸ ಈ ವಾಕ್ಯದಲ್ಲಿ ದೃಢ ನಂಬಿಕೆಯಲ್ಲಿ ಮುನ್ನಡೀತಾ ಇರುವರು ಸುಮಾರು 36% ಜನರು ಈ ದೇವರ ವಾಕ್ಯದಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾರೆ. ಪ್ರಪಂಚದಲ್ಲಿ ನೀವು ನೋಡುವಾಗ ಕ್ರಿಸ್ತ ನಂಬಿಕೆಯಲ್ಲಿ ಕ್ರಿಶ್ಚಿಯಾನಿಟಿಯಲ್ಲಿ ನಂಬಿಕೆಯನ್ನು ದೃಢಪಡಿಸಿಕೊಂಡಿರುವವರು ಅತಿ ಹೆಚ್ಚು ಜನ, 36%ಗಿಂತ ಹೆಚ್ಚು ಜನ ಇಡೀ ಪ್ರಪಂಚದಲ್ಲಿ ಈ ನಂಬಿಕೆಯನ್ನು ಅವರು ದೃಢಪಡಿಸಿಕೊಂಡು ಮುಂದೆ ಸಾಗುತ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಅದಕ್ಕೆ ಆಧಾರ ದೇವರ ವಾಕ್ಯವೇ, ಸತ್ಯ ವೇದವೇ. ದೇವ ಪ್ರೇರಿತವಾದಂತ ಈ ಮಾತು ಪ್ರತಿಯೊಬ್ಬ ಮನುಷ್ಯನನ್ನು ಪ್ರವೀಣನನ್ನಾಗಿ ಮಾಡಿ ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧನನ್ನಾಗಿ ಮಾಡುತ್ತದೆ ಎಂಬುದಾಗಿ 2:3:16-17 ನಾವು ನೋಡ್ತೇವೆ. ಅಂದ್ರೆ ಕಂಪ್ಲೀಟ್ ಮ್ಯಾನ್, ನಾವು ರೇಮಂಡ್ ಅಡ್ವರ್ಟೈಸ್ಮೆಂಟ್ ನೋಡ್ತೇವೆ ಅದರಲ್ಲಿ ಕಂಪ್ಲೀಟ್ ಮ್ಯಾನ್ ಎಂಬುದಾಗಿ ಒಬ್ಬ ಮನುಷ್ಯನನ್ನು ಚಿತ್ರೀಕರಿಸ್ತಾರೆ. ಆತನು ಇಹಲೋಕದಲ್ಲಿ ಆತನು ಎಲ್ಲವನ್ನು ಪಡೆದುಕೊಂಡವನಾಗಿ ತನ್ನನ್ನು ತಾನು ಬೇರೆಯವರಿಗೆ ತೋರಿಸುವಾಗ ಈಸ್ ಎ ಕಂಪ್ಲೀಟ್ ಮ್ಯಾನ್ ಎಂಬುದಾಗಿ ತೋರಿಸ್ತದೆ. ಆದರೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ನಾವು ಸೇರಬೇಕಾದಂತ ಗುರಿಗೆ ನಾವು ಸನ್ನದ್ಧರಾಗಬೇಕಾದರೆ, ಕಂಪ್ಲೀಟ್ ಆಗಬೇಕಾದರೆ ಅದಕ್ಕೆ ಆಧಾರ ದೇವರ ವಾಕ್ಯವೇ. ಕೀರ್ತನೆಗಳ ಗ್ರಂಥದಲ್ಲಿ 119:9 ಯವನಸ್ಥರಿಗೆ ಅದು ಬಹಳ ಉತ್ತಮವಾದಂತ ಒಂದು ಇನ್ಸ್ಪಿರೇಷನ್ ನೀಡುತ್ತದೆ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ, ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಯುವಜನರೇ, ಈ ದಿವಸದ ನಿಮ್ಮ ಪ್ರತಿಯೊಂದು ಸೆಲೆಬ್ರೇಷನ್ ನಲ್ಲಿ ದೇವರ ವಾಕ್ಯವನ್ನು ನೀವು ಕೇಂದ್ರವಾಗಿಟ್ಟುಕೊಳ್ಳಿ. ನಿಮ್ಮ ಮುಂದಿನ ಜೀವಿತಗಳಲ್ಲಿ ನೀವು ನಡೆಯುತ್ತಿರುವಂತ ಯಾವುದೇ ಪರಿಸ್ಥಿತಿ ಹೋರಾಟಗಳಿರ್ಬೋದು, ಅವುಗಳಲ್ಲಿ ನಿಮಗೆ ಯಾವುದು ಸರಿಯಾಗಿ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಎಂಬುದಾಗಿ ನಾವು ಗಮನಿಸುವಾಗ ದೇವರ ವಾಕ್ಯವೇ ಎಂಬುದಾಗಿ ನಾವು ಅರಿತುಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. ಸ್ಫೂರ್ತಿ ಉತ್ತೇಜನ ನಾವು ಇರುವಂತ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಮುನ್ನಡೆಸುವುದು ಅದು ದೇವರ ವಾಕ್ಯವೇ. ಕೆಲವು ಉದಾಹರಣೆಗಳಲ್ಲಿ ನಾವು ಅನೇಕ ಬಾರಿ ಅನೇಕ ಸಾಕ್ಷಿಗಳು ಟೆಸ್ಟಿಮೋನಿಗಳನ್ನು ನಾವು ನೋಡಿದ್ದೇವೆ. ಒಬ್ಬ ಆಟೋ ಡ್ರೈವರ್ ತನ್ನ ಜೀವಿತದಲ್ಲಿ ಬಹಳ ನೊಂದು ಹೋಗಿದ್ದ. ಆತನಿಗೆ ಈ ಜೀವನ ಬೇಡವಾಗಿತ್ತು. ಆತನು ತನ್ನ ಜೀವನವನ್ನು ಕಳೆದುಕೊಳ್ಳಬೇಕು, ಸೂಸೈಡ್ ಮಾಡಿಕೊಳ್ಳಬೇಕು ಎಂಬುದಾಗಿ ಆತನು ಸಮುದ್ರ ತೀರಕ್ಕೆ ಹೋದ. ಸಮುದ್ರ ತೀರದಲ್ಲಿ ಹೋಗುವಾಗ ಆತನಿಗೆ ಒಂದು ಕಂಡಿದ್ದು ಒಂದು ಚಿಕ್ಕದಾದಂತ ಒಂದು ಪೇಪರ್. ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ, ಅದೊಂದು ಪೇಪರ್ ಬಿದ್ದಿದೆ ಎಂಬುದಾಗಿ ಅದನ್ನು ನೋಡುವುದಿಲ್ಲ, ಬಗ್ಗಿ ನೋಡುವುದಿಲ್ಲ. ಆದರೆ ಆತನಿಗೆ ಏನೋ ಒಂದು ಸ್ಫೂರ್ತಿ, ಅದನ್ನು ತೆಗೆದು ನೋಡಬೇಕು ಏನಿದೆ ಅದರಲ್ಲಿ ಎಂಬುದಾಗಿ ಅದು ತೆಗೆದು ನೋಡುವಾಗ ಆತನ ಜೀವನವೇ ಸಂಪೂರ್ಣ ಪರಿವರ್ತನೆ ಆಗುವಂತ ಒಂದು ವಿಚಾರ, ಯೇಸು ಕ್ರಿಸ್ತನ ವಿಚಾರ. ತನ್ನ ಜೀವನದಲ್ಲಿ ನಡೆಯುತ್ತಿದ್ದಂತ ಎಲ್ಲಾ ಹೋರಾಟಗಳಿಂದ ಯಾರನ್ನ ನೀನು ದೃಷ್ಟಿಸಬೇಕು, ಯಾವುದನ್ನು ನೀನು ಪಡೆದುಕೊಳ್ಳಬೇಕು ಎಂಬುದಾಗಿ ಆ ಪತ್ರಗಳಲ್ಲಿ ಬರೆದಿತ್ತು. ಆ ಕರಪತ್ರದಲ್ಲಿ 2 ಇರುವಂತ ಲೀಫ್ಲೆಟ್ಗಳಲ್ಲಿ ಅದು ಬರೆದಿರುವಾಗ ಆತನು ಸಾಯಬೇಕಂದಿದ್ದ ಆ ಮನುಷ್ಯನು ತಿರುಗಿ ಬಂದು ಇಂದು ಸೇವೆಗಳನ್ನು ಮಾಡ್ತಾ ಇದ್ದಾನೆ. ಅನೇಕ ನಾವು ನೋಡುವಾಗ ಆತನ ಸಾಕ್ಷಿಗಳಲ್ಲಿ ಸುಮಾರು 28 ಸಭೆಗಳನ್ನು ಆತನು ಕಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ದೇವರ ವಾಕ್ಯ ಆತನಿಗೆ ಸಿಕ್ಕುವಾಗ ಆತನಿಗೆ ಉತ್ತೇಜನ, ಸ್ಫೂರ್ತಿ, ಪರಿವರ್ತನೆ. ನಾವು ಈ ದಿವಸ ಕನ್ವರ್ಷನ್, ಆಂಟಿ ಕನ್ವರ್ಷನ್ ಎಂಬುದಾಗಿ ನಾವು ಮಾತಾಡ್ತೇವೆ. ಆದರೆ ದೇವರ ವಾಕ್ಯವು ಪ್ರತಿಯೊಬ್ಬ ಮನುಷ್ಯನನ್ನು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್, ಸಂಪೂರ್ಣ ಬದಲಾವಣೆ ಮಾಡಲು ಶಕ್ತವಾಗಿದೆ. ಕೇವಲ ಒಂದು ಸಾಮಾನ್ಯ ಬದಲಾವಣೆ ಅಲ್ಲ, ಸಂಪೂರ್ಣವಾದಂತ ಬದಲಾವಣೆ ಮಾಡಲು, ಪ್ರತಿಯೊಬ್ಬರ ಜೀವಿತವನ್ನು ಉತ್ತೇಜನಗೊಳಿಸಲು, ಸ್ಫೂರ್ತಿಗೊಳಿಸಲು ಅದು ಪ್ರಯೋಜನವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ದೇವರು ತಾನೇ ಈ ವಾಕ್ಯಗಳನ್ನು ಪ್ರೇರೇಪಿಸದೆ ಹೋಗಿದ್ದರೆ ಇಲ್ಲಿಯವರೆಗೂ ಈ ವಾಕ್ಯಗಳು ಉಳಿತಾ ಇರಲಿಲ್ಲ. ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರಿಂಟ್ ಆಗಿ, ಪಬ್ಲಿಷ್ ಆಗಿ, ಡಿಸ್ಟ್ರಿಬ್ಯೂಟ್ ಆಗುವಂತ ಏಕೈಕ ಪುಸ್ತಕ ಅಂದ್ರೆ ಅದು ಬೈಬಲ್. ಬೇರೆ ಯಾವ ಪುಸ್ತಕಗಳು ಇಷ್ಟು, ನಮ್ಮ ಹ್ಯಾರಿ ಪಾಟರ್ ಅಥವಾ ಇನ್ನಿತರ ಪುಸ್ತಕಗಳು ಅತಿ ಹೆಚ್ಚು ಸರ್ಕ್ಯುಲೇಷನ್ ಅಲ್ಲಿ ಇದೆ ಎಂಬುದಾಗಿ ನಾವು ಕೇಳ್ತೇವೆ. ಆದರೆ ಈ ಸತ್ಯವೇದದಷ್ಟು ಸರ್ಕ್ಯುಲೇಷನ್ ಪ್ರಪಂಚದಲ್ಲಿ ಎಲ್ಲಿಯೂ ಆಗುವುದಿಲ್ಲ. ಸುಮಾರು 210 ವರ್ಷಗಳಿಗಿಂತ ಹೆಚ್ಚು, ನಿಮಗೆ ಮೇರಿ ಜೋನ್ಸ್ ಎಂಬ ಕತೆ ನಿಮಗೆ ಗೊತ್ತಿರಬಹುದು, ಆಕೆಗೆ ಸತ್ಯವೇದನ್ನು ಹೊಂದಿಕೊಳ್ಳುವಂತ ಬಹಳ ಒಂದು ಆಸಕ್ತಿ. ಆ ಸಮಯದಲ್ಲಿ ಕೇವಲ ಯಾಜಕರು ಅಥವಾ ಪಾಸ್ಟರ್ಗಳು ಮಾತ್ರ ದೇವಾಲಯದಲ್ಲಿ ಸತ್ಯವೇದವನ್ನು ಓದುತ್ತಾ ಇದ್ದರು. ಬೇರೆಯವರಿಗೆ ಅದರ ಒಂದು ಪಡೆದುಕೊಳ್ಳುವ ಒಂದು ಅವಶ್ಯಕತೆ ಆ ಸಮಯದಲ್ಲಿ ಅವರಿಗೆ ಇರಲಿಲ್ಲ. ಆಕೆಗೆ ಒಂದು ಉತ್ಸಾಹ, ನನಗೂ ಒಂದು ಸತ್ಯವೇದ ನನ್ನಲ್ಲಿ ಇರಬೇಕು, ನಾನು ಆ ಪಾಸ್ಟರ್ ಮಾಡುವಂತ ಭಾನುವಾರದ ದಿವಸಗಳಲ್ಲಿ ಓದುವಂತ ಎಲ್ಲಾ ವಿಚಾರಗಳನ್ನು ಆಕೆ ಮನೆಗೆ ಹೋಗಿ ಬಾಯ್ ಹಟ್ ಮಾಡಿ ಅದನ್ನು ಬಹಳ ಆಸಕ್ತಿಯಿಂದ ಅವಳಿಗೆ ಬೇಕು ಎಂಬುದಾಗಿ ಆಕೆ ಬಯಕೆ ಪಡ್ತಾ ಇದ್ದಾಳು. ಅವಳು ಪಾಸ್ಟರ್ ಬಳಿಗೆ ಹೋಗುವಾಗ ಇದಕ್ಕೆ ಬಹಳ ಖರ್ಚಾಗ್ತದೆ, ಈ ನೀನು ಕೇಳುತ್ತಿರುವಂತ ಸತ್ಯವೇದ ನಮ್ಮಲ್ಲಿಲ್ಲ, ನೀನು ಓದುವುದನ್ನು ಕಲಿಯಬೇಕು.
ಆ ಸಮಯದಲ್ಲಿ ಶಾಲೆಗಳು ಇರಲಿಲ್ಲ. ಆಕೆಯ ಒಂದು ಪ್ರಾರ್ಥನೆ ಪ್ರಯತ್ನಕ್ಕೆ ಒಂದು ಉತ್ತರವಾಗಿ ಆ ಸಮಯದಲ್ಲಿ ಒಂದು ಸ್ಕೂಲ್, ಮೊಬೈಲ್ ಸ್ಕೂಲ್ ಎಂಬುದಾಗಿ ಒಂದೊಂದು ಹಳ್ಳಿಗೆ ಹೋಗಿ ಪಾಠ ಮಾಡ್ತಾ ಇದ್ರಂತೆ ಈಗ ಆ ಕಾಲದಲ್ಲಿ. ಆಕೆ ವಾಸವಾಗ್ತಿದ್ದಂತ ಊರಿಗೆ ಆ ಮೊಬೈಲ್ ಸ್ಕೂಲ್ ಬಂದಾಗ ಈಕೆ ಅಕ್ಷರಗಳನ್ನು ಓದಲು ಬರೆಯಲು ಆಕೆ ಕಲ್ತುಕೊಂಡಳು. ಮತ್ತೆ ಅದಕ್ಕೆ ಬೇಕಾದಂತ ದುಡ್ಡು, ಹಣ, ಬಹಳಷ್ಟು ಹಣ ಬೇಕಾಗಿತ್ತು. ಅದನ್ನು ಸಂಗ್ರಹಿಸಲು ಆಕೆ ಅಡವಿಗೆ ಹೋಗಿ ಕಟ್ಟಿಗೆಗಳನ್ನು ಕಡಿದು ಸೌದೆಗಳನ್ನು ಮಾರ್ತಾ ಇದ್ದಳು, ಮೊಟ್ಟೆಗಳನ್ನು ಮಾರ್ತಾ ಇದ್ದಳು, ತನ್ನ ತಂದೆ ತಾಯಿಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಳು. ಹೀಗೆ ಆಕೆ ಅನೇಕ 6 ವರ್ಷಗಳು ಆ ಹಣವನ್ನು ಸಂಗ್ರಹಿಸಲು ಆಕೆ ಕಷ್ಟಪಟ್ಟಳು, ಶ್ರಮಪಟ್ಟು. ಆಕೆ ಇನ್ನೊಂದು ಊರಿಗೆ ಹೋಗ್ಬೇಕಾಯ್ತು. ವೇಲ್ಸ್ ಊರಿಗೆ ಹೋಗುವಾಗ ಅಲ್ಲಿದ್ದಂತ ಸತ್ಯವೇದನ್ನು ಹೊಂದಿದಂತ ವ್ಯಕ್ತಿ ಪಾಸ್ಟರ್ ಜಾನ್ ಅವ್ರು ಹೇಳಿದ್ರು, ನೀನು ಬಂದಿದೀಯಾ ಆದ್ರೆ ನನ್ನ ಬಳಿಯಲ್ಲಿ ಈಗ ಸತ್ಯವೇದವಿಲ್ಲ, ಇನ್ನು 6 ತಿಂಗಳಾಗ್ತದೆ ಬರುವುದು ಎಂಬುದಾಗಿ. ಆಕೆ ಬಹಳ ದುಃಖ, ನಾನು 6 ವರ್ಷ ಕಷ್ಟಪಟ್ಟಿದ್ದೇನೆ ನಾನು, ಆದ್ರೂ ನನಗೆ ಸಿಕ್ಲಿಲ್ವಾ ಎಂಬುದಾಗಿ ಆಕೆ ಅಲ್ಲೇ ಅಳಲು ಪ್ರಾರಂಭ ಮಾಡಿದಾಗ ಆ ಪಾಸ್ಟರ್ ಜಾನ್ ಆಕೆಯನ್ನು ನೋಡಿ, ಇವಳ ಆಸಕ್ತಿಯನ್ನು ನೋಡಿ ತನ್ನ ಬಳಿಯಲ್ಲಿದ್ದಂತ ಸತ್ಯವೇದವನ್ನೇ ಆಕೆಗೆ ಕೊಟ್ಟನು. ಆಕೆ ಅದನ್ನು ಅಪ್ಪಿಕೊಂಡು ಬಹಳ ಸಂತೋಷದಿಂದ ಆ ರಾತ್ರಿಯಲ್ಲಿಯೇ ಸುಮಾರು 40 ಮೈಲಿ ದೂರ ಆಕೆ ಹಿಂದಿರುಗಿ ಬರಬೇಕಾಯಿತು. ನಿಮ್ಗೆ ಗೊತ್ತುಂಟು ಆಗಿನ ಪರಿಸ್ಥಿತಿಯಲ್ಲಿ ಯಾವ ವೆಹಿಕಲ್ಗಳಿರಲಿಲ್ಲ, ಅಷ್ಟೊಂದು ಕಷ್ಟಪಟ್ಟು. ಆಕೆಯ ಒಂದು ಉತ್ಸಾಹವನ್ನು ನೋಡಿ ಮೇರಿ ಜೋನ್ಸ್ ಮಾತ್ರ ಯಾಕೆ ಈ ರೀತಿಯ ಅನೇಕ ಇಡೀ ಪ್ರಪಂಚದ ಜನರು ದೇವರ ವಾಕ್ಯವನ್ನು ಹೊಂದಿಕೊಳ್ಳಬೇಕೆಂಬ ಆಸಕ್ತಿ ಇದ್ದಾರೆ ಎಂಬುದಾಗಿ ಅರಿತಂತ ಆ ಸಮಯದಲ್ಲಿ ಬೈಬಲ್ ಸೊಸೈಟಿ ಮೂವ್ಮೆಂಟ್ ಅದು ಪ್ರಾರಂಭವಾಯಿತು. ಸುಮಾರು 210 ವರ್ಷಗಳಿಗಿಂತ ಹೆಚ್ಚು. ಅವರದ್ದು ಒಂದು ಉದ್ದೇಶ ಏನಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದಂತ ಭಾಷೆಯಲ್ಲಿ ಆತನಿಗೆ ಕೈಗೆಟುಕುವಂತ ಒಂದು ಬೆಲೆಯಲ್ಲಿ, ದರದಲ್ಲಿ ಸತ್ಯವೇದವನ್ನು ಒದಗಿಸಬೇಕೆನ್ನುವುದು ಆ ಸಮಯದಲ್ಲಿ ಪ್ರಾರಂಭವಾದಂತ ಒಂದು ಮೂವ್ಮೆಂಟ್. ಈ ದಿವಸ ಸುಮಾರು 700ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸತ್ಯವೇದವು ಟ್ರಾನ್ಸ್ಲೇಟ್ ಆಗಿದೆ. ಯಾವುದಾದ್ರೊಂದು ಪುಸ್ತಕ ಹೆಚ್ಚು ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗಿದೆ ಎಂಬುದಾಗಿ ನಾವು ನೋಡುವುದಾದ್ರೆ ಅದು ಸತ್ಯವೇದ. 700ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅದು ತರ್ಜುಮೆ ಆಗಿದೆ. ಮತ್ತು ಭಾರತ ದೇಶದಲ್ಲಿ ಸುಮಾರು 75 ಭಾಷೆಗಳಿಗೆ ನಾವು ತರ್ಜುಮೆ ಟ್ರಾನ್ಸ್ಲೇಟ್ ಮಾಡಿದ್ದೇವೆ. ಇನ್ನು ಸುಮಾರು 100 ಭಾಷೆಗಳಲ್ಲಿ ಕೆಲಸ ನಡೀತಾ ಇದೆ. ನಮ್ಮ ಒಂದು ಉದ್ದೇಶ, ಒಂದು 200 ಭಾಷೆಗಳಲ್ಲಿ ನಾವು ಮಾಡಿದರೆ ಇಡೀ ಭಾರತ ದೇಶದ ಉದ್ದಾಗಲ ನಾವು ಕವರ್ ಮಾಡಬಹುದು. ಪ್ರತಿಯೊಬ್ಬರಿಗೂ ಅವರದೇ ಆದ ಭಾಷೆಯಲ್ಲಿ ನಾವು ಸತ್ಯವೇದವನ್ನು ಒದಗಿಸಬೇಕೆನ್ನುವ ಒಂದು ಪ್ರಯತ್ನ. ಅಡೊನೈ ರೋಯ್ ಎಲ್ಲಿಕ್ಸರ್ ಎಂಬುದಾಗಿ ನಾನು ಹೇಳಿದರೆ ಇಬ್ರಿಯ ಭಾಷೆಯಲ್ಲಿ ನಮ್ಗೆ ಅರ್ಥವಾಗುವುದಿಲ್ಲ, ಯಾಕೆ ನಮ್ಗೆ ಇಬ್ರಿಯ ಭಾಷೆ ಬರುವುದಿಲ್ಲ. ಅದೇ ಕನ್ನಡ ಭಾಷೆಯಲ್ಲಿ ಯಹೋವನು ನನಗೆ ಕುರುಬನು ಕೊರತೆ ಪಡನು ಎಂಬುದಾಗಿ ಹೇಳಿದ್ರೆ ಬಹಳ ಸಂತೋಷದಿಂದ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಈ ಒಂದು ಉದ್ದೇಶ, ಪ್ರತಿಯೊಬ್ಬ ಜನರಿಗೆ ಅವರದೇ ಭಾಷೆಯಲ್ಲಿ ಕೈಗೆಟುಕುವಂತ ಬೆಲೆಯಲ್ಲಿ ನಾವು ಸತ್ಯವೇದವನ್ನು ಒದಗಿಸುವಂತ ಒಂದು ಪ್ರಯತ್ನ ಸುಮಾರು 200ಕ್ಕೂ ಹೆಚ್ಚು ವರ್ಷಗಳು ನಡೀತಾ ಇದೆ. ಅನೇಕರು ನಿಮ್ಮಲ್ಲಿ ಅದಕ್ಕೆ ಸಹಾಯ ಮಾಡ್ತಾ ಇದ್ದೀರಾ, ಪ್ರೋತ್ಸಾಹ ಮಾಡ್ತಾ ಇದ್ದೀರಾ, ಅದಕ್ಕೆ ನಾವು ವಂದನೆಗಳನ್ನು ಸಲ್ಲಿಸ್ತೇವೆ. ಇದು ಕೇವಲ ಕಣ್ಣು ಕಾಣುವವರಿಗೆ, ಓದಲು ಬರೆಯುವವರಿಗೆ ಮಾತ್ರ ಇದನ್ನು ಅಲ್ಲ, ಕಣ್ಣು ಕಾಣದೇ ಹೋದಂತ ಅಂಧರಿಗೆ ಕೂಡ ಬ್ರೈಲ್ ಬೈಬಲ್ಗಳನ್ನು ನಾವು ನೀಡ್ತಾ ಇದ್ದೇವೆ. ಅವರಿಗೆ ಕೂಡ ದೇವರ ಪ್ರೀತಿ, ದೇವರ ಕೃಪೆ, ಆಶೀರ್ವಾದಗಳು ಅವರಿಗೂ ಕೂಡ ಸಿಗಬೇಕು ಎನ್ನುವ ಉದ್ದೇಶದಿಂದ ನಾವು ಅದನ್ನು ಒದಗಿಸ್ತಾ ಬಂದಿದ್ದೇವೆ. ಅವರಿಗೆ ನಮ್ಮ ಹಾಗೆ ಈ ರೀತಿಯ ಬೈಬಲ್ಗಳಲ್ಲ, ಆ ಬ್ರೈಲ್ ಬೈಬಲ್ಗಳು ನೀವು ನೋಡಿರಬಹುದು. ಸುಮಾರು 18 ವಾಲ್ಯೂಮ್ಗಳನ್ನ ನಾವು ಮಾಡಬೇಕು. ಒಂದು ವಾಲ್ಯೂಮ್ ಮಾಡ ಕಂಪ್ಲೀಟ್ ಒಂದು ಸತ್ಯವೇದ ಅಂದ್ರೆ 18 ವಾಲ್ಯೂಮ್ಗಳನ್ನ ನಾವು ಅವರಿಗೆ ಕೊಡಬೇಕು. ಅವಾಗಲೇ ಒಂದು ಪೂರ್ತಿ ಸತ್ಯವೇದ ಅವರಿಗೆ ಆಗ್ತದೆ. ಅದಕ್ಕೆ ತಗಲುವಂತ ಖರ್ಚುಗಳು ಸುಮಾರು 52,000ಕ್ಕಿಂತ ಹೆಚ್ಚು. ಆದರೂ ನಾವು ಅದನ್ನು ಉಚಿತವಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರಗಳಿಂದ ನಾವು ಉಚಿತವಾಗಿ ಅನೇಕ ಅಂಧರಿಗೆ ಒಂದು ಬೆಳಕಾಗಿ ಅವರ ಜೀವನದಲ್ಲಿ ಇರುವಂತಹ ಸತ್ಯವೇದವನ್ನು ನಾವು ಒದಗಿಸ್ತಾ ಬಂದಿದ್ದೇವೆ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ, ಪ್ರೋತ್ಸಾಹಿಸಿರಿ ಎಂಬುದಾಗಿ ನಾವು ಕೇಳ್ತೇವೆ. ಇದು ಕೇವಲ ಕಿವಿ ಕೇಳದೆ ಮಾತನಾಡಲು ಬರೆದವರಿಗೆ ಸೈನ್ ಲ್ಯಾಂಗ್ವೇಜ್ ಬೈಬಲ್ ಅನ್ನು ನಾವು ರೆಡಿ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನಂದ್ರೆ, ಎಲ್ಲಾ ಮನುಷ್ಯರಿಗೂ ದೇವರ ಪ್ರೀತಿ, ದೇವರ ಕೃಪೆ, ದೇವರ ವಾಕ್ಯವು ಅವರಿಗೆ ಸಿಗಬೇಕು ಎನ್ನುವ ಒಂದೇ ಉದ್ದೇಶ. ಅನೇಕ ಬುಡಕಟ್ಟು ಜನಾಂಗಗಳು, ಟ್ರೈಬಲ್, ಅವರಿಗೆ ಲಿಟ್ರಸಿ ಪ್ರೋಗ್ರಾಮ್ಗಳು ನಡೀತದೆ. ಅವರಿಗೆ ಲಿಟ್ರಸಿ ಪ್ರೋಗ್ರಾಮ್ ನಲ್ಲಿ ಅವರಿಗೆ ಓದು ಬರಹ ಬರೆದು ಅವ್ರು ಫಸ್ಟ್ ಓದುವ ಬುಕ್ ಏನೆ ಸತ್ಯವೇದ, ನ್ಯೂ ಟೆಸ್ಟಮೆಂಟ್. ಅದನ್ನು ಕೂಡ ನಾವು ಅನೇಕ ಸಂಸ್ಥೆಗಳಿಗೆ ಉಚಿತವಾಗಿ ನಾವು ನೀಡ್ತಾ ಇದ್ದೇವೆ. ಸುಮಾರು 1,000,000 ಗಟ್ಟಲೆ ನ್ಯೂ ಟೆಸ್ಟಮೆಂಟ್ಗಳು ಪ್ರತಿ ವರ್ಷ ಈ ಲಿಟ್ರಸಿ ಪ್ರೋಗ್ರಾಮ್ಗಳಿಗೆ ನಾವು ಉಚಿತವಾಗಿ ನಾವು ಮುದ್ರಿಸಿ ಕೊಡ್ತಾ ಇದ್ದೇವೆ. ನಾವು ಕಳೆದ ವರ್ಷದಲ್ಲಿ ನೀವು ಅಂದುಕೊಳ್ಳಬಹುದು ಸತ್ಯವೇದ, ಯಾಕೆಂದ್ರೆ ನಮ್ಮ ದೇಶದಲ್ಲಿ ಅನೇಕ ರೆಸಿಸ್ಟೆನ್ಸ್, ಪರ್ಸಿಕ್ಯೂಷನ್ಸ್, ಅನೇಕ ವಿಚಾರಗಳನ್ನ ನಾವು ಕೇಳ್ತಾ ಬಂದಿದ್ದೇವೆ.
ಕಳೆದ 5 ವರ್ಷಗಳಲ್ಲಿ ನಾವು 1 ಕೋಟಿಗೂ ಹೆಚ್ಚು ಬೈಬಲ್ಗಳನ್ನು ನಾವು ಪ್ರಿಂಟ್ ಮಾಡಿದ್ದೇವೆ, ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಎಲ್ಲೆಲ್ಲಿ ಪರ್ಸಿಕ್ಯೂಷನ್ಗಳು ಜಾಸ್ತಿ ಆಗ್ತಾ ಇದೆಯೋ ಅಲ್ಲಲ್ಲಿ ಸತ್ಯವೇದದ ಒಂದು ಡಿಮ್ಯಾಂಡ್ ಜಾಸ್ತಿ ಬರ್ತಾ ಇದೆ. ಈ ವರ್ಷದಲ್ಲಿ ಕೂಡ ನಾವು ಅನೇಕ ಈ ರೀತಿಯ ರೆಸಿಸ್ಟೆನ್ಸ್ಗಳುಂಟು, ಮತ್ತು ನಮ್ಮ ಸೆಕೆಂಡ್ ವೇವ್ ಬಹಳ ಸಿವಿಯರ್ ಆಗಿದ್ದಾಗಿಂದ ಲಾಕ್ಡೌನ್ಗಳು, ರೆಸ್ಟ್ರಿಕ್ಷನ್ಗಳು, ತುಂಬಾ ವಿಚಾರಗಳು. ಆದರೂ ಕೂಡ ನಮ್ಮಲ್ಲಿ ಈಗ 6 ಲಕ್ಷಕ್ಕೂ ಹೆಚ್ಚು ಬೈಬಲ್ಗಳನ್ನು ಪ್ರಿಂಟ್ ಮಾಡಿಕೊಡುವಂತ ಆರ್ಡರ್ಸ್ಗಳು ಬಂದಿದೆ. ದೇವರ ನಾಮಕ್ಕೆ ನಾವು ಸ್ತೋತ್ರವನ್ನು ಹೇಳಬೇಕು. ಯಾಕೆಂದ್ರೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇನ್ನ ಸತ್ಯವೇದಗಳನ್ನು ಮುದ್ರಿಸುವುದು ಕಷ್ಟ ಎಂಬ ಒಂದು ಪರಿಸ್ಥಿತಿಯಲ್ಲಿ ಕೂಡ ದೇವರು ತನ್ನ ಕಾರ್ಯವನ್ನು ನಡೆಸ್ತಾ ಇದ್ದಾನೆ. ಪ್ರತಿ ವರ್ಷ ನಾವು 8 ಮಿಲಿಯನ್ಗಳಿಗಿಂತಲೂ ಹೆಚ್ಚು ಸ್ಕ್ರಿಪ್ಚರ್ಗಳನ್ನು ನಾವು ಪ್ರಿಂಟ್ ಮಾಡಿ ನಾವು ಜನರಿಗೆ ತಲುಪಿಸುವಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕಾಗಿ ನೀವು ಪ್ರೋತ್ಸಾಹಿಸಿರಿ. ನಿಮ್ಮ ಪ್ರಾರ್ಥನೆಯಲ್ಲಿ ಬೈಬಲ್ ಸೊಸೈಟಿ ಆಫ್ ಇಂಡಿಯಾದ ಸೇವೆಯನ್ನು ಸ್ಮರಿಸಿರಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳುವನಾಗಿದ್ದೇನೆ. ದೇವರ ವಾಕ್ಯದ ಕಡೆಗೆ ನಾವು ಬರುವಾಗ ಅದು ಉತ್ತೇಜನ ಅಥವಾ ಸ್ಫೂರ್ತಿ ನೀಡುವಂತಹ ವಾಕ್ಯಗಳು ಅನೇಕ ಜನರಿಗೆ ಸ್ಫೂರ್ತಿ ನೀಡುವಂತದ್ದಾಗಿದೆ. ಪ್ರಪಂಚದ ನೀವು ಅನೇಕ ವ್ಯಕ್ತಿಗಳ ಟೆಸ್ಟಿಮನಿಗಳನ್ನು ನೋಡುವಾಗ ಅವರಿದ್ದಂತ ಪರಿಸ್ಥಿತಿಯಲ್ಲಿ ಅವರು ಮುನ್ನಡೆಯುವಂತ ಆ ಹೋರಾಟಗಳಲ್ಲಿ ಎಲ್ಲಾ ವಿಚಾರಗಳಲ್ಲಿ ಅವರು ನೀಡುವಂತ ಒಂದು ಟೆಸ್ಟಿಮನಿ ಅಂದ್ರೆ ದೇವರ ವಾಕ್ಯವು ನನಗೆ ಇನ್ಸ್ಪಿರೇಷನ್ ಆಯಿತು. ನಮ್ಮ ಯವನಸ್ಥರಲ್ಲಿ ಒಂದು ರೋಲ್ ಮಾಡೆಲ್ಗಳು, ಯಾವುದೋ ಒಂದು ಮೂವಿ ಅಥವಾ ಯಾವ್ದಾದ್ರು ಒಂದು ವ್ಯಕ್ತಿ, ಅವುಗಳನ್ನು ನಾವು ಅನುಸರಿಸುವಂತ ಅವ್ರನ್ನೇ ನಾವು ರೋಲ್ ಮಾಡೆಲ್ಗಳನ್ನಾಗಿ ನಮ್ಮ ಜೀವಿತಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ಆದರೆ ನಮ್ಮೆಲ್ಲರಿಗೂ ರೋಲ್ ಮಾಡೆಲ್ ಅಂದ್ರೆ ಅದು ಯೇಸು ಕ್ರಿಸ್ತನೇ. ವಾಕ್ಯವೆಂಬುವಾಗಿರುವ ಯೇಸು ಕ್ರಿಸ್ತನನ್ನು ಪರಿಚಯ ಮಾಡಿಕೊಡುವುದು ಈ ಸತ್ಯವೇದ. ನಮ್ಮ ದೇವರು ಯಾರು, ನಾವು ದೇವರ ಮುಂದೆ ಏನಾಗಿದ್ದೇವೆ ಎಂಬುದನ್ನು ಅರಿತುಕೊಳ್ಳಲು ನಮಗೆ ಮಾರ್ಗದರ್ಶನ ನೀಡುವುದು ಈ ಸತ್ಯವೇದ ಎಂಬುದಾಗಿ ನಾವು ಅರಿತುಕೊಳ್ಳುವುದು ಬಹಳ ಪ್ರಾಮುಖ್ಯ. ಈ ದಿವಸದ ನೀವು ವಾಕ್ಯ ಭಾಗವನ್ನು ನಾವು ಬ್ರೀಫ್ ಆಗಿ ನಾವು ನೋಡುವಾಗ ಅರಸುಗಳ ಗ್ರಂಥದಲ್ಲಿ ನಾವು ಈಗಾಗಲೇ ಓದಿ ಕೇಳಿದ್ದೇವೆ. ಎಲೀಷನ ಒಂದು ಘಟನೆ, ಬಹಳ ಪ್ರಭಾವಶಾಲಿಯಾದಂತ ಪ್ರವಾದಿ ಎಲೀಷನು, ಆತನ ಎಲಿಯನು, ಆತನ ವಿಚಾರವನ್ನು ನೀವು ಹಿಂದೆ ಕೇಳಿದ್ದೇವೆ. ಅಹಾಬನು ಇಸಬೆಲ್ಳನ್ನು ಮದುವೆ ಆದ ನಂತರ ಇಸ್ರಾಯೇಲರನ್ನು ಏನ್ ಮಾಡಲಂತೆ, ಬಾಳನನ್ನು ಆರಾಧಿಸಲು ಪ್ರೋತ್ಸಾಹಿಸಿದಳು ಎಂಬುದಾಗಿ ನಾವು ಭಾಗಗಳಲ್ಲಿ ನಾವು ನೋಡ್ತೇವೆ. ಯಾವಾಗ ಈ ಬಾಳನ 450 ಪ್ರವಾದಿಗಳನ್ನು ಎಲಿ ಏನು ಕರೆದು ಅವರಿಗೆ ಒಂದು ಚಾಲೆಂಜ್ ಮಾಡ್ತಾನೆ, ಸತ್ಯ ದೇವರು ಯಾರು ಎಂಬುದಾಗಿ ಆತನು ಚಾಲೆಂಜ್ ಮಾಡ್ತಾನೆ. ದೇವರನ್ನು ದೇವರು ಆದುಕೊಂಡಂತ ಜನಾಂಗ ಈಗ ಆ ಸತ್ಯ ದೇವರನ್ನು ಬಿಟ್ಟು ಬೇರೆಯವರನ್ನು ಆರಾಧಿಸುವಂತೆ ಪ್ರೋತ್ಸಾಹ ಮಾಡುತ್ತಾ ಇದ್ದಂತ ಆ ಬಾಳನ ಪ್ರವಾದಿಗಳನ್ನು ಕರೆದು ಸತ್ಯದೇವನು ಬಾಳನೋ ಅಥವಾ ಯಹೋವನೋ ಎಂಬ ಒಂದು ಪರೀಕ್ಷೆ ಕರ್ಮೆಲ್ ಬೆಟ್ಟದಲ್ಲಿ ನಡೀತಾ ಇದೆ. ಅದರಲ್ಲಿ ನಮಗೆ ಗೊತ್ತುಂಟು, ಬಾಳನ ಪ್ರವಾದಿಗಳು ಎಷ್ಟೇ ಕೂಗಿಕೊಂಡರೂ ಏನ್ ಮಾಡಿದ್ರು ಅವರ ಯಜ್ಞವೇದಿಯು ದಹಿಸಲಿಲ್ಲ. ಆದರೆ ಎಲಿಯನು ಮಾಡಿದಂತ ಒಂದು ಪ್ರಾರ್ಥನೆ, ಬಲವಾದಂತ ಪ್ರಾರ್ಥನೆಯಿಂದಾಗಿ ಯಹೋವನ ಕಡೆಯಿಂದ ಬಂದಂತ ಬೆಂಕಿ ಆ ಯಜ್ಞವೇದಿಯನ್ನು ದಹಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಆ ಯಜ್ಞವೇದಿಯನ್ನು ದಹಿಸಿದ ನಂತರ ಜನರೆಲ್ಲರೂ ಯಹೋವನೇ ಸತ್ಯ ದೇವರು ಎಂಬುದಾಗಿ ಅವರು ಅರಿತುಕೊಂಡರು. ಆತನನ್ನು ಆರಾಧಿಸುವುದಕ್ಕೆ ಪ್ರಾರಂಭ ಮಾಡುವಾಗ ಈ 450 ಬಾಳನ ಪ್ರವಾದಿಗಳನ್ನು ಎಲಿಯನು ಕೊಲ್ಲಿಸಿಬಿಟ್ಟ. ಎಲಿಯನು ಯಾವಾಗ ಈ 450 ಪ್ರವಾದಿಗಳನ್ನು ಕೊಲ್ಲಿಸಿದನೋ ಇಸಬೆಲ್ಲಳು ಆತನಿಗೆ ರಿವೆಂಜ್, 1 ದಿವಸದೊಳಗಾಗಿ ನಿನ್ನ ಪ್ರಾಣವನ್ನು ನಾನು ತೆಗಿತೇನೆ. ಏನ್ ಮಾಡದಂತೆ ಎಲಿಯ ಪ್ರಾಣ ಭಯದಿಂದ ಓಡಿ ಹೋದ. ಓಡಿ ಹೋಗಿ ಜಾಲಿ ಮರದ ಕೆಳಗೆ ಕೂತುಕೊಂಡು ಯಹೋವನೇ ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ಉತ್ತಮನಲ್ಲ. ಕರ್ತನಲ್ಲಿ ಪ್ರಿಯವಾದವರೇ, ಕೆಲವೇ ದಿವಸಗಳ ಹಿಂದೆ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದಂತ ಎಲಿಯನು, ಬಹಳ ಪ್ರಭಾವಶಾಲಿಯಾದಂತ ಎಲಿಯನು ಈಗ ನನ್ನ ಪ್ರಾಣವನ್ನು ತೆಗೆದು ಬಿಡೆ, ನನಗೆ ಸಾಕಾಗೋಯ್ತು, ನಾನು ಉತ್ತಮನಲ್ಲ ಎಂಬುದಾಗಿ ಕುಗ್ಗಿ ಹೋಗಿ ತನ್ನ ಪ್ರಾಣವನ್ನು ತೆಗೆಯುವಷ್ಟು ಮಟ್ಟಿಗೆ ಆತನು ಕುಗ್ಗಿ ಹೋಗಿದ್ದಾನೆ. ನಮ್ಮ ಜೀವನದ ಪರಿಸ್ಥಿತಿಗಳಲ್ಲಿ ಅನೇಕ ಬಾರಿ ನಾವು ನಮ್ಮ ಶೋಧನೆಗಳಲ್ಲಿ, ಸಂಕಷ್ಟಗಳಲ್ಲಿ ನಮ್ಮ ಜವಾಬ್ದಾರಿ ಸೇವೆಗಳನ್ನು ನಾವು ನೆರವೇರಿಸುವಾಗ ಉಂಟಾಗುವಂತ ಪರಿಸ್ಥಿತಿಗಳು, ಉಂಟಾಗುವಂತ ವಿರೋಧಗಳು, ಹಾಸ್ಯ, ಅಪಮಾನ, ನಿಂದೆಗಳು, ಇವು ಮನುಷ್ಯನನ್ನು ಕುಗ್ಗಿಸಿಬಿಡ್ತವೆ. ಕುಗ್ಗಿಸಿಬಿಟ್ಟು ನನಗೆ ಈ ಜೀವನ ಸಾಕಾಯ್ತು ಎಂಬುದಾಗಿ ಅನೇಕರ ಜೀವಿತದಲ್ಲಿ ಇರುವುದು ಉಂಟು. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆ ನಮ್ಮ ಜೀವನದಲ್ಲಿ? ಕಳೆದ 2 ವರ್ಷಗಳಿಂದ ಅನೇಕರಿಗೆ
ಜಾಬ್ಗಳು ಹೋಗಿರಬಹುದು, ಸ್ಯಾಲರಿಗಳು ಕಡಿಮೆ ಆಗಿರಬಹುದು, ನಮ್ಮ ಪ್ರಿಯರನ್ನು ನಾವು ಕಳೆದುಕೊಂಡಿರಬಹುದು, ಅನೇಕ ವಿಚಾರಗಳು ಪ್ರಪಂಚದಲ್ಲಿ ನಡೆಯುವಾಗ ನನ್ನ ನಿಮ್ಮ ಪರಿಸ್ಥಿತಿ ಇದೇ ಆಗಿದೆ. ನನಗೆ ಸಾಕಾಯಿತು ಈ ಜೀವನ, ನನಗೆ ಇದರಿಂದ ಮುಕ್ತಿಯನ್ನು ಕೊಡು, ನಾನು ಉತ್ತಮನಲ್ಲ, ನಾನು ಶ್ರೇಷ್ಠನಲ್ಲ, ನನ್ನ ಪ್ರಾಣವನ್ನು ತೆಗೆದು ಬಿಡು ಎನ್ನುವ ಮಟ್ಟಿಗೆ ನಾವು ಕುಗ್ಗಿ ಹೋಗಿದ್ದೇವೆ. ಎಲಿಯನಾದರೂ ಬಹಳ ಪ್ರಭಾವಶಾಲಿಯಾದಂತಹ ವ್ಯಕ್ತಿ, ಆತನು ಕೂಡ ತನ್ನ ಜೀವನದ ಪರಿಸ್ಥಿತಿಗಳಿಂದ ಬಿದ್ದು ಹೋಗಿದ್ದಾನೆ. ನಾನು ಉತ್ತಮನಲ್ಲ, ನನಗೆ ಸಾಕಾಯಿತು, ಕಹಿಯಾದಂತ ಅನುಭವ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಸಮಾಜದಲ್ಲಿ, ನಾವು ಕೆಲಸ ಮಾಡುವಂತ ಜಾಗಗಳಲ್ಲಿ ನಾವು ಪಡುವಂತ ಹೋರಾಟಗಳು, ನಾವು ನಮ್ಮ ಶೋಧನೆಗಳು, ಸಂಕಷ್ಟಗಳಲ್ಲಿ ನಾವು ಬಿದ್ದು ಹೋಗಿರುವುದಾದರೆ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ. ಎಲಿಯನಿಗೆ ಒಂದು ಕೂಗು, ಎಲಿಯನೇ ನೀನು ಇಲ್ಲಿ ಏನು ಮಾಡುತ್ತಿ, ಬೆಟ್ಟದ ಮೇಲೆ ಬಂದು ಯಹೋವನ ಮುಂದೆ ನಿಲ್ಲು, ನನ್ನ ಪರಿಸ್ಥಿತಿಗಳಲ್ಲಿ ನಾನು ಯಾರ ಮುಂದೆ ಹೋಗಿ ನಿಲ್ತಾ ಇದ್ದೇನೆ, ಯಾರು ನನಗೆ ಆಶ್ರಯವಾಗಿದ್ದಾರೆ, ಯಾರು ನನಗೆ ಮಾರ್ಗದರ್ಶನವನ್ನು ಉತ್ತೇಜನವನ್ನು ನೀಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ವಾಕ್ಯವು ನಮಗೆ ಈ ದಿವಸ ನೀಡುತ್ತದೆ. ನಿನ್ನ ಪರಿಸ್ಥಿತಿಗಳಲ್ಲಿ ನೀನು ಎದ್ದು ಬಂದು ಯಹೋವನ ಮುಂದೆ ಬಂದು ನಿಲ್ಲು. ನಿನ್ನ ಜೀವಿತದಲ್ಲಿ ಆ ಹೊರೆ ದೇವರ ಬೆಟ್ಟದ ಬಳಿಗೆ ಎಲಿಯನು ಬಂದಿದ್ದಾನೆ. ಆ ಹೊರೆ ಬೆಟ್ಟ ನಮ್ಮ ಜೀವಿತದಲ್ಲಿ ಯಾವುದಾಗಿದೆ? ನಮ್ಮ ಮನೆಯಲ್ಲಿ ಯಾವುದಾದ್ರೊಂದು ಸ್ಥಳವೋ, ನಾವು ಪ್ರಾರ್ಥನೆ ಮಾಡುವಾಗ ದೇವರೊಂದಿಗೆ ನಿರಂತರವಾಗಿ ಸಮಯವನ್ನು ಕಳೆಯುವಂತಹ ಆ ಸ್ಥಳವೋ ಅಥವಾ ದೇವರ ಆಲಯವೋ, ಯಾವುದರಲ್ಲಿ ನಾವು ಯಹೋವನ ಮುಂದೆ ಬಂದು ನಿಲ್ತೇವೆ? ನಮ್ಮ ಪರಿಸ್ಥಿತಿಗಳನ್ನು ಆತನಿಗೆ ನಾವು ತಿಳಿಯಪಡಿಸ್ತೇವೆ. ನಮ್ಮ ಪರಿಸ್ಥಿತಿಗಳು ಸಂಕಷ್ಟದಲ್ಲಿರುವಾಗ ಯಹೋವನು ದೇವರು ನಮಗೆ ಕರೆಯನ್ನು ನೀಡ್ತಾ ಇದ್ದೇವೆ, ನೀನು ನನ್ನ ಮುಂದೆ ಬಂದು ನಿಲ್ಲು, ಬೇರೆ ಎಲ್ಲೂ ಹೋಗುವಂತ ಅವಶ್ಯಕವಿಲ್ಲ. ದೇವರ ವಾಕ್ಯ ನಮಗೆ ಈ ದಿವಸ ಉತ್ತೇಜನವನ್ನು ನೀಡ್ತಾ ಇದೆ. ಕಹಿಯಾದ ಅನುಭವಗಳು, ಸಂಕಷ್ಟಗಳು, ಎಲ್ಲಾ ವಿಚಾರಗಳಲ್ಲಿ ನೀನು ಬಿದ್ದು ಹೋಗಿರುವಾಗ ನನ್ನ ಜೀವನ ಸಾಕಾಯಿತು ಎಂಬುದಾಗಿ ನಾವು ಅಂದುಕೊಳ್ಳುವಾಗ ವಾಕ್ಯ ನಮಗೆ ಈ ದಿವಸ ಉತ್ತೇಜನ ನೀಡುತ್ತದೆ. ಯಹೋವನ ಮುಂದೆ ಬಂದು ನಿಲ್ಲು. ಎಲಿಯನ ಪರಿಸ್ಥಿತಿ ಕೂಡ ಇದಾಗಿತ್ತು. ಆತನಿಗೆ ಯಹೋವನು ಮುಂದೆ ಮಾಡಬೇಕಾದದ್ದೇನು ಎಂಬುದಾಗಿ ಯಹೋವನು ಆತನಿಗೆ ತಿಳಿಸಿಕೊಟ್ಟ. ನೀವು ನೋಡಿ, ಆ ದೃಶ್ಯವನ್ನು ನೀವು ನೋಡುವಾಗ ಯಾವುದೇ ಒಂದು ಹಾಲಿವುಡ್ ಮೂವಿಗಿಂತ ಕಡಿಮೆ ಅಲ್ಲ. ನೀವು 4D ಒಂದು ವಿಚಾರವನ್ನು ನೀವು ನೋಡಿ, ಯಹೋವನು ಮುಂದೆ ಬಂದು ನಿಲ್ಲು ಎನ್ನುವಾಗ ಎಲಿಯನು ಅಪೇಕ್ಷಿಸ್ತಾ ಇದ್ದಾನೆ, ಯಹೋವನು ಅಲ್ಲಿ ಹಾದು ಹೋಗ್ತಾ ಇದ್ದಾನೆ. ಏನಾಯ್ತಂತೆ, ಮೊದಲನೇದಾಗಿ ನೀವು ನೋಡುವಾಗ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂತ ದೊಡ್ಡ ಬಿರುಗಾಳಿ ಬಂದು, ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ, ದೊಡ್ಡ ಬಿರುಗಾಳಿ ಎಲಿಯನ್ನು ನೋಡ್ತಾ ಇದ್ದಾನೆ. ಯಹೋವನು ಎಲ್ಲಿ ಇದ್ದಾನೆ ಅದರಲ್ಲಿ? ಅದರಲ್ಲಿ ಯಹೋವನು ಇರಲಿಲ್ಲ. ಮುಂದೆ ಏನಾಯ್ತಂತೆ, ಭೂಕಂಪ ಉಂಟಾಯ್ತಂತೆ. ಬಂಡೆಗಳೆಲ್ಲ ಒಡೆದು ಹೋಗುವಂತ ಒಂದು ಭೂಕಂಪವಾದಾಗ ಎಲಿಯನ್ನು ಎದುರು ನೋಡ್ತಾ ಇದ್ದಾನೆ, ಯಹೋವನು ಎಲ್ಲಿ ಅದರಲ್ಲಿ? ಅದರಲ್ಲಿಯೂ ಯಹೋವನು ಇರಲಿಲ್ಲ. ಮತ್ತೆ ಮುಂದೆ ನಾವು ನೋಡುವಾಗ ಸಿಡಿಲು ಉಂಟಾಯಿತು. ಸಿಡಿಲು ಉಂಟಾಗುವಾಗಲೂ ಎಲಿಯನಿಗೆ ಒಂದು ಕ್ಯೂರಿಯಾಸಿಟಿ, ಎಲ್ಲಿದ್ದಾನೆ ಯಹೋವನು, ಆತನನ್ನು ನಾನು ನೋಡಬೇಕು. ಅಲ್ಲೂ ಇರಲಿಲ್ಲ. ಕರ್ತನಲ್ಲಿ ಪ್ರಿಯವಾದವರೇ, ಅನೇಕ ಬಾರಿ ನಾವು ಸೃಷ್ಟಿಯ ಸಂಗತಿಗಳಲ್ಲಿ ಯಹೋವನನ್ನು ಹುಡುಕಿದವರಾಗಿದ್ದೇವೆ. ಎಲಿಯನು ಕೂಡ ಆ ಸೃಷ್ಟಿಯ ಒಂದು ಭಯಂಕರ ವಿಚಾರಗಳಲ್ಲಿ ಯಹೋವನು ಎಲ್ಲಿದ್ದಾನೆ ಎಂಬುದಾಗಿ ಆತನು ಹುಡುಕ್ತಾ ಇದ್ದಾನೆ. ಯಹೋವನು ಅದರಲ್ಲಿ ಇಲ್ಲ. ನಾವು ಕೂಡ ಸೃಷ್ಟಿಯ ಅನೇಕ ಭಾಗಗಳಿಗೆ ನಾವು ಹೋಗ್ತೇವೆ, ಅನೇಕ ಒಂದು ವಿಚಾರಗಳನ್ನು ನಾವು ಆರಾಧನೆ ಮಾಡ್ತೇವೆ, ಯಾಕೆಂದ್ರೆ ದೇವರನ್ನು ನಾವು ಅಲ್ಲಿ ಹುಡುಕುವಂತರಾಗಿದ್ದೇವೆ. ಆದರೆ ಕರ್ತನಲ್ಲಿ ಪ್ರಿಯವಾದರು, ನಾವು ತಿಳಿದುಕೊಳ್ಳಬೇಕಾದಂತಹ ಪ್ರಾಮುಖ್ಯವಾದಂತಹ ಸಂಗತಿ, ಇಡೀ ಸೃಷ್ಟಿಯಲ್ಲಿ ನಾವು ದೇವರನ್ನು ಕಾಣಬಹುದು, ಯಾಕೆಂದ್ರೆ ಆತನೇ ಸೃಷ್ಟಿಸಿದ. ಪ್ರತಿಯೊಂದರಲ್ಲಿಯೂ ನಾವು ಆತನಲ್ಲಿ ನಾವು ದೃಷ್ಟಿಸಿ ನೋಡುವವರಾಗಿರಬೇಕು. ಆದರೆ ನಮಗೆ ಇಲ್ಲಿ ತಿಳಿಸುವಂತ ಒಂದು ಸಂಗತಿ ಏನೆಂದರೆ, ಈ ಎಲ್ಲಾ ಭಯಂಕರಗಳು ನಡೆದ ಮೇಲೆ ಸಣ್ಣದಾದಂತಹ ಮಂದಮಾರುತ ಶಬ್ದ, ಸ್ಟಿಲ್ ಸೈಲೆಂಟ್ ವಾಯ್ಸ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ನಾವು ಹೇಳ್ತೇವೆ. ಈ ಒಂದು ಆಕಾಶ ಉನ್ನತವಾದಂತಹ ಸ್ಥಿತಿಯಲ್ಲಿ ಯಹೋವನನ್ನು ನೋಡುತ್ತಿದ್ದಂತ ಎಲಿಯನಿಗೆ ಈಗ ಒಂದು ಮಂದಮಾರುತ ಶಬ್ದ, ಸ್ಟಿಲ್ ಸೈಲೆಂಟ್ ವಾಯ್ಸ್ ಆಫ್ ಗಾಡ್, ಎಲಿಯನೇ ನೀನು ಇಲ್ಲಿ ಏನ್ ಮಾಡ್ತಿ, ನಾನು ಹೇಳದಂತೆ ಮಾಡು. ಕರ್ತನಲ್ಲಿ ಪ್ರಿಯವಾದವರೇ, ಆ ಧ್ವನಿಯನ್ನು ನಾವು ಆಲಿಸಬೇಕು. ನಮ್ಮ ಜೀವಿತದಲ್ಲಿ ನಾವು ಮಾಡುವಂತ ಆರಾಧನೆಗಳಲ್ಲಿ, ನಾವು ಮಾಡುವಂತ ಪ್ರಾರ್ಥನೆಗಳಲ್ಲಿ, ಹಾಡುವಂತ ಹಾಡುಗಳಲ್ಲಿ ನಾವು ದೇವರ ಧ್ವನಿಯನ್ನು ನಾವು ಕೇಳಿಸಿಕೊಳ್ಳುವರಾಗಿರಬೇಕು. ಆ ಕೇಳಿಸಿಕೊಳ್ಳುವಾಗ ಅದು ನಮಗೆ ಸ್ಫೂರ್ತಿಯನ್ನು, ಉತ್ತೇಜನವನ್ನು ಉಂಟು ಮಾಡುತ್ತದೆ. ಎಲಿಯನು ಆ ಧ್ವನಿಯನ್ನು ಕೇಳಿಸಿಕೊಳ್ಳದೆ ಹೋಗಿದ್ದರೆ ಆತನ ಪರಿಸ್ಥಿತಿ ಏನಾಗಿತ್ತು ನಮಗೆ ತಿಳಿಯದು. ಆದರೆ ನನ್ನ ನಿನ್ನ ಜೀವಿತದಲ್ಲಿ, ನಮ್ಮ ಸಂಕಷ್ಟಗಳಲ್ಲಿ ದೇವರ ವಾಕ್ಯ ನಮಗೆ ಉತ್ತೇಜನ ನೀಡ್ತಾ ಇದೆ. ನೀನು ಬಂದು ಯಹೋವನ ಮುಂದೆ ನಿಲ್ಲು, ಆತನ ಧ್ವನಿಯನ್ನು ನೀನು ಕೇಳಿಸಿಕೊ. ಈ ವಿಚಾರಗಳನ್ನು ನಾವು ಅರಿತುಕೊಳ್ಳುವಾಗ ಯಹೋವನು ನಮಗೆ ಮುಂದಿನ ದಾರಿಯನ್ನು ತಿಳಿಸುವನಾಗಿದ್ದಾನೆ.
ಯಾವ ರೀತಿಯಲ್ಲಿ ಎಲಿಯನಿಗೆ ಆ ಉತ್ತೇಜನವನ್ನು ಸ್ಫೂರ್ತಿಯನ್ನು ತನ್ನ ಪ್ರಾಣವನ್ನು ತೆಗೆದು ಬಿಡು ಎಂಬುದಾಗಿ ಬಂದಂತಹ ಎಲಿಯನಿಗೆ ಉತ್ತೇಜನ ನೀಡಿ ಮತ್ತೆ ಆತನ ಜವಾಬ್ದಾರಿಯನ್ನು ಯೆಹೋವನು ತಿಳಿಸಿದನು. ಅದೇ ರೀತಿಯಲ್ಲಿ ಆತನ ಶಾಂತವಾದ ಸೌಮ್ಯವಾದ ಧ್ವನಿಯನ್ನು ನಾವು ಕೇಳಿಸಿಕೊಳ್ಳಬೇಕು. ಅದಕ್ಕಾಗಿ ನಾವು ಪ್ರಶಾಂತವಾದಂತಹ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿಕೊಳ್ಳಬೇಕು. ನಮ್ಮ ಗೊಂದಲ ಗಲಿಬಿಲಿಗಳಲ್ಲಿ ಅನೇಕ ವಾಯ್ಸ್ಗಳು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿವರೆಗೆ ನಮಗೆ ಬರ್ತಾ ಇರ್ತದೆ. ವಾಟ್ಸಪ್ಗಳು, ಯೂಟ್ಯೂಬ್ಗಳು, ಅನೇಕ ವಿಚಾರಗಳಲ್ಲಿ ನಾವು ಅದಕ್ಕೆ ಮಲಿನರಾಗಿದ್ದೇವೆ. ಆದರೆ ದೇವರ ಧ್ವನಿಯನ್ನು ನಾವು ಕೇಳಿಸಿಕೊಳ್ತಾ ಇದ್ದೇವೆ. ಪ್ರಶಾಂತವಾದ ಸೌಮ್ಯವಾದ ಧ್ವನಿಯಲ್ಲಿ ಆತನು ನಮ್ಮೊಂದಿಗೆ ಮಾತನಾಡಲು ಸಿದ್ಧನಾಗಿದ್ದಾನೆ. ಅದನ್ನು ಕೇಳಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯ. ಯೇಸು ತಾನೇ ಹೇಳಿದ ಹಾಗೆ ನನ್ನ ಕುರಿಗಳಿಗೆ ನನ್ನ ಧ್ವನಿ ತಿಳಿದಿದೆ. ಆ ಧ್ವನಿಯನ್ನು ಕೇಳಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯ. ದೇವರ ಮನುಷ್ಯನಾದ ಎಲಿಯನು ಅದನ್ನು ಕೇಳಿಸಿಕೊಂಡ. ಮತ್ತೆ ನಾವು ಎರಡನೇ ಭಾಗಕ್ಕೆ ಬರುವಾಗ ಸುವಾರ್ಥ ಪಾರಾಯಣದಲ್ಲಿ ಮರಿಯಳ ಮತ್ತು ಎಲಿಜಬೆತ್ಳ ಭೇಟಿ, ನಮ್ಮ ಫೆಲೋಶಿಪ್ ಗೆಟ್ ಟುಗೆದರ್ ನಾವು ಮಾಡ್ತೇವಲ್ಲ, ನಮ್ಮ ಕುಟುಂಬದ ಸದಸ್ಯರುಗಳ ಬಳಿಗೆ ನಾವು ಹೋಗ್ತೇವೆ ಕ್ರಿಸ್ಮಸ್ ಸೀಸನ್ ಅಲ್ಲಿ. ಈಗಲೂ ಕೂಡ ಮರಿಯಳು ಆಕೆಯ ಕಸಿನ್ ಎಲಿಜಬೆತ್ಳ ಮನೆಗೆ ಹೋಗಿದ್ದಾಳೆ. ನಮಗೆ ಆ ಚರಿತ್ರೆ ಬಹಳ ಗೊತ್ತುಂಟು, ನಾನು ದೀರ್ಘವಾಗಿ ಅದನ್ನು ಹೇಳುವುದಕ್ಕೆ ಹೋಗುವುದಿಲ್ಲ. ಇಬ್ಬರು ಸ್ತ್ರೀಯರು, ಒಂದು ವೈಪರೀತ್ಯ ನೋಡಿ, ದ ಡಿಫ್ರೆನ್ಸಸ್. ಒಬ್ಬಳಿಗೆ ಯವನಸ್ಥೆ, ಇನ್ನೂ ಮದುವೆ ಆಗಿಲ್ಲ, ಆದರೆ ಎಂಗೇಜ್ಮೆಂಟ್ ಆಗಿದೆ, ನಿಶ್ಚಿತಾರ್ಥವಾಗಿದೆ. ಆಕೆ ಬಹಳ ಕನ್ಯೆಯಾಗಿದ್ದಳು, ಯುವತಿಯಾಗಿದ್ದಳು, ಹಿಸ್ಟ್ರಿ ಪ್ರಕಾರ 16-18 ವರ್ಷದ ಒಳಗೆ ಅಂತ ಯುವತಿಯಾಗಿದ್ದಳು ಎಂಬುದಾಗಿ ಮರಿಯಳು ನಮಗೆ ಗೊತ್ತುಂಟು. ಇನ್ನೊಬ್ಬ ಸ್ತ್ರೀ ಎಲಿಜಬೆತ್ಳು ಬಂಜೆಯಾಗಿದ್ದಳು, ಆಕೆಗೆ ವಯಸ್ಸಾಗಿತ್ತು, ಆಕೆಗೆ ಮದುವೆ ಆಗುವ ಮಕ್ಕಳಾಗುವಂತ ಯಾವುದೇ ಲಕ್ಷಣಗಳು ಪ್ರಾಪಂಚಿಕ ಪರಿಸ್ಥಿತಿಯಲ್ಲಿ ಆಕೆಗೆ ಇರಲಿಲ್ಲ. ಆದರೆ ದೇವರು ಅವರಿಬ್ಬರನ್ನು ಆಳ್ಕೊಂಡಿದ್ದಾನೆ. ಸುಮಾರು 400 ವರ್ಷ ಸೈಲೆಂಟ್ ಇಯರ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದಂತ ದೇವರು ಸುಮಾರು 400 ವರ್ಷ ಯಾವುದೇ ಧ್ವನಿ, ದೇವರ ಧ್ವನಿ ಅಥವಾ ಪ್ರವಾದಿಗಳ ವಾಗ್ದಾನಗಳು, ವಾಕ್ಯಗಳು ಕೇಳಿಸ್ತಾ ಇರಲಿಲ್ಲ ಜನಕ್ಕೆ. ಇಸ್ರಾಯೇಲರು ಒಂದು ರೀತಿಯ ದಾಸತ್ವದಲ್ಲಿ ಬೆಂದು ಹೋಗಿ, ಅವರು ರೋಮ್ ಸಾಮ್ರಾಜ್ಯದ ಅಧಿಪತ್ಯದಲ್ಲಿ ನಲಗಿ ಹೋಗಿ ಸಂಕಷ್ಟ ಪಡ್ತಾ ಇದ್ದ. ಸಡನ್ ಆಗಿ ದೇವರ ಧ್ವನಿ ಕೇಳಲು ಪ್ರಾರಂಭಿಸಿತು. ನಾವು ಬಿದ್ದು ಹೋಗಿರುವಂತಹ ಪರಿಸ್ಥಿತಿಯಲ್ಲಿ ಅನೇಕ ಬಾರಿ ನಾವು ಸೈಲೆಂಟ್ ಆಗಿರ್ತೇವೆ, ಯಾವುದು ವಿಚಾರಗಳನ್ನು ನಾವು ಕೇಳಿಸಿಕೊಳ್ಳುವುದಿಲ್ಲ. ಆದರೆ ದೇವರು ಆ ಒಂದು ಪೀರಿಯಡ್ ನಲ್ಲಿ ಕೂಡ ಮಾತನಾಡುವಾಗ್ತಾನಾಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಕಷ್ಟದ ಯಹೂದ್ಯರು ಪಡುತ್ತಿದ್ದಂತಹ ಪರಿಸ್ಥಿತಿಗಳಲ್ಲಿ ದೇವರು ತನ್ನ ದೂತನ ಗಬ್ರಿಯಲನ ಮುಖಾಂತರ ಮತ್ತೊಮ್ಮೆ ಮಾತನಾಡಲು ಪ್ರಾರಂಭಿಸಿದ. ಜಕರೀನಿಗೆ ದರ್ಶನ ಕೊಟ್ಟ, ಮರಿಯಳಿಗೆ ದರ್ಶನ ಕೊಟ್ಟ, ಮತ್ತು ಯೋಸೆಫನಿಗೂ ಕೂಡ ಆತನು ದರ್ಶನ ಕೊಟ್ಟ. ಯೋಸೆಫನ ಪರಿಸ್ಥಿತಿ ನಾವು ನೋಡುವಾಗ ಬಿಟ್ಟು ಹೋಗ್ಬೇಕಂದಿದ್ದ, ಯಾಕೆಂದ್ರೆ ಹಿ ವಾಸ್ ಎ ಜೆಂಟಲ್ಮ್ಯಾನ್. ನನಗೆ ಇನ್ನೂ ನಾನು ಮದುವೆನೇ ಆಗಿಲ್ಲ, ಪುರುಷನನ್ನು ಅರಿಯದ ಸ್ತ್ರೀ, ಆಗಲೇ ಆಕೆ ಗರ್ಭಿಣಿಯಾಗಿದ್ದಾಳೆ. ನಮ್ಮಲ್ಲೂ ಕೂಡ ಅದೇ ಪರಿಸ್ಥಿತಿ ಅಲ್ಲ, ಅನೇಕ ಬಾರಿ ನಾವು ಇದು ಯಾವ ರೀತಿ ಎಂಬ ಒಂದು ಸಂದೇಹ, ಸಂಶಯ ಇವುಗಳನ್ನು ನಾವು ಅನುಭವಿಸ್ತಾ ಬಂದಿದ್ದೇವೆ. ಆದರೆ ದೇವರ ಕರೆ, ಯೋಸೇಫನೇ ನೀನು ಹೋಗಿ ಮತ್ತೆ ಮರಿಯಳನ್ನು ಸೇರಿಕೊ, ಅದು ಪವಿತ್ರಾತ್ಮನಿಂದ ಉಂಟಾದಂತಹ ಕಾರ್ಯ. ಬಿಟ್ಟು ಹೋಗಬೇಕಂದಿದ್ದ ವ್ಯಕ್ತಿಗೆ ದೇವರ ಧ್ವನಿ ಮತ್ತೆ ಆತನಿಗೆ ಕೇಳಿಸಿತು, ಹೋಗಿ ನೀನು ಸೇರಿಕೊ. ಮರಿಯಳಿಗೆ ಆಶೀರ್ವಾದದ ಧ್ವನಿ. ಈ ವಿಚಾರಗಳಲ್ಲಿ ಆಕೆ ಎಲಿಜಬೆತ್ಳನ್ನು ಮೀಟ್ ಮಾಡಲು ಬರುವಾಗ ಆಕೆಯ ಗರ್ಭದಲ್ಲಿದ್ದಂತ ಕೂಸು ಹಾರಾಡಿತು ಎಂಬುದಾಗಿ ನಾವು ಈ ವಾಕ್ಯಭಾಗದಲ್ಲಿ ನೋಡ್ತೇವೆ. ಅಂದರೆ ಯೋಹಾನನು ಮತ್ತು ಯೇಸುವಿನ ಈ ವಿಚಾರಗಳನ್ನು ದೂತನು ದೇವರ ಯೋಜನೆಯನ್ನು ತಿಳಿಸಿದ್ದನ್ನು ಈ ಇಬ್ಬರು ಅರಿತುಕೊಂಡು ಆ ವಾಗ್ದಾನಗಳನ್ನು ನೆರವೇರಿಸುವಲ್ಲಿ ಅವರು ಸಹಾಯಕರಾದರು, ಒಂದುಗೂಡಿದರು ಎಂಬುದಾಗಿ ನಾವು ನೋಡ್ತೇವೆ. ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು, ಆಶೀರ್ವಾದದ ಧ್ವನಿಯನ್ನು ಮರಿಯಳು ಕೇಳಿಸಿಕೊಂಡಳು. ಆಶೀರ್ವಾದದ ಧ್ವನಿ, ಆಕೆಗೆ ಸಂಶಯವಿತ್ತು ಯಾವ ರೀತಿಯಲ್ಲಿ ನಾನು ಆಗಬಹುದು ಎಂಬುದಾಗಿ. ಆದರೆ ಪವಿತ್ರಾತ್ಮನು ನಿನ್ನ ಮೇಲೆ ಬರುವನು ಎಂಬ ಒಂದು ಆ ವಾಗ್ದಾನ ಆಕೆಗೆ ತಿಳಿದಾಗ ಆಕೆ ಅಂಗೀಕರಿಸಿಕೊಂಡಳು. ಆದರೆ ಜಕರಿಯನಾದರೂ ಆತನು ಯಾಜಕನಾಗಿದ್ದ, ದೇವರ ಸೇವೆಯನ್ನು ಮಾಡುವನಾಗಿದ್ದ, ಆದರೆ ಆತನಿಗೆ ಡೌಟ್ ಬಂತಲ್ಲ. ಅದಕ್ಕೆ ದೇವರು ಆತನಿಗೆ ಯೋಹಾನನ್ನು ಹುಟ್ಟುವವರೆಗೆ ಆತನು ಮೂಕನಾಗಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ಬಾರಿ ನಾವು ದೇವರಲ್ಲಿ ನಂಬಿಕೆಯನ್ನು ನಾವು ಕಳೆದುಕೊಳ್ಳುವರಾಗಿದ್ದೇವೆ. ದೇವರ ವಾಕ್ಯಗಳನ್ನು ನಾವು ಓದ್ತೇವೆ, ನಮ್ಮ ಪರಿಸ್ಥಿತಿಗಳಲ್ಲಿ ಅದು ನಮಗೆ ಯಾವುದೋ ಒಂದು ವಿಚಾರಗಳನ್ನು ನಮಗೆ ತಿಳಿಸ್ತಾ ಇರ್ತದೆ, ಆದರೆ ನಂಬುವುದಿಲ್ಲ, ನಾವು ಮೂಕರಾಗಿ ಬಿಡ್ತೇವೆ ಅನೇಕ ಬಾರಿ. ಆದರೆ ಮರಿಯಳಾದರೂ
ಆ ಧನ್ಯತೆಯನ್ನು ಆಕೆ ನಂಬಿ ಹೊಂದಿಕೊಂಡಳು ಎಂಬುದಾಗಿ ನಾವು ನೋಡ್ತೇವೆ. ಎಲಿಜಬೆತ್ಳು ಉತ್ತಮವಾದಂತಹ ವಾಕ್ಯಗಳನ್ನು ಹೇಳ್ತಾಳೆ. ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವು. ನಮ್ಮ ಜೀವಿತದನ್ನು ರೂಪಿಸುವಾತನು, ನಮಗೆ ಒಂದು ನಿರ್ದಿಷ್ಟ ಗುರಿಯನ್ನು ಮಾರ್ಗದರ್ಶನವನ್ನು ನೀಡುವಾತನು ಯಹೋವನೇ. ಆತನ ವಾಕ್ಯಗಳು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲು ಶಕ್ತವಾಗಿದೆ. ಅದನ್ನು ನಂಬಿ ನಾವು ಮುಂದೆ ಸಾಗುವುದಾದರೆ ದೇವರು ನಮ್ಮನ್ನು ಕೂಡ ಆ ರಕ್ಷಣೆಗೆ, ಆ ರಕ್ಷಣೆಯ ನಿರೀಕ್ಷೆಗೆ ನಡೆಸ್ತಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಿ. ಅನೇಕ ಜನರಿಗೆ ಈ ರೀತಿಯ ಕರೆಗಳು ಬರ್ತವೆ, ಆದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳುವುದಿಲ್ಲ. ನಮ್ಮ ಗೊಂದಲಗಳಲ್ಲಿ ಆ ಧ್ವನಿಗಳನ್ನು ನಾವು ಆಲೋಚನೆ ಮಾಡಿಕೊಳ್ಳುವುದು ಇಲ್ಲ. ಈ ದಿವಸ ನಾವು ಸಭೆಗಳಲ್ಲಿ ಕೂಡಿರುವಾಗ ನಮ್ಮ ಈ ಜೀವಿತದ ಹೋರಾಟಗಳಲ್ಲಿ ನಮಗೆ ದೇವರು ಏನನ್ನು ಹೇಳಲು ಬಯಸ್ತಾನೆ. ದೇವರ ಕಾರ್ಯಗಳು ಅದು ನಮ್ಮ ಮನುಷ್ಯನ ಕಲ್ಪನೆಗೆ ಊಹೆಗೆ ಅದು ಅಸಾಧ್ಯ. ಯಾವ ರೀತಿಯಲ್ಲಿ ಆತನು ಕರೆಯನ್ನು ನೀಡ್ತಾನೆ, ಯಾವ ರೀತಿಯಲ್ಲಿ ನಮಗೆ ಆಶೀರ್ವಾದಗಳನ್ನು ನೀಡ್ತಾನೆ, ಯಾವ ರೀತಿಯಲ್ಲಿ ನಮಗೆ ನಿರ್ದಿಷ್ಟವಾದಂತಹ ಯೋಜನೆಯನ್ನು ಚಿತ್ತವನ್ನು ಇಟ್ಟಿದ್ದಾನೆ ನಾವು ತಿಳಿದುಕೊಳ್ಳುವುದು ಬಹಳ ಕಷ್ಟ. ಅನೇಕರ ಜೀವಿತಗಳನ್ನು ನೋಡುವಾಗ, ನಮ್ಮ ಸಾಕ್ಷಿಗಳು ನಾವು ಅನೇಕರನ್ನು ನಾವು ಮಾತನಾಡಿಸುವಾಗ, ಅವರು ಹಿಂದೆ ಬೈಬಲ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ನಾವು ನೋಡುವಾಗ ಅನೇಕರು ಹಿಂದೆ ಸಭೆಯನ್ನು ಹಿಂಸಿಸುವಂತ ವ್ಯಕ್ತಿಗಳಾಗಿದ್ದರು, ಸತ್ಯವೇದವನ್ನು ಹರಿದು ಸುಟ್ಟು ಹಾಕುವಂತ ವ್ಯಕ್ತಿಗಳಾಗಿದ್ದರು, ಪಾಸ್ಟರ್ಗಳನ್ನು ಕೊಲ್ಲುವಂತ ವ್ಯಕ್ತಿಗಳಾಗಿದ್ದರು. ಆದರೆ ದೇವರ ಕರೆ ಬಂದಾಗ ಅವರು ನಂಬಿ ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ಉತ್ತಮವಾದಂತಹ ಕಾರ್ಯಗಳನ್ನು ಅವರ ಮುಖಾಂತರ ನಡೆಸ್ತಾನೆ. ಅನೇಕ ಸಭೆಗಳನ್ನು ಕಟ್ಟುವಂತಹ ಕಾರ್ಯಗಳನ್ನು ಆತ ನಡೆಸ್ತಾ ಇದ್ದಾನೆ. ಈ ದಿವಸ ನಾನು ನಿಮಗೆ ಸಾಕ್ಷಿಗಳನ್ನು ಹೇಳಬೇಕಂದ್ರೆ, ಅನೇಕರು ನಮ್ಮಲ್ಲಿ ಬಂದು ಸತ್ಯವೇದಗಳನ್ನು ಕೊಂಡುಕೊಂಡು ಉಚಿತವಾಗಿ ಅನೇಕ ಜನರಿಗೆ ಅವರು ಹಂಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರ ಬ್ಯಾಕ್ಗ್ರೌಂಡ್ ಗಳನ್ನು ಕೇಳುವಾಗ ಒಮ್ಮೆ ಅವರು ಸಭೆಗಳನ್ನು ಹೊಡೆದು ಹಾಕಿದಂತ ವ್ಯಕ್ತಿಗಳು, ಕೊಂದು ಪಾಸ್ಟರ್ಗಳನ್ನು ಕೊಂದು ಹಾಕಿದಂತ ವ್ಯಕ್ತಿಗಳು, ಸತ್ಯವೇದವನ್ನು ಹರಿದು ಸುಟ್ಟು ಹಾಕಿದಂತ ವ್ಯಕ್ತಿಗಳು, ಅವರು ದೇವರ ಕರೆಗೆ ಹೋಗ್ಬಿಟ್ಟರು. ದೇವರ ವಾಕ್ಯ ನಾನೇನ್ ಕೇಳ್ತಾ ಇದ್ದೇನೆ ಅಂದ್ರೆ, ದೇವರ ವಾಕ್ಯ ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯನನ್ನು ಸ್ಫೂರ್ತಿಗೊಳಿಸ್ತದೆ, ಉತ್ತೇಜನಗೊಳಿಸ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಾವು ಮುಂದೆ ನೋಡುವಾಗ ಕಡೆಯ ಒಂದು ಭಾಗ, ಪತ್ರಿಕಾ ಪಾರಾಯಣದ ಭಾಗ ನಾವು ನೋಡುವಾಗ, ಪ್ರಕಟಣೆ ಗ್ರಂಥದಲ್ಲಿ 10ನೇ ಅಧ್ಯಾಯದ ವಿಚಾರ ನಾವು ನೋಡ್ತೇವೆ. ದೇವರ ವಾಕ್ಯ ನಮಗೆ ಹೇಗೆ ಸ್ಫೂರ್ತಿ, ಉತ್ತೇಜನ, ಇನ್ಸ್ಪಿರೇಷನ್ ಅಥವಾ ಒಂದು ಭರವಸೆ, ವಾಗ್ದಾನ, ನಂಬಿಕೆಯನ್ನು ಅದು ದೃಢಪಡಿಸ್ತದೋ ಹಾಗೆಯೇ ಅದು ನಮ್ಮನ್ನು ಎಚ್ಚರಿಸ್ತದೆ ಕೂಡ. 10ನೇ ಅಧ್ಯಾಯದ ಪ್ರಕಟಣೆ ಗ್ರಂಥದಲ್ಲಿ ಬಹಳ ಸುಂದರವಾದಂತಹ ದೃಶ್ಯ, ನೀವು ಅದನ್ನು ಇಮ್ಯಾಜಿನ್ ಮಾಡಿಕೊಳ್ಳ್ರಿ. ಬಲಿಷ್ಠನಾದ ದೇವದೂತನು ಒಂದು ಬಲಗಾಲನ್ನು ಸಮುದ್ರದ ಮೇಲೆ, ಎಡಗಾಲನ್ನು ಭೂಮಿಯ ಮೇಲೆ ಇಟ್ಟು, ಚಿಕ್ಕ ಸುರುಳಿಯನ್ನು ಇಟ್ಟುಕೊಂಡು ಯುಗಯುಗಾಂತರಗಳಲ್ಲಿ ವಾಸ ಮಾಡುವ ಆತನಾದ ಆ ದೇವರನ್ನು, ಯಹೋವನನ್ನು ಆತನು ಕೊಂಡಾಡುತ್ತಾ ಪರಲೋಕದ ಸಾನ್ನಿಧ್ಯವನ್ನು ತಿಳಿಸುವ ವಿಚಾರಗಳನ್ನು ನಾವು ನೋಡ್ತೇವೆ. ಆತನು ಯೋಹಾನನಿಗೆ ದರ್ಶನ, ಗುಪ್ತವಾಗಿದ್ದಂತ ಸಂಕಲ್ಪವನ್ನು ಬರೆಯುವಂತ ಒಂದು ದರ್ಶನ. ಗುಪ್ತವಾಗಿದ್ದಂತ ಸಂಕಲ್ಪ ಯಾವುದೇ ಎಂದರೆ ಅದು ಸುವಾರ್ತೆಯ ಒಂದು ರಕ್ಷಣೆ, ಸುವಾರ್ತೆಯ ಸಂದೇಶ. ನಂಬಿದವರಿಗೆ ರಕ್ಷಣೆ, ನಂಬದೇ ಹೋದವರಿಗೆ ನ್ಯಾಯ ತೀರ್ಪು, ಅದೇ ಗುಪ್ತವಾಗಿದ್ದಂತ ಸಂಕಲ್ಪ. 6ನೇ ತುತ್ತೂರಿ ಓದುವಗಿಂತ 7ನೇ ತುತ್ತೂರಿಯ ಮಧ್ಯದಲ್ಲಿ ಒಂದು ಪಾಸ್. ಆ ಸಮಯದಲ್ಲಿ ಆ ದೇವದೂತನ ಮುಖಾಂತರ ಈ ಗುಪ್ತವಾಗಿದ್ದಂತ ಸಂಕಲ್ಪವನ್ನು ದೇವರು ತಾನೇ ತಿಳಿಸ್ತಾ ಇದ್ದಾನೆ. ಆತನಿಗೆ, ಯೋಹಾನಿಗೆ ಬಂದಂತ ಕರೆ, ನೀನು ಆ ಚಿಕ್ಕ ಸುರುಳಿಯನ್ನು, ಆತನ ಕೈಯಲ್ಲಿರುವ ಸುರುಳಿಯನ್ನು ತೆಗೆದುಕೊಂಡು ತಿಂದು ಬಿಡು. ತಿಂದ್ರೆ ಏನಾಗ್ತದಂತೆ, ಬಾಯಲ್ಲಿ ಅದು ಬಹಳ ಸಿಹಿಯಾಗಿರ್ತದಂತೆ. ಹೊಟ್ಟೆಗೆ ಹೋಗುವಾಗ ಅದು ಕೈ ಬಾಯಲ್ಲಿ ಸಿಹಿಯಾಗಿರುವ ಒಂದು ವಿಚಾರ ಅಂದರೆ, ನಮಗೆ ದೇವರು ನೀಡುವಂತ ಆಶೀರ್ವಾದಗಳು, ವಾಗ್ದಾನಗಳು, ಭರವಸೆಗಳು ಅದು ಜೇನಿನಂತೆ ನಮಗೆ ಸಿಹಿ ಆಗ್ತದೆ. ನಾವು ಹಾಡ್ತೇವೆ, ಅದನ್ನು ಅನುಭವಿಸ್ತೇವೆ ಬಹಳ ಸಂತೋಷದಿಂದ. ನಾವು ಅಡ್ವೆಂಟ್ ಸೀಸನ್ ಇರಬಹುದು ಅಥವಾ ಬೇರೆ ಸೀಸನ್ಗಳಲ್ಲಿ ಬಾಯರೆದು ನಾವು ಹಾಡ್ತೇವೆ, ಯಾಕೆಂದ್ರೆ ನಮಗೆ ಸಂತೋಷವನ್ನು, ಉತ್ಸಾಹವನ್ನು ಅದು ನೀಡ್ತದೆ. ಆದರೆ ನಿನ್ನ ಹೊಟ್ಟೆ ಹೋಗುವಾಗ ಅದು ಕಹಿ ಮಾಡ್ತದೆ. ಬಾಯಲ್ಲಿರುವಂತ ಆ ಸಿಹಿ ಅದು ನಾನು ಜೀರ್ಣಿಸಿಕೊಂಡು ನನ್ನ ಜೀವಿತವನ್ನು ಆ ವಾಕ್ಯದ ಬೆಳಕಿನಲ್ಲಿ ದೇವರ ಮುಂದೆ ನಾವು ನೋಡುವಾಗ ಅದು ನಮ್ಮನ್ನು ಕಹಿ ಆಗುವಂತೆ ಮಾಡ್ತದೆ. ಯಾಕೆಂದ್ರೆ ನಾವು ಆತನ ದೃಷ್ಟಿಯಲ್ಲಿ ಬಿದ್ದು ಹೋಗಿದ್ದೇವೆ, ನಾವು ಪಾಪಿಗಳಾಗಿದ್ದೇವೆ ಎಂಬುದನ್ನು ಅದು ನಮಗೆ ತಿಳಿಪಡಿಸ್ತದೆ. ಕರ್ತನಲ್ಲಿ ಪ್ರಿಯವಾದರೆ, ಬಾಯಿಯಲ್ಲಿ ಸಿಹಿಯಾಗಿರುವಂತ ಆ ವಾಕ್ಯ ಅದನ್ನು ನಾವು ಜೀರ್ಣಿಸಿಕೊಂಡು ನೋಡುವಾಗ ನಾನು ನನ್ನ ದೇವರ ಮುಂದೆ ಏನಾಗಿದ್ದೇನೆ, ಯಾವ ವಿಚಾರದಲ್ಲಿ ಬಿದ್ದು ಹೋಗಿದ್ದೇನೆ. ಯವನಸ್ತರೆ, ಈ ದಿವಸ ನಿಮ್ಮ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ ಎಂಬ ಕರೆ ಬರುವಾಗ, ನಿಮ್ಮ ಉತ್ಸಾಹಗಳು, ನಿಮ್ಮ ಸಂಭ್ರಮಗಳು,
ಜೇನಿನಂತೆ ಸಿಹಿಯಾಗಿರುವಂತ ನಿಮ್ಮ ಹಾಡುಗಳು, ವಾಯ್ಸ್ಗಳು, ಪ್ರತಿಯೊಂದು ವಿಚಾರಗಳು ನೀವು ದೇವರ ವಾಕ್ಯದ ಬೆಳಕಿನಲ್ಲಿ ನೋಡುವಾಗ ಅದು ನಿಮ್ಮ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುತ್ತಾ ಇದೆಯೋ? ನಾನು ಯಾವ ಜೀವಿತದಲ್ಲಿ ಇದ್ದೇನೆ, ದೇವರ ಮುಂದೆ ನಾನು ಏನಾಗಿದ್ದೇನೆ, ಯೋಹಾನನಿಗೆ ಸಿಕ್ಕಂತ ಸಂದೇಶ ಈ ವಿಚಾರವನ್ನು ನೀನು ಇಡೀ ಸಕಲ ಜನ, ಪ್ರಜೆ, ಕುಲ, ಭಾಷೆಗಳಿಗೆ ನೀನು ತಿಳಿಸಬೇಕು. ಗುಪ್ತವಾಗಿಟ್ಟಂತ ಈ ಸಂಕಲ್ಪ ಕೇವಲ ನೀನು ಅನುಭವಿಸುವುದು ಮಾತ್ರವಲ್ಲ, ನನ್ನ ಕುಟುಂಬ ಮಾತ್ರ ರಕ್ಷಣೆಗೆ ಹೋಗಬೇಕು, ನನ್ನ ಸಭೆಯವರು ಮಾತ್ರ ಹೋಗಬೇಕು ಎನ್ನುವುದಲ್ಲ, ಆದರೆ ಇಡೀ ಜನ, ಕುಲ, ಪ್ರಜೆ, ಭಾಷೆಗಳಿಗೆ ಈ ಗುಪ್ತವಾಗಿದ್ದಂತ ಈ ಸುವಾರ್ತೆಯ ಸಂದೇಶವನ್ನು ನಾವು ನೀಡುವುದು. ನಂಬಿದವರಿಗೆ ರಕ್ಷಣೆ, ನಂಬದೆ ಹೋದರೆ ನ್ಯಾಯ ತೀರ್ಪು. ಕರ್ತನಲ್ಲಿ ಪ್ರಿಯವಾದವರೇ, ಈ ದಿವಸ ಈ ದೇವರ ವಾಕ್ಯವು ನಮ್ಮ ಜೀವಿತವನ್ನು ಯಾವ ರೀತಿಯಲ್ಲಿ ನಮ್ಮನ್ನ ದೃಢಪಡಿಸ್ತಾ ಇದೆ? ಕಷ್ಟದಲ್ಲಿರುವ, ಸಂಕಷ್ಟದಲ್ಲಿರುವ, ಹೋರಾಟದ ಪರಿಸ್ಥಿತಿಯಲ್ಲಿ ನೀನು ಬಂದು ಯಹೋವನ ಮುಂದೆ ನಿಲ್ಲು ಎಂಬ ವಾಕ್ಯವನ್ನು ಅದು ನಮಗೆ ತಿಳಿಸ್ತಾ ಇದೆ. ನಾನು ನೀಡುವಂತ ವಾಗ್ದಾನಗಳನ್ನು ನೀನು ಅಂಗೀಕರಿಸುವುದಾದರೆ, ನಂಬುವುದಾದರೆ ನಿನಗೆ ರಕ್ಷಣೆ ಉಂಟು. ನಂಬಿದ ನೀನು ಧನ್ಯವಂತಳು. ನಿನ್ನಿಂದ ಕರ್ತನು ಹೇಳಿದಂತ ಮಾತುಗಳು ನೆರವೇರುವು ಎಂಬ ವಾಕ್ಯಗಳು ಈ ದಿವಸ ನಮಗೆ ತಿಳಿಸಲ್ಪಡ್ತಾ ಇದೆ. ಮರಿಯಳಾದರೂ ಆಕೆಯ ಒಂದು ಆ ಇನ್ನೋಸೆನ್ಸ್, ಅದರಲ್ಲಿ ಆ ಮಾತುಗಳನ್ನು ನಂಬಿದಳು. ಸಂಶಯವಿತ್ತು, ಆದರೆ ದೇವರು ಹೇಳಿದಂತ ವಿಚಾರಗಳನ್ನು ನಂಬಿದವರಾದ. ಆದ್ದರಿಂದ ಆಕೆ ಸ್ತ್ರೀಯರಲ್ಲಿ ಬಹಳ ಶ್ರೇಷ್ಠವಾದ, ಧನ್ಯತೆ ಹೊಂದಂತ ವ್ಯಕ್ತಿಯಾಗಿ ಆಕೆ ಸತ್ಯವೇದದಲ್ಲಿ ಇದ್ದಾಳು ಎಂಬುದಾಗಿ ನಾವು ನೋಡ್ತೇವೆ. ಆಕೆಯ ದೀನ ಸ್ಥಿತಿಯ ಮೇಲೆ ಯಹೋವನು ದಯಿಟ್ಟನು. ನಮ್ಮ ಸ್ಥಿತಿಯ ಮೇಲೆಯೂ ಕೂಡ ಯಹೋವನು ದಯಿಡುವಾತನು ಎಂಬುದಾಗಿ ನಾವು ನೋಡಬೇಕು. ನಮ್ಮ ಜೀವಿತದಲ್ಲಿ ಈ ದೇವರ ವಾಕ್ಯವು ಯಾವುದನ್ನು ನೀಡುತ್ತದೆ? ನಮಗೆ ಸ್ಫೂರ್ತಿಯನ್ನು ನೀಡುವುದು ಈ ವಾಕ್ಯವೇ. ಕೀರ್ತನೆಗಳ ಗ್ರಂಥ 119:50 ದಾವಿದನು ಉತ್ತಮವಾಗಿ ಹೇಳ್ತಾನೆ, ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ. ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ. ಆಪತ್ಕಾಲದಲ್ಲಿ ಇದೇ ನನಗೆ ಆಧರಣೆ. ಈ ಕಳೆದ 2 ವರ್ಷಗಳಲ್ಲಿ ನಮ್ಮ ಜೀವಿತಗಳನ್ನು ನಾವು ಪರೀಕ್ಷಿಸಿಕೊಂಡು ನೋಡುವಾಗ ಅನೇಕ ಪರಿಸ್ಥಿತಿಗಳಲ್ಲಿ ನಾವು ಬಿದ್ದು ಹೋಗಿದ್ದೇವೆ. ಅನ್ಸರ್ಟನಿಟೀಸ್, ಲಾಕ್ಡೌನ್ಸ್, ರೆಸ್ಟ್ರಿಕ್ಷನ್ಸ್, ಇಡೀ ಪ್ರಪಂಚವೇ ಒಂದು ಡಿಸ್ರಪ್ಷನ್, ಇಂಟರಪ್ಷನ್ಸ್ ಆಗಿದೆ. ಈ ಬೆಳಕಿನಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ನಮಗೆ ಹೇಳ್ತದೆ, ನೀನು ಯಹೋವನ ಮುಂದೆ ಬಂದು ನಿಲ್ಲು, ನಾನು ನಿನಗೆ ಮಾರ್ಗದರ್ಶನವನ್ನು ನೀಡ್ತೇನೆ, ನಾನು ನಿನಗೆ ಸ್ಫೂರ್ತಿಯನ್ನು, ಉತ್ತೇಜನವನ್ನು ನೀಡ್ತೇನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಈ ದಿವಸ ನಮಗೆ ಕರೆಯನ್ನು ನೀಡ್ತದೆ. ಯಾಕೆಂದ್ರೆ 5ನೇ ಅಧ್ಯಾಯದ ಮತ್ತಾಯನ ಸುವಾರ್ತೆಯ 5ನೇ ಅಧ್ಯಾಯದ 18 ವಚನದಲ್ಲಿ ಉತ್ತಮವಾಗಿ ನಮಗೆ ಹೇಳಲ್ಪಟ್ಟಿದೆ, ವಾಕ್ಯವನ್ನು ನೆರವೇರಿಸುವವನು ಯೇಸುವೆ. ಆ ಯೇಸುವಿನಲ್ಲಿ ನಾವು ನಂಬಿಕೆ ಇಟ್ಟು ಈ ದಿವಸ ನಾವು ಕೇವಲ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಲ್ಲಿ ಮಾತ್ರ ಯೇಸು ಹುಟ್ಟಿದ್ದಾನೆ, ಆತನ ಸುತ್ತಮುತ್ತ ನಡೆದಂತ ಸಂಗತಿಗಳನ್ನು ನಾವು ಧ್ಯಾನ ಮಾಡ್ತೇವೆ. ಆದರೆ ವಾಕ್ಯವಾಗಿರುವಂತ ಯೇಸುವನ್ನು ನಾವು ನಂಬುವಾಗ, ಆತನ ಧ್ವನಿಗೆ ನಾವು ಕಿವಿಗೊಡುವಾಗ ನಾವು ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗ್ತದೆ, ಮತ್ತು ಆತನ ವಾಕ್ಯವು ನಮಗೆ ಸ್ಫೂರ್ತಿಯನ್ನು ನೀಡುತ್ತದೆ. ಅದು ವ್ಯರ್ಥವಾದಂತ ಮಾತುಗಳಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ನಾವು ಅರಿತುಕೊಳ್ಳಬೇಕಾದಂತ ಬಹಳ ಪ್ರಾಮುಖ್ಯ ಸಂಗತಿ, ವಾಕ್ಯಗಳು ವ್ಯರ್ಥವಾಗಿ ಕೇವಲ ಮಾನವರ ಒಂದು ಸುಮ್ಮನೆ ಕಾಟಾಚಾರಕ್ಕಾಗಿ, ಡಿಸ್ಕಷನ್ಗಾಗಿ ಬರೆದಂತ ವಿಚಾರಗಳಲ್ಲ. ದೇವರು ತಾನೇ ಅದನ್ನು ಪ್ರೇರೇಪಿಸಿದ್ದಾನೆ, ಮತ್ತು ಪರಲೋಕದಲ್ಲಿ ಅದು ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಅದನ್ನು ತೆಗೆದುಹಾಕಲು ಸಾಧ್ಯವೇ ಇಲ್ಲ. ಭೂಮಿ ಆಕಾಶಗಳು ಅಳಿದು ಹೋದರೂ ನಾನು ನೋಡಿದಂತ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ ಎಂಬುದಾಗಿ ಭರವಸೆಯನ್ನು ದೇವರು ಕೊಟ್ಟಿದ್ದಾನೆ. ಈ ವಾಕ್ಯದಲ್ಲಿ ನಾವು ಭರವಸೆ ಇಟ್ಟು ಮುನ್ನಡೆಯುವಾಗ ನಮ್ಮ ಜೀವಿತವು ಅದು ಇನ್ಸ್ಪೈರ್ಡ್ ಆಗಲು ಸಾಧ್ಯ, ಉತ್ತೇಜನವನ್ನು ಹೊಂದಲು ಸಾಧ್ಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. ಕರ್ತನಲ್ಲಿ ಪ್ರಿಯವಾದವರೇ, ಕಡೆಯ ಕೆಲವು ವಿಚಾರಗಳಲ್ಲಿ ನಾವು ದೇವರ ಧ್ವನಿಯನ್ನು ನಾವು ಕೇಳಿಸಿಕೊಳ್ಳಲು ಶಕ್ತರಾಗಿದ್ದೇವೆಯೋ? ಆ ಧ್ವನಿ ನಮಗೆ ಏನನ್ನು ಹೇಳಲು ಬಯಸ್ತದೆ? ಆತನು ಸೌಮ್ಯವಾಗಿ ಮಾತನಾಡ್ತಾನೆ, ನಮ್ಮ ಹೃದಯಗಳಲ್ಲಿ ಮಾತನಾಡ್ತಾನೆ, ನಮ್ಮ ಮನಸ್ಸಿನಲ್ಲಿ ಮಾತನಾಡ್ತಾನೆ. ಅದನ್ನು ಕೇಳಲು ಬಯಸುವುದಾದರೆ ನಮ್ಮ ಆತ್ಮಕ್ಕೆ ಅದು ಸ್ಥಿರತೆಯನ್ನು ಉಂಟು ಮಾಡ್ತದೆ. ಎಲ್ಲಾ ಗ್ರಹಿಕೆಯನ್ನು ಮೀರುವಂತ ಶಾಂತಿ, ಸಮಾಧಾನವನ್ನು ಅದು ನಮಗೆ ನೀಡ್ತದೆ. ನಮ್ಮ ಜೀವಿತ ಕುಗ್ಗಿ ಹೋಗಿದ್ದರೆ ಅದು ಸ್ಫೂರ್ತಿ, ಉತ್ತೇಜನವನ್ನು, ಸಾಂತ್ವನವನ್ನು ನೀಡ್ತದೆ. ನಾವು ಪಾಪ ಮಾಡಿದ್ದರೆ ಅದು ಪಶ್ಚಾತ್ತಾಪದ ಕಡೆಗೆ ನಡೆಸ್ತದೆ. ಅಸಹನೆಯಿಂದ, ಭಾರದಿಂದ ನಿನ್ನ ಜೀವನ ಕೂಡಿದ್ದಾದರೆ
ನಿನ್ನ ಹೊರೆಗಳನ್ನು ನಾನು ಹೌರವಾಗಿ ಮೃದುವಾಗಿ ಮಾಡ್ತೇನೆ ಎಂಬ ಕರೆಯನ್ನು ಅದು ನೀಡ್ತದೆ. ನೀನು ರೋಗಿಯಾಗಿದ್ದರೆ ನಿನಗೆ ಸ್ವಸ್ಥತೆಯನ್ನು ನೀಡ್ತದೆ. ನೀನು ದುಃಖದಿಂದಿದ್ದರೆ ದೇವರ ಧ್ವನಿಯು, ದೇವರ ವಾಕ್ಯಗಳು ನಿನಗೆ ಸಂತೋಷದ ಕಡೆಗೆ ನಡೆಸ್ತದೆ. ನೀನು ಬಾಯರಿದ್ದರೆ ಜೀವಜಲವನ್ನು ಅದು ನೀಡ್ತದೆ. ನೀನು ಹಸಿದಿದ್ದರೆ ನಿನಗೆ ತೃಪ್ತಿ ಪಡಿಸ್ತದೆ. ನಮ್ಮ ಆಧ್ಯಾತ್ಮಿಕತೆಗೆ, ನಮ್ಮ ನಂಬಿಕೆಗೆ, ನಮ್ಮ ರಕ್ಷಣೆಗೆ, ನಮ್ಮ ನಿತ್ಯ ಜೀವದ ನಿರೀಕ್ಷೆಗೆ ಅದು ಮಾರ್ಗದರ್ಶನ ನೀಡ್ತದೆ. ಈ ಸಮಯಗಳಲ್ಲಿ ಆ ದೇವರ ಧ್ವನಿಯನ್ನು ನಾವು ಕೇಳಿಸಿಕೊಳ್ಳಲು ಸಿದ್ಧವಾಗಿದ್ದೇವೆಯೋ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಮ್ಮ ಈ ಎಲ್ಲ ಸೆಲೆಬ್ರೇಷನ್ಸ್ ಎಲ್ಲ ವಿಚಾರಗಳಲ್ಲಿ ನಾವು ಆತನ ಧ್ವನಿಯನ್ನು ಕೇಳಿಕೊಳ್ಳುವರಾಗಿ, ಉತ್ತೇಜನ ಸ್ಫೂರ್ತಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಡೆದುಕೊಂಡವರಾಗಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳಲಿಕ್ಕಾಗುವಂತೆ ದೇವರ ಆತ್ಮನು ನಮ್ಮಲ್ಲಿ ಕಾರ್ಯವನ್ನು ಸಾಧಿಸಲಿ. ಈ ಅಡ್ವೆಂಟ್ ಸೀಸನ್ನ, ಕ್ರಿಸ್ಮಸ್ ಸೀಸನ್ನ ಎಲ್ಲ ಸಂತೋಷ ಸಮಾರಂಭಗಳಲ್ಲಿ, ನಮ್ಮ ಸೆಲೆಬ್ರೇಷನ್ಗಳಲ್ಲಿ ನಾವು ಆತನ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವಂತೆ ದೇವರ ಆತ್ಮನು ನಮ್ಮನ್ನು ನಡೆಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಹೌದು ಸ್ವಾಮಿ, ನಿನ್ನ ವಾಕ್ಯಗಳನ್ನು ಕೇಳಿದ್ದೇವೆ. ಕತ್ತಲೆಯ ಜೀವಿತದಲ್ಲಿ, ಹೋರಾಟಗಳಲ್ಲಿ, ಸಂಕಷ್ಟಗಳಲ್ಲಿ ಸ್ವಾಮಿ ನಿನ್ನ ವಾಕ್ಯವು ನಮಗೆ ಚೈತನ್ಯವನ್ನು ನೀಡುತ್ತದೆ, ಅದೇ ನಮಗೆ ಆಧರಣೆಯಾಗುತ್ತದೆ ಎಂಬುದಾಗಿ ನಾವು ವಾಕ್ಯವನ್ನು ಕೇಳಿದ್ದೇವೆ. ಅದರಂತೆ ನಡಲಿಕ್ಕಾಗುವಂತೆ ನೀನು ನಮ್ಮನ್ನು ಪ್ರೇರೇಪಿಸು. ನಂಬಿದವರಾದ ನೀವು ಧನ್ಯರು ಎಂಬ ವಿಚಾರಗಳನ್ನು ನಾವು ಅನಿತುಕೊಂಡವರಾಗಿ ನಾವು ನಿನ್ನ ಮುಂದೆ ಏನಾಗಿದ್ದೇವೆ ಎಂಬುದಾಗಿ ನಾವು ಅರಿತುಕೊಳ್ಳಲಿಕ್ಕಾಗುವಂತೆ ನೀನು ನಮಗೆ ಕೃಪೆ ಮಾಡಿ. ಸದಾ ನಮ್ಮ ಬಾಯಲ್ಲಿ ಆ ಜೀನಿನಂತೆ ಸಿಹಿಯಾಗಿರುವಂತಹ ವಾಕ್ಯಗಳು ನಮಗೆ ಸ್ಫೂರ್ತಿಯನ್ನು, ಚೈತನ್ಯವನ್ನು, ಉತ್ತೇಜನವನ್ನು ನೀಡಲಿಕ್ಕಾಗುವಂತೆ ನೀನು ಕರುಣಿಸಿ, ಆಶೀರ್ವದಿಸಿ, ಬಲಪಡಿಸಬೇಕೆಂದು ಯೇಸುವಿನ ಹೆಸರಿನಲ್ಲಿ ಬಿಡಿದ್ದೆ ನಮ್ಮ ತಂದೆಯೇ. ಆಮೆನ್. ಕೇಳಿದಂತ ವಾಕ್ಯಗಳನ್ನು ನಾವು ದೃಢೀಕರಿಸುವಂತೆ ನಾವು ನಮ್ಮಿರುವಂತಹ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ನಾವು ಎದ್ದು ನಿಂತುಕೊಂಡು ಅರಿಕೆ ಮಾಡಿಕೊಳ್ಳೋಣ. 104ನೇ ಪುಟದಲ್ಲಿರುವ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ನಾವು ಹೇಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ, ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ, ಈತನು ಪರಿಶುದ್ಧಾತ್ಮನಿಂದ ಕರೆಯ ಆಕೆಯಲ್ಲಿ ಹುಟ್ಟಿ ಬೊದ್ದಿ ಫಲಾತನ ಆದಿತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉರುಳಲ್ಪಟ್ಟು ಪಾತಾಳ ಕೇಳಿದ್ದು ಮೂರನೇ ದಿವಸ ಸತ್ತುವಿಂದ ಇದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ಬಲಪಾಶದಲ್ಲಿ ಕೂತ್ಕೊಂಡಿರ್ತಾನೆ. ಇತರರಿಂದ ಬಂದು ಬಲಪಡಿಸುತ್ತೆ ಸುಮ್ಮನೆ ನಾನು ಪರಿಶುದ್ಧಾತ್ಮನಾಗುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ನಿಮಿತಿಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವನ ನಂಬುತ್ತೇನೆ. ಆಮೇನ್. ದಯವಿಟ್ಟು ಸಭೆಯರು ಕುಳಿತುಕೊಳ್ಳ್ರಿ. ಯುವಜನರಿಂದ ಒಂದು ಮ್ಯೂಸಿಕಲ್ ಸ್ಕಿಟ್ ಅನ್ನು ನಾವು ವೀಕ್ಷಿಸೋಣ. ಯವನಸ್ಥನು ತನ್ನ ದಿನಚರಿಯ ಪ್ರಾರಂಭದಿಂದ ಅಂತ್ಯದವರೆಗೆ ಹಾಗು ಹೋಗುವ ಸನ್ನಿವೇಶಗಳಲ್ಲಿ ಶೋಧನೆಗೆ ಒಳಗಾಗಿ ತನ್ನ ಜೀವಿತವನ್ನು ಸೈತಾನನ ದುಷ್ಟ ಕ್ರಿಯೆಗಳಿಗೆ ಒಳಪಡಿಸಿ ಮಾನಸಾಂತರವನ್ನು ಹೊಂದುವ ಪರಿಯನ್ನು ಈ ರೀತಿಯಾಗಿ ನಟಿಸಲಾಗಿದೆ. ಹೇಗೆ ಲೋಕದ ಆಶೆಗಳಿಗೆ ಒಳಗಾದ ಯೌವನಸ್ಥನ ಜೀವಿತ ಹಾಗೂ ಜೀವನ ಶೈಲಿ ಮಾನಸಾಂತರದ ಮೂಲಕ ಬದಲಾದ ಸನ್ನಿವೇಶವನ್ನು ಮಾಡಿದ್ದೇವೆ. ವಾಕ್ಯವು ನಮ್ಮೆಲ್ಲರನ್ನು ಈ ರೀತಿಯಾಗಿ ಎಚ್ಚರಿಸುತ್ತದೆ.
ನಾವು ಎಲ್ಲಿ ಬಿದ್ದಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಂಡು ದೇವರ ಕಡೆಗೆ ತಿರುಗಿಕೋ ಎಂಬ ಮಾತಿನ ಪ್ರಕಾರ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಪರಿಶೋಧಿಸಿಕೊಂಡು, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎಂಬ ಅರಿವನ್ನು ಮೂಡಿಸುವಲ್ಲಿ ನಾವೆಲ್ಲರೂ ಸಾಕ್ಷಿಯಾಗಿ ಮಾದರಿಯ ಜೀವಿತವನ್ನು ಜೀವಿಸೋಣ. Thank you.
ವಿಶೇಷ ಗೀತೆ ಯವನಸ್ಥರಿಂದ. ರೂಬಿನ್ ವಿಜಯೇಂದ್ರ ಅವರು, ಅವರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸುವನಾಗಿದ್ದೇನೆ.
ನೀಡಿದಂತಹ ಸಹೋದರ ಶ್ರೀ ಸ್ಟೀಫನ್ ಪಾಲ್ ಅವರನ್ನು ಸ್ಟೀಫನ್ ಪಾಲ್ ರವರು ಈಗಾಗಲೇ ಪರಿಚಯಿಸಿಕೊಂಡಿದ್ದಾರೆ. ಆರಾಧನೆಯನ್ನು ನಡೆಸಿಕೊಡುತ್ತಿರುವ ಯುವಜನಾ ಸಂಚಾಲಕರಾದ ಶ್ರೀ ಸುಹಾಸ್ ಅವರಿಗೂ ಅವರ ತಂಡದವರಿಗೂ ಕ್ರಿಸ್ತನ ಪ್ರೀತಿಯ ಹೆಸರಿನಲ್ಲಿ ಸ್ವಾಗತಿಸಿ ವಂದಿಸುವನಾಗಿದ್ದೇನೆ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಎದುರು ಆಚರಿಸುತ್ತಿರುವ ನಮ್ಮ ಸಭಿಕರು ಶ್ರೀಮತಿ ರೇಖಾ ಮೋಹನ್ ಕುಮಾರ್, ಶ್ರೀ ಮೆಲ್ವಿನ್ ವಿನೀತ್ ಡೇವಿಡ್, ಶ್ರೀಮತಿ ಸವಿತಾ ರವಿಚಂದ್ರ, ಶ್ರೀಮತಿ ಮಂಜುಳಾ ರವಿಕುಮಾರ್, ಕುಮಾರಿ ಮೋನಿಕಾ, ಶ್ರೀಮತಿ ಗ್ರೇಸ್ ಸುಲೋಚನಾ, ಕುಮಾರಿ ನಿಖಿಲ, ಶ್ರೀ ಕೆ ರಾಜ್ಕುಮಾರ್, ಶ್ರೀಮತಿ ಆಂಜಲಿನಾ ಕೆ ಅಪ್ಪನ ಸಭಾ ದಂಪತಿಗಳು, ಶ್ರೀಮತಿ ಸೌಲಮಿ ಹಾಗೂ ಶ್ರೀ ಪ್ರಕಾಶ್ ಇ, ಶ್ರೀಮತಿ ಸರೋಜಾ ಹಾಗೂ ಶ್ರೀ ಯಾಕೂಬ್ ಡಿ, ಶ್ರೀಮತಿ ಆರ್ ಶ್ರಾವಂತಿ ಹಾಗೂ ಶ್ರೀ ಸ್ಟಾನಿ ಎಬ್ನೇಜರ್, ಶ್ರೀಮತಿ ಎ ಸುಜಾತ ಹಾಗೂ ಶ್ರೀ ಜಿ ಟಿ ಜಾನ್ ಡೇವಿಡ್ ಇವರುಗಳು. ಇವರೆಲ್ಲರನ್ನೂ ತಂದೆ ದೇವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಆಸ್ವಸರಂದಿ ಸಭೆಯಾಗಿ ಹಾರೈಸುವಾಗಿದೆ. ಕಳೆದ ವಾರದ ಕಾಣಿಕೆ ವಿವರ ಸಭಾವಂತಿಕೆಯಾಗಿ ಬಂದದ್ದು 13,300 ರೂಪಾಯಿಗಳು, ಕಾಣಿಕೆ ಚೀಲದಿಂದ ಬಂದದ್ದು 33,535 ರೂಪಾಯಿಗಳು, ಕೃತಜ್ಞತ ಕಾಣಿಕೆಯಾಗಿ 13,600 ರೂಪಾಯಿಗಳು, ಜನ್ಮದಿನದ ಕಾಣಿಕೆ 6,300 ರೂಪಾಯಿಗಳು, ವಿವಾಹ ವಾರ್ಷಿಕೋತ್ಸವದ ಕಾಣಿಕೆ 2,800 ರೂಪಾಯಿಗಳು, ದಶಮಾಂಶ ಕಾಣಿಕೆ 31,600 ರೂಪಾಯಿಗಳು, ಸಭಾಶಾಲಾ ಮಕ್ಕಳಿಂದ 1,930 ರೂಪಾಯಿಗಳು, ಸಭಾಶಾಲಾ ಕಟ್ಟಡದ ನಿವಾರಣೆಗಾಗಿ ಬಂದದ್ದು 5,000 ರೂಪಾಯಿಗಳು. ಒಟ್ಟು ಸಂಗ್ರಹವಾದಂಥ ಕಾಣಿಕೆ 1,18,065 ರೂಪಾಯಿಗಳು. ಕಳೆದ ವಾರದಲ್ಲಿ ತಿಳಿಸಿದ ಹಾಗೆ ಕರ್ತರ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ದ್ರಾಕ್ಷಾರಸವನ್ನು ನೀಡುವ ಸಲುವಾಗಿ ಸಿಲ್ವರ್ ಕಮ್ಯುನಿಯನ್ ಕಪ್ಗಳನ್ನು ಸಹಾಯಾರ್ಥವಾಗಿ ನೀಡಲು ತಿಳಿಸಲಾಗಿತ್ತು. ಈಗಾಗಲೇ ನಮ್ಮ ಸಭಿಕರು ಅನೇಕರು ಕೈಲಾದಷ್ಟು ಹಣವನ್ನು ನೀಡಿದ್ದಾರೆ. ಅವರ ಹೆಸರುಗಳು ಈ ರೀತಿ ಇದೆ: ಶ್ರೀ ಜಯಕರ್ ರಾಜು ಮತ್ತು ಅವರ ಕುಟುಂಬ 50 ಸಿಲ್ವರ್ ಕಪ್ಗಳನ್ನು ನೀಡಿದ್ದಾರೆ, ಅದರ ವೆಚ್ಚ 37,500 ರೂಪಾಯಿಗಳು. ಡೇವಿಡ್ ಜಾನ್ ಸುಂದರ್ ಅವರ ಕುಟುಂಬ 30 ಸಿಲ್ವರ್ ಕಪ್ಗಳನ್ನು ನೀಡಿದ್ದಾರೆ, ಅದರ ವೆಚ್ಚ 19,500 ರೂಪಾಯಿಗಳು. ಡಾಕ್ಟರ್ ಎಸ್ ಎ ದೇವಕುಮಾರ್ ಅವರು 15 ಕಪ್ಗಳನ್ನು ನೀಡಿದ್ದಾರೆ, 9,750 ರೂಪಾಯಿಗಳು. ಶ್ರೀ ಸುರೇಶ್ ದಯಾನಂದ್ ಅವರು 15 ಕಪ್ಗಳನ್ನು ನೀಡಿದ್ದಾರೆ, 9,750 ರೂಪಾಯಿಗಳು. ಶ್ರೀ ಫಿಲಿಪ್ ಸುಜಯ್ ಕುಮಾರ್ ಅವರ ಕುಟುಂಬ 15 ಕಪ್ಗಳನ್ನು ನೀಡಿದ್ದಾರೆ, 9,750 ರೂಪಾಯಿಗಳು. ಶ್ರೀಮತಿ ಆನೆಟ್ ಪ್ರತಿಭಾ ಸುಂದರ್ ಅವರು 10 ಕಪ್ಗಳನ್ನು ನೀಡಿದ್ದಾರೆ, 6,500 ರೂಪಾಯಿಗಳು. ಶ್ರೀಮತಿ ಕುಮುದಿನಿ ಪ್ರಭಾಕರ್ ಅವರು 15 ಕಪ್ಗಳನ್ನು ನೀಡಿದ್ದಾರೆ, 10,000 ರೂಪಾಯಿಗಳನ್ನು ನೀಡಿದ್ದಾರೆ. ಶ್ರೀಮತಿ ಜಯಕುಮಾರಿ ಅವರು 4 ಕಪ್ಗಳನ್ನು ನೀಡಿದ್ದಾರೆ, ಅದರ ಹಣ 7,600 ರೂಪಾಯಿಗಳು. ಶ್ರೀ ಡಿ ಸತ್ಯಶೀಲನ್ ಅವರು 2 ಕಪ್ಗಳನ್ನು ನೀಡಿದ್ದಾರೆ, 1,300 ರೂಪಾಯಿಗಳು. ಹಾಗೂ ಶ್ರೀ ಪ್ರೀತಮ್ ಐಸಯ ಗೋನ್ ಅವರು 15 ಕಪ್ಗಳನ್ನು ಸಿಲ್ವರ್ ಕಪ್ಗಳನ್ನು ನೀಡಿದ್ದಾರೆ, ಇವರು 10,000 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಇವರೆಲ್ಲರಿಗೂ ಸಭೆಯ ಪರವಾಗಿ ಹಾಗೂ ಸಭಾಪಾಲನ ಸಮಿತಿಯ ಪರವಾಗಿ ವಂದಿಸುವವನಾಗಿದ್ದೇನೆ. ಈಗಾಗಲೇ 166 ಸಿಲ್ವರ್ ಕಮ್ಯುನಿಯನ್ ಕಪ್ಗಳು ಬಂದಿವೆ. ಒಂದು ಸಿಲ್ವರ್ ಕಪ್ ಬೆಲೆ 650 ರೂಪಾಯಿಗಳು. ಒಟ್ಟು 250 ಸಿಲ್ವರ್ ಕಪ್ಗಳನ್ನು ತಯಾರಿಸಲು ಈಗಾಗಲೇ ಆರ್ಡರ್ ಮಾಡಿದ್ದೇವೆ. ದಾನಿಗಳು ಯಾರಾದರೂ ಕೊಡುವುದಾದರೆ ಅವರ ಹೆಸರುಗಳನ್ನು ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಈ ದಿನ ಬೈಬಲ್ ಸಂಡೇ ಹಾಗೂ ಯುವಕರ ಭಾನುವಾರವೆಂದು ಆರಾಧನೆಯನ್ನು ನಡೆಸುತ್ತೇವೆ. ಸಸ್ತವೇದ ಸಂಸ್ಥೆಯ ವತಿಯಿಂದ ವಿಶೇಷ ಕಾಣಿಕೆಯ ಲಕೋಟೆಯನ್ನು ನಿಮ್ಮ ಮುಂದೆ ಇಡಲಾಗಿದೆ. ಸತ್ಯವೇದ ಸಂಸ್ಥೆಯವರಿಗೆ ಹಣ ಸಹಾಯವನ್ನು ನೀಡುವಂತೆ ಈ ಮೂಲಕ ತಿಳಿಸುವನಾಗಿದ್ದೇನೆ. ಯುವಜನ ಕೂಟದವರು ನಡೆಸಿಕೊಟ್ಟಂತಹ ಸ್ಕಿಟ್ ಹಾಗೂ ಹಾಡುವುದರ ಮೂಲಕ ಕಾರ್ಯಕ್ರಮವನ್ನು ನಿರ್ವಹಿಸಿದಂತಹ ಎಲ್ಲ ಯುವ ಜನರಿಗೆ ಸಭೆಯ ಪರವಾಗಿ ಹಾಗೂ ಸಭಾಪಾಲನಾ ಸಮಿತಿಯ ಪರವಾಗಿ ವಂದಿಸುವನಾಗಿದ್ದೇನೆ. ಕರ್ನಾಟಕ ಮಧ್ಯಪ್ರಾಂತ ಸಭೆ ಕೆಸಿಡಿ ಕರ್ನಾಟಕ ಸೆಂಟ್ರಲೈಸ್ ವತಿಯಿಂದ ಈ ಕೆಳಕಂಡ ಶಾಲೆಗಳಿಗೆ LKG ಅಡ್ಮಿಷನ್ಗಾಗಿ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಕರೆಯಲಾಗಿದೆ. ಈ ತಿಂಗಳ 10ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ. ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್, ಬಿಷಪ್ ಕಾಟನ್ ಗರ್ಲ್ಸ್ ಸ್ಕೂಲ್, ಕೆತ್ರಿಗಲ್ ಹೈಸ್ಕೂಲ್, ಸೆಂಟ್ ಜಾನ್ಸ್ ಹೈಸ್ಕೂಲ್, ಇದರ ವಿವರಗಳಿಗಾಗಿ ಮೂಲ ಪ್ರತಿಯನ್ನು ಸೂಚನಾ ಫಲಕದಲ್ಲಿ ಹಾಕಲಾಗಿದೆ. ಸಭೆಯವರು ಗಮನಿಸುವಂತೆ ಕೋರಲಾಗಿದೆ. ಈ ವರ್ಷದ ಕ್ರಿಸ್ತ ಜಯಂತಿಯ ಹಬ್ಬದ ಪ್ರಯುಕ್ತ ಸಭಾಪಾಲಕ ಸಂದೇಶ, ಕ್ರಿಸ್ತ ಜಯಂತಿಯ ಹಬ್ಬದ ವಿಶೇಷ ಕಾಣಿಕೆ ಲಕೋಟೆ ಮತ್ತು ಕ್ರಿಸ್ತ ಜಯಂತಿಯ ಹಬ್ಬದ ಹಾಗೂ ನೂತನ ವರ್ಷದ ಕಾರ್ಯಕ್ರಮಗಳನ್ನು ಒಳಗೊಂಡ ಕವರ್ಗಳನ್ನು ಈಗಾಗಲೇ ಸಭಿಕರಿಗೆ ನೀಡಲಾಗಿದೆ. ಕಾರಣಾಂತರದಿಂದ ಈ ವರ್ಷ ಭಜನಾ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಲಾಯಿತು. ದಿನಾಂಕ 19/12/2021 ಭಾನುವಾರ, ಅಂದರೆ ಮುಂದಿನ ಭಾನುವಾರ, ಮಕ್ಕಳ ಕ್ರಿಸ್ಮಸ್ ಮತ್ತು ಭಜನಾ ಆರಾಧನೆಯನ್ನು ನಡೆಸಲಾಗುವುದು. ಮಕ್ಕಳಿಗೆ ಹಾಗೂ ಇನ್ನಿತರ 12 ವರ್ಷದವರೆಗಿನ ಮಕ್ಕಳಿಗೆ ಹಾಗೂ ಇನ್ನಿತರರಿಗೆ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಗಿಫ್ಟನ್ನು ನೀಡಲಾಗುವುದು. ನಂತರ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಕ್ರಿಸ್ತ ಜಯಂತಿ ಹಬ್ಬದ ಪ್ರಯುಕ್ತ ಅನ್ಯೋನ್ಯ ಭೋಜನವನ್ನು ಏರ್ಪಡಿಸಲಾಗುವುದು. ಸಭೆಯವರೆಲ್ಲರೂ ಇದರಲ್ಲಿ ಭಾಗವಹಿಸುವಂತೆ ಕೋರಲಾಗಿದೆ. ಆರಾಧನೆ ತರುವಾಯ ಯುವಜನ ಕೂಟದ ಸದಸ್ಯರೆಲ್ಲರೂ ಸಭಾಶಾಲಾ ಕಟ್ಟಡದಲ್ಲಿ ಸೇರಿ ಬರುವಂತೆ ಸಂಚಾಲಕರಾದ ಶ್ರೀ ಸುಹಾಸ್ ಅವರು ಕೇಳಿಕೊಂಡಿರುತ್ತಾರೆ. ಮುಂದಿನ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಆರಾಧನೆಯನ್ನು ನಡೆಸಲಾಗುವುದು. ನಮ್ಮ ಕಾಣಿಕೆಯನ್ನು ನಾವು ದೇವರಿಗೆ ಸಲ್ಲಿಸುವ ಹಾಗೆ ಆಡುವ ಜ್ಞಾನ ಕೀರ್ತನೆಗಳಲ್ಲಿ 95ನೇ ಕೀರ್ತನೆಯನ್ನು ಹಾಡುವಾಗ ನಮ್ಮ ಕಾಣಿಕೆಗಳನ್ನು ನಾವು ಸಲ್ಲಿಸೋಣ. ಮಾನವರನ್ನು ಬೋಧಿಸಿ ದೈವ ಜ್ಞಾನದ ವೇದವಿ Thank you.
ಉಪಕಾರಗಳನ್ನು ಸ್ಮರಿಸಿ ಕೃತಜ್ಞತಾ ಕಾಣಿಕೆಯಾಗಿ ಅನೇಕ ಉದ್ದೇಶಗಳಿಗಾಗಿ ನೀಡಿರುವಂತಹ ಕಾಣಿಕೆಯನ್ನು ನಾವು ಪ್ರೀತಿಯಿಂದ ಸ್ವೀಕರಿಸುತ್ತೇವೆ. ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲೆಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ವಿವಾಹ ವಾರ್ಷಿಕೋತ್ಸವದ ಕೃತಜ್ಞತಾ ಕಾಣಿಕೆ ಶ್ರೀಮತಿ ಮತ್ತು ಶ್ರೀ ಗ್ಲಾಡಿಸ್ ರೋಸಬೆಲ್ ಮತ್ತು ಗಿಲ್ಬರ್ಟ್ ಸ್ಟೀಫನ್ ವಿಲಿಯಮ್ಸ್, ಕೃತಜ್ಞತಾ ಕಾಣಿಕೆ ಮಾರ್ಗರೇಟ್ ದೇವರಾಜು, ಕ್ರಿಸ್ತ ಜಯಂತಿ ಹಬ್ಬದ ಕೃತಜ್ಞತಾ ಕಾಣಿಕೆ ಪ್ರಕಾಶ್ ಕುಮಾರ್ ಜಿ ಅಂಡ್ ಫ್ಯಾಮಿಲಿ, ದಶಮಾಂಶ ಕಾಣಿಕೆ ಜ್ಯೋತಿ ಉಮಾಶಂಕರ್, ದಶಮಾಂಶ ಕಾಣಿಕೆ ಪುಷ್ಪ ಅಂಡ್ ಕರುಣಾನಿಧಿ, ಕೃತಜ್ಞತಾ ಕಾಣಿಕೆ ಸುಹಾಸ್ ಎಂ, ಜನ್ಮದಿನದ ಕೃತಜ್ಞತಾ ಕಾಣಿಕೆ ಶ್ರೀಮತಿ ರೇಖಾ ಮೋಹನ್ ಕುಮಾರ್, ಕೃತಜ್ಞತಾ ಕಾಣಿಕೆ ಎನ್ ಸುರತ್ನಮ್ಮ,
ಜನ್ಮದಿನದ ಕಾಣಿಕೆ ಕುಮಾರ್ ಕೆನೆತ್, ಶ್ರೀಮತಿ ಲಿಲ್ಲಿ ಪ್ರೇಮ, ಶ್ರೀ ಬಾಸ್ಟಿನ್ ಎಸ್. ಜನ್ಮದಿನದ ಕಾಣಿಕೆ ಅನೀಶ್ ಮತ್ತು ಸುಗ್ಗಿ ಹಬ್ಬದ ಸ್ತೋತ್ರದ ಕಾಣಿಕೆ ಶ್ರೀ ಪ್ರಕಾಶ್ ಇ ಅಂಡ್ ಫ್ಯಾಮಿಲಿ. ಈ ಎಲ್ಲಾ ಕಾಣಿಕೆಗಳನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇವೆ ಮತ್ತು ಬೈಬಲ್ ಸೊಸೈಟಿ ಆಫ್ ಇಂಡಿಯಾಗೆ ಕೂಡ ಅನೇಕರು ಕಾಣಿಕೆಗಳನ್ನು ಸಮರ್ಪಿಸಿದ್ದೀರಿ. ಇವೆಲ್ಲಗಳನ್ನು ನಾವು ಪ್ರೀತಿಯಿಂದ ಸ್ವೀಕರಿಸುತ್ತೇವೆ. ನಾವು ಈ ಕಾಣಿಕೆಗಳನ್ನು ದೇವರಿಗೆ ಅರ್ಪಿಸಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದಯಾಪರ ದೇವರೇ, ಸೃಷ್ಟಿಸಿದ್ದೆಲ್ಲವೂ ನಿನ್ನದೇ. ನಾವು ಅರ್ಪಿಸುವಂತದ್ದೆಲ್ಲವೂ ಮೊದಲಿನಿಂದಲೇ ನಿನಗೆ ಸೇರಿದ್ದು. ಈ ಕಾಣಿಕೆಯನ್ನು ಸ್ವೀಕರಿಸಿ ನೀನು ಮೆಚ್ಚುವ ಕಾರ್ಯಗಳಿಗಾಗಿ ಇದನ್ನು ಬಳಸಿಕೋ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಕಾಣಿಕೆಯ ಮೂಲಕ ನಮ್ಮನ್ನು ಉಂಟು ಮಾಡಿದ ನಿನ್ನ ಒಳ್ಳೆತನಕ್ಕಾಗಿಯೂ, ನಮ್ಮನ್ನು ಪರಿಪಾಲಿಸಿದ ನಿನ್ನ ಕೃಪೆಗಾಗಿಯೂ, ತಿದ್ದಿದ ನಿನ್ನ ಶಿಸ್ತಿಗಾಗಿಯೂ, ನಮ್ಮನ್ನು ಹೊರುತ್ತಾ ಬಂದಿರುವ ನಿನ್ನ ಸುದೀರ್ಘ ತಾಳ್ಮೆಗಾಗಿಯೂ, ನಮ್ಮನ್ನು ವಿಮೋಚಿಸಿದ ನಿನ್ನ ಪ್ರೀತಿಗಾಗಿಯೂ ನಿನ್ನನ್ನು ಸ್ತುತಿಸುತ್ತೇವೆ. ನಿನ್ನನ್ನು ಪ್ರೀತಿಸುವಂತೆಯೂ ನೀನು ನಮಗನುಗ್ರಹಿಸಿದ ಎಲ್ಲ ವರಗಳ ಮೂಲಕ ಸೇವೆ ಸಲ್ಲಿಸಿ ನಿನಗೆ ಕೃತಜ್ಞತರಾಗಿರುವಂತೆಯೂ, ನಿನ್ನ ಚಿತ್ತದಲ್ಲಿ ಹರ್ಷಗೊಳ್ಳುವಂತೆಯೂ ಸಹಾಯ ಮಾಡೆಂದು ನಾವು ಬೇಡಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಯಾವ ಯಾವ ಉದ್ದೇಶಗಳಿಗಾಗಿ ನಿನ್ನ ಸನ್ನಿಧಿಯಲ್ಲಿ ನಿನ್ನ ಪ್ರಿಯ ಜನರು ಕಾಣಿಸಿಕೊಂಡಿದ್ದಾರೋ ಅದು ನಿನಗೆ ಗೊತ್ತುಂಟು ಸ್ವಾಮಿ. ಅವರೆಲ್ಲರ ಭಿನ್ನಗಳನ್ನು ನೀನು ಕೇಳುವಾತನಾಗಿದ್ದಿ. ಕರುಣಿಸು, ಆಶೀರ್ವದಿಸು. ನಾವು ನಿನ್ನ ಧ್ವನಿಯನ್ನು ಕೇಳಿಸಿಕೊಳ್ಳುವ ಹಾಗೆ ನೀನು ಕೂಡ ನಮ್ಮ ಧ್ವನಿಯನ್ನು ನೀನು ಈಗಾಗಲೇ ಬಲ್ಲಾತನಾಗಿದ್ದಿ. ನಮ್ಮ ಹೃದಯದಲ್ಲಿ ನಡೆಯುವ ಪ್ರತಿಯೊಂದು ಆಲೋಚನೆಗಳು ನಿಮಗೆ ಗೊತ್ತುಂಟು ಸ್ವಾಮಿ. ನಮ್ಮನ್ನೇ ನಾವು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡಿದ್ದೇವೆ. ನಮ್ಮ ಅಂತರಂಗವನ್ನು ತಿಳಿದಾತನು ನೀನು. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳು. ಕಷ್ಟದಲ್ಲಿರುವವರನ್ನು ನಾವು ಪ್ರಾರ್ಥಿಸುತ್ತೇವೆ. ಅವರನ್ನು ಕೂಡ ನೀನು ಸಾಂತ್ವನಗೊಳಿಸು. ಅವರೆಲ್ಲ ಜೀವಿತದ ಹೋರಾಟಗಳಲ್ಲಿ ನೀನು ಜೊತೆಯಾಗಾರನಾಗಿರು. ಅನೇಕರು ಯಾವ ಯಾವ ಕಷ್ಟಗಳಲ್ಲಿ, ಯಾವ ಯಾವ ದೇಹದ ಬಲಹೀನತೆಗಳಲ್ಲಿ ಇದ್ದಾರೋ, ವಯಸ್ಸಾದವರು, ಅನಾರೋಗ್ಯದಲ್ಲಿರುವವರು, ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಸಭೆಯ ಹಿರಿಯರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ನೀನು ಅವರಿಗೆ ಬಲವನ್ನು ದಯಪಾಲಿಸು. ದೇಹದ ಎಲ್ಲಾ ಬಲಹೀನತೆಯನ್ನು, ಅನಾರೋಗ್ಯವನ್ನು ನೀನು ಹೋಗಲಾಡಿಸಿ ಸ್ವಸ್ಥ ಆರೋಗ್ಯವನ್ನು ನೀನು ನೀಡು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಸಭೆಯ ಎಲ್ಲಾ ವಿವಿಧ ಸಂಘಗಳು, ಯುವಜನರು, ಮಹಿಳೆಯರು, ಮಕ್ಕಳು, ಪುರುಷರು, ಫ್ಯಾಮಿಲಿ, ಹೀಗೆ ಪ್ರತಿಯೊಬ್ಬರ ಪ್ರತಿಯೊಂದು ಸಭೆಯ ಅಂಗಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಪ್ರತಿಯೊಬ್ಬರು ನೀನು ಆಶೀರ್ವದಿಸು. ಅವರ ಆಲೋಚನೆಗಳಲ್ಲಿ, ಅವರ ಯೋಜನೆಗಳಲ್ಲಿ, ಅವರ ಸೇವೆಗಳಲ್ಲಿ, ಜವಾಬ್ದಾರಿಗಳಲ್ಲಿ ನೀನು ಬೇಕಾದಂತ ಸಾಂತ್ವನವನ್ನು ದಯಪಾಲಿಸಿ ಅವರೆಲ್ಲರೂ ಸಂಭ್ರಮದಿಂದ, ಸಂತೋಷದಿಂದ ನಿನ್ನ ಪ್ರೀತಿಯನ್ನು ಅನುಭವಿಸುವವರಾಗಿ, ನಿನ್ನ ಕೃಪೆಯನ್ನು ಕಾಣುವವರಾಗಿ, ನಿನ್ನ ವಾಗ್ದಾನಗಳನ್ನು, ನಿನ್ನ ಭರವಸೆಗಳನ್ನು ತಿಳಿದುಕೊಳ್ಳುವವರಾಗಿ ಅವರ ಜೀವಿತವನ್ನು ರೂಪಿಸಿಕೊಳ್ಳುವಂತೆ ನೀನು ಅವರಿಗೆ ಪ್ರೋತ್ಸಾಹವನ್ನು, ಜೀವಿತವನ್ನು, ಹೊಸ ಚೈತನ್ಯವನ್ನು ನೀನು ದಯಪಾಲಿಸುವುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ನಿನ್ನಿಂದ ಆಶೀರ್ವಾದ ಹೊಂದಿದವರಾಗಿ ಈ ಆಲಯದಿಂದ ತೆರಳಲಿಕ್ಕಾಗುವಂತೆ ನೀನು ಮಾಡು. ನಿನ್ನ ಅಂಗಳದಲ್ಲಿ ಕಳೆಯುವ ಒಂದೊಂದು ಸಮಯವು ನಮಗೆ ಅತ್ಯಮೂಲ್ಯವಾದದ್ದು, ಆಶೀರ್ವಾದದಾಯಕವಾಗಿದ್ದು ಎಂಬುದಾಗಿ ಕಾಣಿಕೆಗಳೊಡನೆ ನಾವು ಕಾಣಿಸಿಕೊಂಡಿದ್ದೇವೆ ಸ್ವಾಮಿ. ಪ್ರತಿಯೊಬ್ಬರನ್ನು ಹರಸು, ಆಶೀರ್ವದಿಸು ಎಂಬುದಾಗಿ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಬೇಡಿದೆವು ತಂದೆಯೇ, ಆಮೇನ್. ಜನ್ಮದಿನ ಮತ್ತು ವಿವಾಹ ವಾರ್ಷಿಕೋತ್ಸವ ಆಚರಿಸುವವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ.
ಪ್ರಾರ್ಥನೆ ಮಾಡೋಣ. ಕರ್ತನ ಸಕಲ ಮಹೋಪಕಾರಗಳಿಗೆ ಬದಲಿಯನ್ನು ಮಾಡೋಣ. ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಆತನ ನಾಮವನ್ನು ಪ್ರಖ್ಯಾತ ಪಡಿಸುವೆವು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಹೌದು ಸ್ವಾಮಿ, ನೀನು ಮಾಡಿದಂತ ಪ್ರತಿಯೊಂದು ಆಶೀರ್ವಾದಗಳನ್ನು ನಾವು ನೆನಪಿಸಿಕೊಂಡು ನಾವು ಕೃತಜ್ಞತೆಯೊಡನೆ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಕಳೆದ ವರ್ಷದಲ್ಲಿ, ಕಳೆದ ದಿವಸಗಳಲ್ಲಿ ನೀನು ಪ್ರತಿಯೊಂದು ಈ ನಿನ್ನ ಪ್ರಿಯ ಜನರನ್ನು ನೀನು ಆಶೀರ್ವದಿಸಿದ್ದಿ. ಹೊಸ ಜನ್ಮದಿನೋತ್ಸವವನ್ನು ನೋಡುವ ಕೃಪೆಗೆ, ಆಶೀರ್ವಾದಕ್ಕೆ ನೀನು ನಡೆಸಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ ಸ್ವಾಮಿ. ಅವರ ಜೀವಿತದ ಎಲ್ಲಾ ಸಮಯದಲ್ಲಿ ನೀನು ಅವರನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಿನ್ನ ಮಕ್ಕಳಾಗಿ ಕರುಣಿಸಿ ಕಾಪಾಡಿ ರಕ್ಷಿಸಿದ್ದಕ್ಕಾಗಿ ನಾವು ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಹೊಸ ವರ್ಷವನ್ನು ನೋಡ ಮಾಡಿದ್ದಿ. ಹೊಸ ವರ್ಷದಲ್ಲಿಯೂ ಕೂಡ ನಿನ್ನ ಆ ರಕ್ಷಣೆಯ ಭರವಸೆ, ಆ ನಂಬಿಕೆಯೊಂದರಿಗೆ ನಾವು ಕಾಣಿಕೆಯೊಂದಿಗೆ ಕಾಣಿಸಿಕೊಂಡಿದ್ದೇವೆ. ಹರಸು, ಆಶೀರ್ವದಿಸು. ಅವರ ಎಲ್ಲಾ ಜೀವಿತದ ಆಲೋಚನೆಗಳಲ್ಲಿ, ಯೋಜನೆಗಳಲ್ಲಿ ಅವರನ್ನು ನೀನು ಬಲಪಡಿಸಿ ಆಶೀರ್ವದಿಸಿ ಹೊಸ ಚೈತನ್ಯವನ್ನು ನೀನು ದಯಪಾಲಿಸು. ಯಾವುದೇ ಕಷ್ಟ ಸಂಕಷ್ಟ ತೊಂದರೆಗಳು ಬಾರದ ಹಾಗೆ ನೀನು ಅವರ ಸಂಗಡಿಗನಾಗಿದ್ದು, ಅವರ ಹೋರಾಟಗಳಲ್ಲಿ ನೀನೇ ಜೊತೆಗಾರನಾಗಿದ್ದು, ಅವರಿಗೆ ಧೈರ್ಯವನ್ನು, ಸಾಂತ್ವನವನ್ನು, ಹೊಸ ಚೈತನ್ಯವನ್ನು ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವಂತಹ ದಂಪತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅವರಲ್ಲಿ ಪ್ರೀತಿ, ಹೊಗೆತನ, ಅನ್ಯೋನ್ಯತೆ ಇವುಗಳನ್ನು ನೀನು ದಯಪಾಲಿಸಿದ್ದಿ. ಅನೇಕ ವರ್ಷಗಳು ನೀನು ಅವರನ್ನು ಕಾಯ್ದು ಕಾಪಾಡಿ ಮುನ್ನಡೆಸಿದ್ದಿ. ಸತಿಪತಿಗಳಾಗಿ ನಿನ್ನನ್ನೇ ಅವರು ದೇವರೆಂದು, ನಿನ್ನನ್ನೇ ತಂದೆಯೆಂದು ಅವರು ಆಧರಿಸಿಕೊಂಡು ನಡೆಯುವಾಗ ನೀನು ಅವರ ಜೊತೆಯಲ್ಲಿರು. ಹೊಸ ವರ್ಷದಲ್ಲಿ ಅವರ ಮುಂದಿನ ಜೀವಿತಗಳಲ್ಲಿ ನೀನು ಜೊತೆಗಾರನಾಗಿರು. ಬೇಕಾದಂತ ಎಲ್ಲ ರೀತಿಯ ಆಶೀರ್ವಾದಗಳನ್ನು ಹೇರಳವಾಗಿ ದಯಪಾಲಿಸಿ. ಮಾಡಿಕೊಳ್ಳುವಂತ ಎಲ್ಲ ಆಲೋಚನೆಗಳು, ಯೋಜನೆಗಳು ಪ್ರತಿಯೊಂದರಲ್ಲಿ ನೀನು ಜೊತೆಗಾರನಾಗಿರು. ಹೀಗೆ ಸ್ವಾಮಿ, ಪ್ರತಿಯೊಬ್ಬರಿಗೂ ನಿನ್ನ ಆಧರಣೆ ಅಗತ್ಯವಾಗಿದೆ. ನಮ್ಮ ಭಿನ್ನಗಳನ್ನು ಕೇಳು, ಕರುಣಿಸಿ, ಆಶೀರ್ವದಿಸು. ಕೊಟ್ಟಂತ ಹೊಸ ವರ್ಷಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ನೆಸ್ನಲ್ಲಿ ಬಿಡಿದ್ದೇವೆ ನಮ್ಮ ತಂದೆಯೇ. ಆಮೇನ್. ವಂದನಾರ್ಪಣೆ ಯೋಜನರಿಂದ ವೋಟ್ ಆಫ್ ಥ್ಯಾಂಕ್ಸ್. ಈ ಆರಾಧನೆಯ ಅಂತಿಮ ಭಾಗಕ್ಕೆ ಬಂದಿರುವಂತಹ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ. ಮೊದಲನೇದಾಗಿ, ಅನೇಕ ವರ್ಷಗಳಿಂದ ನಮ್ಮ ಸಭೆಯ ಯುವಜನರ ಕೂಟವು ಸುಲಲಿತವಾಗಿ ತನ್ನ ಎಲ್ಲಾ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳುತ್ತಾ ಬರಲಿಕ್ಕಾಗುವಂತೆ ಮತ್ತು ಈ ದಿನ ನಮ್ಮ ಸಭೆಯ ಯುವಜನರ ಕ್ರಿಸ್ಮಸ್ ಅನ್ನು ಆಚರಿಸುವಂತೆ ತನ್ನ ಕೃಪೆಯನ್ನು, ಆಶೀರ್ವಾದವನ್ನು ನೀಡಿದಂತಹ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುವನಾಗಿದ್ದೇನೆ. ಈ ಶುಭ ದಿನದಲ್ಲಿ ನಮ್ಮ ಅತಿಥಿಗಳಾಗಿ ಬಂದು ಉತ್ತಮವಾದ ದೇವರ ವಾಕ್ಯ ಸಂದೇಶವನ್ನು ನೀಡಿದಂತಹ ಪಾಲ್ ಸ್ಟೀಫನ್ ಅಯ್ಯನವರಿಗೆ ನಮ್ಮ ಯುವಜನ ಕೂಟದ ಪರವಾಗಿ ವಂದಿಸಿ ಈ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ನಮ್ಮ ಕೃತಜ್ಞತೆಯನ್ನು ತಿಳಿಸುವನಾಗಿದ್ದೇನೆ. ಈ ದಿನದ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯಲ್ಲಿ ಸೂಕ್ತ ಮಾರ್ಗದರ್ಶನವನ್ನು, ಪ್ರೋತ್ಸಾಹವನ್ನು ನೀಡುತ್ತಾ ಬಂದಂತ ನಮ್ಮ ಸಭೆಯ ಸಭಾಪಾಲಕರಿಗೂ ಹಾಗೂ ಸಭಾಪಾಲನಾ ಸಮಿತಿಯ ಸದಸ್ಯರೆಲ್ಲರಿಗೂ ನಮ್ಮ ಯುವಜನ ಕೂಟದ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸುವನಾಗಿದ್ದೇನೆ. ಈ ದಿನ ಆರಾಧನೆಯಲ್ಲಿ ಭಾಗವಹಿಸಿ ಆರಾಧನೆಯ ವಾಕ್ಯ ಭಾಗಗಳನ್ನು, ಪ್ರಾರ್ಥನೆಗಳನ್ನು, ವಿಶೇಷ ಗೀತೆಗಳನ್ನು ಹಾಡುವುದರ ಮೂಲಕ ಆರಾಧನೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲ ಯುವಜನರಿಗೂ ನಮ್ಮ ವಂದನೆಗಳನ್ನು ತಿಳಿಸಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವನಾಗಿದ್ದೇನೆ. ಕಡೆಯದಾಗಿ, ಸಭೆಯವರಾದ ತಮ್ಮೆಲ್ಲರಿಗೂ ಈ ವಿಶೇಷವಾದ ಆರಾಧನೆಯಲ್ಲಿ ಭಾಗವಹಿಸಿ ಆರಾಧನೆಯನ್ನು ಕರ್ತನ ಘನಕ್ಕಾಗಿ ಯಶಸ್ವಿಗೊಳಿಸುತ್ತೀರಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಸಹಕಾರದೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಬಂದಿರುತ್ತೀರಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕವಾದಂತಹ ಕೃತಗಳನ್ನ ಸಲ್ಲಿಸುವರಾಗಿದ್ದೇವೆ. ಕಡೆಯದಾಗಿ ಹಾಡುವ ಸಂಗೀತಗಳಲ್ಲಿ 134ನೇ ಸಂಗೀತದ 1 ಮತ್ತು ಕಡೆಯ ಚರಣಗಳನ್ನು ನಾವು ಹಾಡಿಕೊಳ್ಳೋಣ. ಬಾನಮ್ಮಲ್ಲಿ ದೇವರಾತ್ಮ ನಿನ್ನ ಕಾಂತಿ ತೋರಿಸು, ಮೊದಲನೆಯ ಮತ್ತು ಕಡೆಯ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ.
ಕೊಟ್ಟಂತ ಕರ್ತನ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧ ಸ್ವಲ್ಪದಲ್ಲಿ ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಹಣದಲ್ಲಿ ಆಹಾರವನ್ನು ಇತ್ತು ದಯಪಾಲಿಸಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ಕ್ಷಮಿಸಿ. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮ ತಪ್ಪಿಸು. ರಾಜ್ಯವು ಒಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಮ್ಮೆಲ್ಲರ ಸಂಗಡ ನಿರಂತರವಾಗಿ ನೆಲೆಸಿರಲಿ.